ಮಾಘದ ವಧೆಯಾಗಿತ್ತು. ಪುಲ್ಯ ದೇಜಪ್ ಶೆಟ್ಟರು ಮಾಘದನಾಗಿ ಅರ್ಥವನ್ನು ಹೇಳಿದರು. ಆ ನೆನಪಿನಲ್ಲಿ ಇವತ್ತು ಪುನಃ 25ನೇ ವರ್ಷ ಅದೇ ಪ್ರಸಂಗವನ್ನು ಆಯೋಜಿಸುತ್ತೇವೆ. ಅಂದು ಹಿಮ್ಮೇಳದಲ್ಲಿ ಭಾಗವತರಾಗಿ ಭಾಗವಹಿಸಿದಂತಹ ಜಯಂತ್ ಕುಮಾರ್ ಇವತ್ತು ಆ ಪ್ರಸಂಗದ ಭಾಗವತರಾಗಿ ಪ್ರಸಂಗವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಮದ್ದಳೆಯಲ್ಲಿ ಮಹೇಶ್ ಮಂದರ್ತಿ, ಚೆಂಡೆಯಲ್ಲಿ ಸುರೇಶ್ ಹೇರೂರು, ಮಾಗದನಾಗಿ ಜಬ್ಬಾರ್ ಸುಮೋ ಅವರು, ಕೃಷ್ಣನಾಗಿ ವಾಸುದೇವ ರಂಗಭಟ್ ಹಾಗೂ ಬೆಳ್ಳಾರಿ ರಾಮ್ ಜೋಯ್ಸ್ ಅವರು ಭೀಮನ ಪಾತ್ರದಲ್ಲಿ ಕಾಣಿಸ್ಕೊಳ್ಳಿಕ್ಕಿದ್ದಾರೆ. ಮತ್ತೊಮ್ಮೆ ಇಂದಿನ ಈ ಎರಡನೆಯ ಕಥಾಭಾಗವನ್ನು ಹಿರಿಯರಾದಂತಹ ಪೊಲ್ಲೆ ದೇಜಪ್ ಶೆಟ್ಟರಿಗೆ ನಾವು ಅರ್ಪಿಸ್ತಾ ಇದ್ದೇವೆ. ಗುರುಗಣಾಧಿಪತಯೇ ನಮಃ. ಇಂದಿರೆಗೆ ತಲೆ ಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ಒಂದಿಸುವೆ ಶಾರದೆಗೆ ಶಕ್ರಾದ್ಯಮರ ರಿಂಗರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳ್ವೆ ಈ ಕಥಾಮೃತವ ನಾಂದಿಯೊಳು ವರವ್ಯಾಸ ಮುನಿ ಪದ ದ್ವಂದ್ವ ಗಹನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆ ನೀ ಕದಾಮೃತವ ಪಡವಿ ಪತಿ ಕೇಳಿಂತು ಪಡವಿ ಪತಿ ಕೇಳಿಂತು ಭೀಮ ಕೃಷ್ಣ ಅರ್ಜುನರು ಭೀಮ ಕೃಷ್ಣ ಪಡೆಸ ಗೀತ ಪೂರ್ವ ಮುಖವಾಗಿ ಪಡೆಸ ಗೀತ ಪೂರ್ವ ಮುಖವಾಗಿ ಪಡೆಸ ಪಯಣದ ಮೇಲೆ ಪಯಣದಲ್ಲಿ ನಡೆದು ಪಯಣದ ಮೇಲೆ ಪಯಣದಲ್ಲಿ ಮಗದನ್ನಪ್ಪ ಪೊಡವಿಯನ್ನು ಪೊಕ್ಕರತಿ ಜವರಿ ಮಗದನ್ನಪ್ಪ ಪೊಡವಿಯನ್ನು ಪೊಕ್ಕರತಿ ಜವರಿ ಭೀಮಾರ್ಜುನರೇ ವಾಸುದೇವ ಅಣ್ಣನಿಂದ ಆಜ್ಞಪ್ತರಾಗಿ ನೀವು ಹೊರಟವರು. ಹೌದು ಸ್ವಾಮಿ. ಆಜ್ಞೆ ಇತ್ತೇ ಕಳುಹುವಂತೆ ಅಪೇಕ್ಷಿಸಿದವನು ನಾನು. ಭೀಮಾರ್ಜುನರನ್ನು ನಿನ್ನ ಕೈಗೆ ಕೊಟ್ಟಿದ್ದಾನೆ ನಮ್ಮಣ್ಣ. ಕಣ್ಣ ದೃಷ್ಟಿಗಳಂತಿದ್ದವರು ಬಾಲರು, ಪಾಲಿಸಬೇಕು ಎಂಬ ಯಾಚನೆಯ ಜೊತೆಯಲ್ಲೇ ಕಳುಹಿಕೊಟ್ಟ. ಹೌದು ಸ್ವಾಮಿ. ಅವನು ನಿಮ್ಮನ್ನು ಪಾಲಿಸಿದ ಬಗೆಯರಿತವರಿಗೆ ಆ ಮಾರ್ಧವತೆ ವೇದ್ಯವಾದೀತು. ಹಾಗೆ ಅಂತ
ನಿಮ್ಮನ್ನು ಕಳುಹಿಕೊಡುವಲ್ಲಿರುವಂತಹ ಔಚಿತ್ಯವನ್ನು ಸ್ಪಷ್ಟವಾಗಿ ಅರಿತೇ ಮುಂದಾಗಿದ್ದಾರೆ. ಎಲ್ಲ ನಿನ್ನ ಅನುಗ್ರಹ ಅಂತ ತಿಳಿದಿದ್ದೆ. ತಂದೆಯಾದಂತಹ ಪಾಂಡು ಚಕ್ರವರ್ತಿಗೆ ಸ್ವರ್ಗದಲ್ಲಿ ಸುಸ್ಥಾನ ಲಭ್ಯವಾಗುವುದಕ್ಕಾಗಿ ನಾರದೋಪದೇಶದಂತೆಯೇ ಕೈಗೊಂಡಂತಹ ರಾಜಸೂಯಾಧ್ವರದ ಪ್ರಥಮೋಪಕ್ರಮವಾಗಿ ನಾವು ಈ ಪಯಣದಲ್ಲಿ ನಿರತರಾದ ಮಿತ ಪರಿವಾರವನ್ನು ಕೂಡಿಕೊಂಡಿದ್ದೇವೆ. ರಾಜಸೂಯವನ್ನು ಕೈಗೊಳ್ಳುವಲ್ಲಿ ಆರ್ಯಾವರ್ತದಲ್ಲಿ ಸದ್ಯ ಯಾವುದೇ ಕ್ಷತ್ರಿಯರಿಗಾದರೂ ಇರಬಹುದಾದ ಸಂಭಾವ್ಯ ತೊಡಕುಗಳನ್ನು ಸ್ಪಷ್ಟವಾಗಿ ವಿವರಿಸಿದ್ದೆ ಅಣ್ಣನ ಮುಂಭಾಗದಲ್ಲಿ. ಆಡುತ್ತಾ ಆಡುತ್ತಾ ಇರುವ ಸಲುಗೆಯನ್ನು ವಿನಿಯೋಗಿಸ್ತಾ ನಾರದರು ಬಂದು ಮಾಡುವಂತೆ ಹೇಳಿದಾಗ ಮಾಡ್ತೇನೆ ಅಂತ ಸಂಕಲ್ಪ ಮಾಡುವಂತಹ ನೀನು ಸುದತಿಯರ ಮುಂದೆ ಒಬ್ಬಿದೆ ಅಂತ ಆಡಿಬಿಟ್ಟೆ. ಹೌದು, ನಮ್ಮನ್ನೇ ಸುದತಿಯರನ್ನಾಗಿ ಮಾಡಿದೆ ಹೊತ್ತು ನೀ. ಅದು ನಿಮಗೆ ಅರ್ಥ ಆಗಿದೆ ಎಂಬುದು ವಿಶೇಷ. ಹಾಗಾಗಿಯೇ ಒಂದುದೇ ವ್ರತಭಂಗಗಳು ಅಂತ ಪ್ರಶ್ನಿಸಿದವನು. ಕೆಚ್ಚು ಕೆರಳಿ ನೀವು ಬಿಚ್ಚಿ ಆಡುವುದಕ್ಕೆ ತೊಡಗಿದಾಗ ಮೆಚ್ಚುಗೆ ಹುಟ್ಟಿದ್ದನ್ನೇ ಸ್ಪಷ್ಟವಾಗಿ ನಾನು ಆಡಿದ್ದವನು. ಕೊಡು ಎನಗೆ ಭೀಮಾರ್ಜುನರ ಅಂತ ಕೇಳಿದೆ. ಭೀಮಾರ್ಜುನರು ಜೊತೆಯಾದಾಗ ಏನಾಗುತ್ತದೆ ಎಂಬುದಕ್ಕೆ ನೀನಾಡಿದ ಮಾತುಗಳೇ ನಿಜವಾಗಿ ನಿರೂಪಕ ಸೂತ್ರದ ಹಾಗೆ ಉಂಟು. ಕೃಷ್ಣೇ ನಯೇ ಮೈ ಬಲಂ ಜಯಪ್ಪಾರ್ಥೇ ಧನಂಜಯೇ ಮಾಗಧಂ ಸಾಧಯಿಷ್ಯಾಮ ಇಷ್ಟಿಂ ತ್ರಯೀವಾಗ್ನಯ. ಮೂರು ಅಗ್ನಿಗಳಿಂದ ಒಂದು ಇಷ್ಟಿ ಹೇಗೆ ವೈದಿಕವಾಗಿ ಸಾಧಿತವಾಗುತ್ತದೋ ಹಾಗೆ ಕೃಷ್ಣನ ನಯ, ಭೀಮನಾದ ನಿನ್ನ ಬಲ, ಜಯವನ್ನು ಹುಟ್ಟಿನ ಜೊತೆಗೆ ಹುಟ್ಟಿಸಿಕೊಂಡಂತಹ ತನ್ನ ಜೊತೆಯಲ್ಲಿ ಹುಟ್ಟಿಸಿಕೊಂಡಂತಹ ಪಾರ್ಥ, ಈ ನಾವು ಮೂವರು ಜೊತೆಯಾದರೆ ಮಾಗಧನನ್ನು ಒಂದು ಇಷ್ಟಿಯನ್ನು ಸಾಧಿಸಿದ ಹಾಗೆ ಒಂದು ಯಜ್ಞವನ್ನು ಪೂರೈಸಿದ ಹಾಗೆ ನಮಗೆ ಪೂರೈಸುವುದಕ್ಕಾಗುತ್ತದೆ ಅವನ ಜೊತೆಗಿನ ವ್ಯವಹಾರವನ್ನು. ಹೌದು, ಸತ್ಕರ್ಮದಲ್ಲಿ ನಾವು ನಿರತರಾಗುವುದು ಮಾತ್ರ ಯಜ್ಞ ಅಂತ ನಾವು ಮಾನಿಸಬೇಕಾದದ್ದಿಲ್ಲ. ಪಾಲಕರಾದಂತಹ ಕ್ಷತ್ರಿಯ ವರ್ಗದವರು ದುಷ್ಟಕರ್ಮದಲ್ಲಿ ತನ್ನನ್ನು ತೊಡಗಿಸಿದವರನ್ನು ನಿವಾರಿಸಿ ಲೋಕದ ಶಿಷ್ಟತೆಯನ್ನು ಪೋಷಿಸುವುದು, ಸಮೃದ್ಧಿಯನ್ನು ಹಾರೈಸುವುದು, ಅದೂ ಕೂಡ ಯಜ್ಞೋಪಮವಾದ ಪ್ರಕ್ರಿಯೆಯೇ ಆಗುತ್ತದೆ. ಆದ್ದರಿಂದಲೇ ನೀನಾಡಿದಂತಹ ಆ ನಿರೂಪಕ ಸೂತ್ರವನ್ನೇ ಆಧರಿಸಿದಂತೆ ಪಾಳೆಯವನ್ನು ಜೊತೆ ಸೇರಿಸಿಕೊಂಡು ಹೊರಟು ನಿಂತಿದ್ದೇವೆ. ಪೂರ್ವಾಭಿಮುಖಿಯಾಗಿ ಬರುತ್ತಲೇ ಮಾಗದನ ಕುರಿತಾಗಿ ಸ್ಥೂಲವಾಗಿ ಎಷ್ಟನ್ನು ನಿಮಗೆ ಅರ್ಹಬೇಕೋ, ಎಷ್ಟನ್ನು ನೀವು ತಿಳಿದೇ ಇರಬೇಕೋ ಅವನ ಹಿನ್ನೆಲೆ ಮುನ್ನೆಲೆಗಳ ಕುರಿತಾಗಿ ಅದನ್ನು ಆಡಿಯಾಗಿದೆ. ಹಾಗೆಯೇ ಕುರುಜಾಂಗಲವನ್ನು ದಾಟಿ ಅನೇಕ ನದಿಗಳನ್ನು ಉತ್ತರಿಸ್ತಾ ಬಂದು ನಿಂತದ್ದು ಅದೋ 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 ಅಲ್ಲಿ ನೋಡಿ, ಗಿರಿಗಳಿಂದ ಆವೃತವಾದಂತಹ ಗಿರಿವ್ರಜವೇ ರಾಜಧಾನಿಯಾಗಿರುವಂತಹ ಮಗಧ ಸಾಮ್ರಾಜ್ಯ. ಇದನ್ನು ನೋಡಿದ ಬಳಿಕ ಇದನ್ನು ಇಲ್ಲೇ ನಿಲ್ಲಿಸುವುದು ಒಳ್ಳೆಯದು. ಬಾಳಯ್ಯವ ಪರ್ವತದ ಬುಡ ತುಳಿರಿಸುತ್ತ ಬಾಳಯ್ಯವ ಪರ್ವತದ ಬುಡ ತುಳಿರಿಸುತ್ತದರ ಅದರ ಮೇಲಿವರು ಮೂವರಡಗಾಯ್ದು ಆಮೇಲಿವರು ಮೂವರಡಗಾಯ್ದು ಶೈಲಾಗ್ರದೊಳಗೆ ಸೆವ ಭೇರಿ ತ್ರಯಂಗಳನು ಶೈಲಾಗ್ರದೊಳಗೆ ಸೆವ ಭೇರಿ ತ್ರಯಂಗಳು ಬೀಳ ವೈದಪ್ಪಿಸಿದರಂದು ಬೀಳ ವೈದಪ್ಪಿಸಿದರಂದು ಭೀಮಾರ್ಜುನರೇ, ಕೃಷ್ಣ ಜೊತೆಯಲ್ಲೇ ಸಾಗಿ ಬಂದಂತಹ ಪಾಳೆಯವನ್ನು ಈ ಪರ್ವತದ ಬುಡದಲ್ಲೇ ಇರಿಸಬೇಕು. ಯಾಕೆ ಸ್ವಾಮಿ? ಇನ್ನು ಮುನ್ನಡೆಯಬೇಕಾದವರು ನಾವು ಮೂವರೇ, ಆದ್ದರಿಂದ ಅವರಿಗೆ ಇಲ್ಲಿ ಉಳಿಯುವುದಕ್ಕೆ ಹೇಳಬೇಕು. ಸೇನೆ ಇಲ್ಲೇ ಇರಬೇಕು. ಹೌದು, ಕೃಷ್ಣನ ನೀತಿಗನುಗುಣವಾಗಿಯೇ ನಿನ್ನ ಬಲವಾಗಲಿ ಜಯಶೀಲನಾದ ಪ್ರಾರ್ಥನ ಪ್ರವೃತ್ತಿಯಾಗಲಿ ಮುನ್ನಡೆಯಬೇಕೆಂಬುದು ನಿನ್ನದೇ ಅಪೇಕ್ಷೆ ತಾನೆ. ಈಗ ನಾವು ಅನುಸರಿಸಬೇಕಾದಂತಹ ನೀತಿ ಸ್ವಸ್ವರೂಪ ಜ್ಞಾನವನ್ನು ಮಾತ್ರ ಆಧರಿಸಿರುವ ನೀತಿಯಲ್ಲ, ಶತ್ರು ಸ್ವರೂಪ ಜ್ಞಾನವನ್ನು ಸ್ಪಷ್ಟವಾಗಿ ಅರಿತು ಆಚರಿಸಬೇಕಾದ ನೀತಿ. ನೋಡು, ವೃಷಭ, ವೈಹಾರ, ವಾರಾಹ, ಚೈತ್ಯಕ, ಋಷಿ ಎಂಬಂತಹ ಐದು ಗಿರಿಗಳಿಂದ ಆವೃತವಾದ ಗಿರಿಗಳ ಮಧ್ಯದಲ್ಲಿರುವಂತಹ ಗಿರಿವ್ರಜವನ್ನೇ ರಾಜಧಾನಿಯಾಗಿ ಹೊಂದಿದಂತಹ ಮಗಧನ ಸಾಮ್ರಾಜ್ಯ, ಸುತ್ತಲೂ ಪ್ರವಹಿಸುವಂತಹ ಈ ನದಿಯನ್ನು ನೋಡು. ಮಾತ್ರವಲ್ಲ, ದೂರದಿಂದಲೇ ಈ ಗಿರಿಗಳನ್ನು ಕಾಣುತ್ತಾ ಇರುವಾಗ ಅಲ್ಲಿ ನಲಿದಾಡುತ್ತಾ ಇರುವ ಹಸಿರನ್ನು ಗಮನಿಸಿದವರಿಗೆ ವಸಂತ ಕಾಲವೇ ಉಂಟೇನೋ ಅಂತ ಅನ್ನಿಸಬೇಕು. ನಿತ್ಯ ವಸಂತ ಇದೆ, ಗೋಪಾಲಕನಾಗಿ ಕಾಣ್ತೀಯಲ್ವ ಅದು.
ಯಾವ ನೆಲೆ ಯಾವ ಸಂದರ್ಭದಲ್ಲೂ ಯಾವುದನ್ನು ಮಾಡ್ತಾ ಇದ್ರು ಆ ಸ್ಥಾಯಿ ಭಾವವನ್ನು ನಾವು ಬಿಡುವಂತಿಲ್ಲ. ಹೌದು ಸ್ವಾಮಿ. ಯಾಕೆ ಅಂತಂದ್ರೆ ಸಂದರ್ಭಕ್ಕನುಗುಣವಾಗಿ ಗೋ ಶಬ್ದಕ್ಕೆ ಅರ್ಥ ವ್ಯತ್ಯಾಸ ಆದರೂ ನಾವು ಮಾಡಬೇಕಾದ ಎಲ್ಲಾ ಸಂದರ್ಭದಲ್ಲೂ ಗೋಪಾಲನೆಯನ್ನು, ಕೆಲವೊಮ್ಮೆ ದನ ಅಂತ, ಕೆಲವೊಮ್ಮೆ ವೇದ ಅಂತ, ಕೆಲವೊಮ್ಮೆ ಭೂಮಿ ಅಂತ, ಅದು ಯಾವ ಸಂದರ್ಭದಲ್ಲಾದ್ರೂ ನಾವು ಮಾಡುವುದು ಗೋಪಾಲನೆಯನ್ನೇ ತಾನೆ. ಈಗ ನಾನು ನಿಮ್ಮನ್ನು ಜೊತೆಯಾಗಿಸಿದ್ದು ಯಾಕೆ ಗೊತ್ತು? ಯಾಕೆ? ಭೂಪಾಲರಾಗಿ ಮೆರೆಯಬೇಕಾದ ನೀವು ಈಗ ಗೋಪಾಲನೆಯನ್ನು ಮಾಡಬೇಕು, ಆದ್ದರಿಂದಲೇ ಇಲ್ಲಿಯ ತನಕ ಕರೆತಂದ. ನೋಡು, ನಿತ್ಯ ವಸಂತ ಇರುವುದಕ್ಕೆ ಕಾರಣ ಗೌತಮನೇ ಮೊದಲಾದಂತಹ ಮಹರ್ಷಿಗಳು ತಪಿಸಿದ ಭೂಮಿ. ಆದ್ದರಿಂದ ಇಲ್ಲಿನ ಸಮೃದ್ಧಿಯ ಕುರಿತಾಗಿ ಇಲ್ಲಿನ ಅಧಿಪತಿಯಾದಂತಹ ಜರಾಸಂಧನಿಗೆ ಚಿಂತೆ ಏನು ಇಲ್ಲ ವಿಶೇಷವಾಗಿ. ಆದ್ದರಿಂದಲೇ ಮಾತ್ರವಲ್ಲ, ಶತ್ರು ಬಾಧೆ ಉಂಟಾಗುತ್ತದೆ ಅಂತಲೂ ಅಧಿಕವಾಗಿ ಭೀತನಾಗಬೇಕಾದಿಲ್ಲ. ಉತ್ತರಿಸುವುದಕ್ಕೆ ಕಷ್ಟಕರವಾದಂತಹ ಗಿರಿಗಳಿಂದ ಆವೃತವಾದ ನಗರ ಒಂದು, ಪ್ರವಹಿಸ್ತಾ ಇರುವಂತಹ ನದಿಯಲ್ಲಿ ಅವನ ವಶದಲ್ಲಿರುವಂತಹ ವಿಪರೀತ ವಿಷಕಾರಿಗಳಾದಂತಹ ನಾಗಂದಿರಬಲ, ಆ ನಾಗಗಳ ವಿಷವೇ ಇಲ್ಲಿ ಪ್ರವಹಿಸ್ತಾ ಇರುವುದರಿಂದ ಶತ್ರುಗಳಾಗಿ ಬಂದವರು ತಮ್ಮ ಜೀವ ಪೋಷಣೆಗಾಗಿ ಈ ನೀರನ್ನು ಸೇವಿಸಿದ್ರು ಅಲ್ಲೇ ಹತಪ್ರಭರಾಗ್ತಾರೆ, ಜೀವವನ್ನೇ ಕಳೆದುಕೊಳ್ಳುತ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ಹೇಳಿದ ಇನ್ನೊಂದು ಮಾತು ನನಗೆ ನೆನಪಾಗುತ್ತೆ. ಯಾವುದು? ಗೋಬ್ರಾಹ್ಮಣರ ಬಗ್ಗೆ ಅತೀವವಾದಂತಹ ಭಕ್ತಿ ಉಂಟು, ಅವನಿಗೆ ಪ್ರೀತಿ ಉಂಟು. ಉಂಟು. ಗೋವುಗಳು ಬ್ರಾಹ್ಮಣರು ಅಂತ ಲೋಕ ಗುರುತಿಸುವವರನ್ನು ಆರಾಧಿಸುವುದನ್ನು ಶೀಲವಾಗಿಸಿಕೊಂಡಿದ್ದಾನೆ. ಈಗ ವ್ಯಕ್ತಿಗಳಿಗೆ ನಿಷ್ಠೆಯರಾಗಿರಬೇಕು, ತತ್ವಕ್ಕೆ ನಿಷ್ಠರಾಗಿರಬೇಕು ಅಂತ ನಮ್ಮಂಥವರು ಯೋಚಿಸಬೇಕು. ಗೋವುಗಳಾಗಿ ಕಾಣುವುದನ್ನು ಆರಾಧಿಸಿದರೆ ಸಾಕು, ಗೋಪಾಲನೆಯಲ್ಲಿರಬೇಕಾದ ತತ್ವವನ್ನು ಮೈಗೂಡಿಸಿಕೊಳ್ಳಬೇಕು. ಯಜ್ಞೋಪವೀತವನ್ನು ಧರಿಸಿ ಬ್ರಾಹ್ಮಣನ ಮಗನಾಗಿ ಹುಟ್ಟಿದಂತಹ ವ್ಯಕ್ತಿಯನ್ನು ಆರಾಧಿಸಿ ಸ್ವಾರ್ಥ ಸಾಧನೆ ಮಾಡಿದರೆ ಸಾಕು, ಬ್ರಾಹ್ಮಣ್ಯವನ್ನು ಆರಾಧಿಸಬೇಕು ಅಂತ. ಈಗ ಅವನು ಮಾಡ್ತಾ ಇರುವುದು ವ್ಯಕ್ತಿನಿಷ್ಠವಾದಂತಹ ಪೂಜೆ. ಆದ್ದರಿಂದಲೇ ಆಡಿದ್ದನ್ನು ನೀವು ಕೇಳಿಸಿಕೊಳ್ಳಬೇಕು. ಹಾಗೆ ಅಂತ ಅಲ್ಲಿಯೇ ಪಕ್ಕನೆ ಒಂದು ನಿರ್ಣಯಕ್ಕೆ ಬರಲಾಗದು. ಸ್ವಲ್ಪ ಸಂಕೀರ್ಣವಾದ ವ್ಯಕ್ತಿತ್ವ ಮಾಗಧನ. ಆದ್ದರಿಂದಲೇ ಗೋಬ್ರಾಹ್ಮಣ ಪ್ರೀತಿಯನ್ನು ಹೊಂದಿದಂತಹ ಅವನು ಹೇಳಿದನಲ್ಲ, ಸೆರೆಯಲ್ಲಿಟ್ಟಂತಹ ರಾಜಕುಮಾರರ ಮೂಲಕವಾಗಿ ನರಬಲಿಯ ಮೂಲಕವಾಗಿ ಸ್ವಾರ್ಥ ರಾಜಕಾರಣದಲ್ಲಿ ನಿರತನಾಗುವುದಕ್ಕೆ ಬಯಸಿದ್ದಾನೆ. ಆದ್ದರಿಂದಲೇ ಅವನು ಖಂಡನೀಯ, ದಂಡನೀಯ. ಈ ನೆಲೆಯಿಂದಲೇ ಅವನ ನಗರವನ್ನು ನಾವು ನೋಡಿದರೆ ಭೇದಿಸಬೇಕಾದ್ದು ಅಂತ ಅರ್ಥ ಆಗುತ್ತದೆ. ಅದರ ಮೊದಲು ಇದು ತನಕ ದುರ್ಭೇದ್ಯವಾಗಿ ಉಳಿದದ್ದು ಹೇಗೆ ಅಂತ ಮಾತ್ರ ನಾನು ವರ್ಣಿಸ್ತಾ ಇರುವುದು. ವೇದವನ್ನು, ಶಾಸ್ತ್ರವನ್ನು ತಿಳಿದವನು ಎಲ್ಲವನ್ನೂ ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಾ ಇದ್ದಾನೆ ಅಂತ ನೀನಾಡು. ಅಲ್ಲಿಗೆ ತಿಳುವಳಿಕೆ ಎಂಬುದು ಹೇಗೆ ಅಂತ ನಾವು ನಿರ್ಣಯಿಸಬೇಕು, ನಾವು ತಿಳಿಯಬೇಕು. ಸರಿ ದೇವರೇ. ಅವನಿಗೆ ಬೇಕಾದಂತ ಅವ ತಿಳಿದಿದ್ದಾನೆ, ಅದರಲ್ಲಿ ಇದ್ದದ್ದನ್ನು ತಿಳಿದದ್ದಲ್ಲ ಅಂತ ತಾನೇ ತಾತ್ಪರ್ಯ. ಹೌದು. ಆದ್ದರಿಂದ ದುರ್ಭೇದ್ಯವಾಗಿ ಉಳಿದಂತಹ ಈ ನಗರದ ಅಧಿಪತಿಯಾದಂತಹ ಮಾಗಧನನ್ನು ಭೇದಿಸುವುದಕ್ಕೆ ಮೊದಲು ಈ ನಗರದ, ಈ ಸಾಮ್ರಾಜ್ಯದ ಮರ್ಮವನ್ನು ಅರಿತು ಭೇದಿಸುವುದಕ್ಕೆ ತೊಡಗುವ ಮೊದಲು ನಿಮಗೆ ತೋರಿಸಬೇಕಾದ ಇನ್ನೊಂದು ಉಂಟು. ಏನು ಸ್ವಾಮಿ? ಚೈತ್ಯಕ ನಾಮಕವಾದಂತಹ ಈ ಗಿರಿ ಉಂಟಲ್ಲ, ಹೌದು, ಮೂವರು ಸೇರಿ ಮಾತಾಡ್ತಾ ಮಾತಾಡ್ತಾ ಏರಿ ಇದರ ಮೇಲ್ಭಾಗಕ್ಕೆ ಬಂದು ನಿಂತದ್ದಾಗಿದೆ. ಹೌದು. ಅದು ಅಲ್ಲಿ ನೋಡು, ಏನದು? ಏನು ಸ್ವಾಮಿ ಅದು? ಮೂರು ಕಾಣುತ್ತಾ ಇರುವುದು ಭೀಮಗಾತ್ರದ ಭೇರಿಗಳು. ಹೌದು. ಭೀಮನಿಗೆ ಅದನ್ನು ಕಾಣಿಸುವುದು ಉದ್ದೇಶಪೂರ್ವಕವಾಗಿ. ವೃಷಭನಾಮಕನಾದಂತಹ ಅಸುರನನ್ನು ಕೊಂದು ಪರಶಿವಾನುಗ್ರಹದಿಂದ ಇವನ ತಂದೆಯಾದಂತಹ ಬೃಹದ್ರಥ ಸಂಪಾದಿಸಿದಂತಹ ಭೇರಿತ್ರಯಗಳು, ಸುದೀರ್ಘವಾದಂತಹ ಐತಿಹ್ಯ ಉಂಟಿದಕ್ಕೆ. ಹೌದೇ. ಇದನ್ನೊಮ್ಮೆ ಬಾರಿಸಿದರೆ ಅದರ ಅನುರಣನ ಬಹುಕಾಲ ಸಂಭವಿಸ್ತಾ ಇರ್ತದೆ. ಆ ನಾದ ತರಂಗಗಳು ಬಹಳ ದೂರಕ್ಕೆ ಕೇಳುತ್ತಾ ಇರುತ್ತದೆ. ಇದು ವಾಸ್ತವ. ಈ ವಾಸ್ತವವನ್ನು ಆಧರಿಸಿ ಕಲ್ಪಿತವಾದಂತಹ ಐತಿಹ್ಯಗಳು ಒಂದಷ್ಟು ಆರೋಪಿತ. ಅದಕ್ಕೆ ನಿಜವಾಗಿ ಇದು ಮೂರು ಭೇರಿಗಳು, ಆದರೆ ಇದರ ಮಹಾತ್ಮ್ಯವನ್ನು ಕಲ್ಪಿಸ್ತಾ ಕಲ್ಪಿಸ್ತಾ ಕೆಲವರೆಲ್ಲ ಕತೆ ಕಟ್ಟಿದ್ರು ಅದರ ಸುತ್ತ. ಉತ್ಸಾಹ ಭೇರಿ ಅಂದ್ರು, ಜಯಭೇರಿ ಅಂದ್ರು, ವಿಜಯಭೇರಿ ಅಂದ್ರು, ಬೇರೆ ಬೇರೆ ಹೆಸರುಗಳಿಂದ ಅದನ್ನು ಕರೀತಾ ಬಂದರು. ವಾಸ್ತವದಲ್ಲಿ ಇದು ಮೂರು ಭೇರಿಗಳು, ಆ ಅಸುರನ ಚರ್ಮದಿಂದ ನಿರ್ಮಿಸಲ್ಪಟ್ಟಂತಹ ಭೇರಿಗಳು. ಆದರೆ ಮಾಗಧ ಯಾರ ಮೇಲೆ ದಿಗ್ವಿಜಯವನ್ನು ಸಾಧಿಸುವುದಕ್ಕೆ ಹೊರಡುವಾಗಲೂ ಇದನ್ನು ತಾನಾಗಿ ಬಾರಿಸಿ ಹೊರಟ ಅಂತ ಆದರೆ ಅದರ ಅನುರಣನ ಎಲ್ಲಿಯ ತನಕ ಆಗ್ತಾ ಇರ್ತದೋ ಅದರ ಮೊದಲು ತನ್ನ ಸಂಕಲ್ಪ ಕೈಗೂಡುತ್ತದೆ ಎಂಬ ವಿಶ್ವಾಸವನ್ನು ಹೊಂದಿದ್ದಾನೆ. ಇಷ್ಟು ಮಾಡುವ ತನಕವೂ ಆ ವಿಶ್ವಾಸವನ್ನು ಉಳಿಸಿದ್ದಾನೆ ಅಂತಂದರೆ ಆ ವಿಶ್ವಾಸ ಉಳಿದಿದೆ ಅಂತ ತಾನೇ ತಾತ್ಪರ್ಯ. ಆ ಐತಿಹ್ಯಕ್ಕೆ ಅನುಗುಣವಾಗಿ ನಡೆದಿದೆ ಘಟನೆಗಳು ಅಂತ ತಾನೇ ತಾತ್ಪರ್ಯ. ಅವನ ವಿಜಯದ ಮೂಲ ಸ್ರೋತವಾಗಿ ಒಂದು ಇದು ಇರುವುದು.
ಅವನನ್ನು ಹೊರತುಪಡಿಸಿ ಉಳಿದವರು ಬಾರಿಸುವಂತಿಲ್ಲ ಎಂಬ ನಿರ್ಬಂಧ ಈಗ ಹೇರಲ್ಪಟ್ಟಿದೆ. ಆದ್ದರಿಂದಲೇ ಉಳಿದವರು ಇದಿರುವ ಗಿರಿಗೆ ಪೂಜಿಸುವುದು ಉಂಟು, ಇದಕ್ಕೆ ಪೂಜಿಸುವುದು ಪ್ರಾರಂಭವಾಗಿದೆ. ಮಾಗಧನ ದುಷ್ಟಕಾಂಕ್ಷೆಗಳನ್ನು ಪ್ರಚೋದಿಸ್ತಾ ಅದು ಈಡೇರುವಲ್ಲಿ ಪೂರಕವಾಗಿ ವರ್ತಿಸ್ತಾ ಬಂದಂತಹ ಇದು ಪೂಜ್ಯವಾದದ್ದು ಮಾಗಧನ ಪ್ರಜೆಗಳಿಗೆ, ನಮಗಲ್ಲ. ನಮಗೆ ವಿರೋಧಿಗಳು, ಮಾಗಧರನ್ನೇ ಭೇದಿಸುವುದಕ್ಕೆ ಬಂದವರಿಗೆ ಈಗ ಇದನ್ನು ಬಾರಿಸುವ ಶಬ್ದ ಹೇಗುಂಟು ನೋಡುವ ಎಂಬ ಕುತೂಹಲ ಬೇಕಾಗಿಲ್ಲ. ಹೇಗೆ ಭೇದಿಸಬಹುದಾ ಕೃಷ್ಣ? ನಿನ್ನ ಆಜ್ಞೆ ಬರಬೇಕಾದದ್ದು ನಮಗೆ. ಇದರ ಶಬ್ದವನ್ನು ಕೇಳಿದ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟುತ್ತಾ ಇತ್ತು. ಹುಟ್ಟಿಸ್ತಾ ಇದ್ದ ಮಾಗಧನನ್ನೇ ಶತ್ರುವಾಗಿ ಪರಿಭಾವಿಸಿ ಅವನು ಸಮೂಲವಾಗಿ ನಡುಗುವಂತೆ ಮೂವರು ಏಕಕಾಲದಲ್ಲಿ. ಇದು ಬೇರಿಗಳಲ್ಲ, ಹೌದು ಇದಕ್ಕೆ ಬೇರುಗಳುಂಟು. ಇಲ್ಲ 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 ಅಂತ ತೋರಿಕೊಡಬೇಕು. ಮಾತ್ರವಲ್ಲ ಅವನ ಸಹಿತ ಕಿತ್ತೇವು, ಅವನ ಸಾಮ್ರಾಜ್ಯವೋ ಮಹತ್ವಾಕಾಂಕ್ಷೆಯೋ ಬೇರಿಲ್ಲದೆಯೇ ಬೆಳೆಯುತ್ತಾ ಬಂದದ್ದೆಂಬುದನ್ನು ತೋರಿಸುವುದಕ್ಕೂ ಇದೊಂದು ಉಪಾಧಿಯಾಗಲಿ. ಏಕಕಾಲದಲ್ಲಿ ಹೇಗೆ ಭೇದಿಸೋಣವ? ಮುಂದರಿಯೋಣ, ಮುಂದರಿಯೋಣ. ಕೊನೆಗೂ ಶಬ್ದ ನನ್ನ ಕಾಲ ಬುಡಕ್ಕೆ ಬಿದ್ದು ಹೋಯಿತಲ್ಲ. ಹೌದು, ಈ ಶಬ್ದದ ಉತ್ಪತ್ತಿ ಇಂದು ನಿನ್ನಯದ್ದಲ್ಲ. ಮಗಧೇಶ ಸಾರ್ವಭೌಮತ್ವದ ಕನಸನ್ನು ಹೊತ್ತು ದೇಶ ದೇಶಾಧಿಪರುಗಳ ಮಗ್ಗುಲನ್ನು ಮರಿದು ತನ್ನ ವ್ಯಕ್ತಿತ್ವ ಏನು ಎನ್ನುವ ಹಾಗೆ ನಿರೂಪಿಸುವುದಕ್ಕೆ ತೊಡಗಿದ ಅಂದಿನಿಂದ ಗೆರಸೆ ತಟ್ಟಿ ವ್ಯಾಘ್ರೋಚ್ಛಾಟನ ಈ ಪ್ರಕ್ರಿಯೆ ನಡೆಯುತ್ತಾ ಬಂದದ್ದು. ಹಾಗೆಂದು ಈ ಕಾಳರಾತ್ರಿಯಲ್ಲಿ ಆ ಶಬ್ದ ಹರಿದಾಡುತ್ತಾ ಸರಿದಾಡುತ್ತಾ ನವಿರಾದ ಭಾವವನ್ನು ಬಿಟ್ಟುಕೊಟ್ಟು ತೀವ್ರತೆಯ ಸ್ವಭಾವವನ್ನು ಮೈಗೂಡಿಸಿಕೊಂಡು ಕೊನೆಗೂ ಗಿರಿವ್ರಜದ ಈ ಕೆಳಗಿನ ತಪ್ಪಲಿನ ಈ ತಂಡುಲ ಪ್ರಸ್ಥದಲ್ಲಿ ಹೋಮದೀಕ್ಷಿತನಾಗಿ ಕುಳಿತ ಮಾಗಧನ ಕಾಲ ಬುಡಕ್ಕೆ ಬಂದು ಬಿತ್ತಲ್ಲ, ನನ್ನ ಮಾನ ಧನವನ್ನೇ ಅಪಹರಿಸುವುದಕ್ಕೆ ಸಿದ್ಧವಾಗಿ ನಿಂತಿದ್ದಲ್ಲ. ನಾನೇನು, ನನ್ನ ಜೊತೆಗಿರುವಂತಹ ಈ ಋತ್ವಿಕರೇನು, ಹೋಮಕ್ಕೆ ಮುಖ ಮಾಡಿ ಕುಳಿತಂತಹ ನನ್ನ ಸಭಾಸದರೇನು, ಸಮಸ್ತ ಪೃಥ್ವಿಯೇ ಹಾ ಹಾ ಎಂದು ಆ ಶಬ್ದಕ್ಕೆ ಅದುರುವ ಸ್ಥಿತಿ ಒಂದು ಬಂದು ಹೋಯಿತಲ್ಲ. ಏನಾಗಿ ಹೋಯಿತು? ರಾತ್ರಿಯ ವೇಳೆ ದೀಕ್ಷಿತನಾಗಿ ಸಂಕಲ್ಪಿತನಾಗಿ ಕುಳಿತ ಕಾರಣದಿಂದ ಎದ್ದು ಹೋಗುವ ಹಾಗೂ ಇಲ್ವಲ್ಲ. ಈ ನಿರ್ಬಂಧ ನಾನು ವಿಧಿಸಿಕೊಂಡದ್ದಲ್ಲ, ಓಹೋಮ ನನ್ನನ್ನು ಕಟ್ಟುಪಾಡಿಗೆ ಒಳಪಡಿಸಿದ ಕಾರಣದಿಂದ ಸಿದ್ಧಗೊಂಡದ್ದು. ಇಲ್ಲದೆ ಹೋದರೆ ನನ್ನ ನಿಕಟವಾಗಿ ನನ್ನ ಸನಿಹದಲ್ಲೇ ಮೊರೆದು ಕೇಳಿಸಿದ ಈ ಶಬ್ದದ ಅಸ್ತಿತ್ವವನ್ನು ಜಾಲಾಡಿ ಬಿಡುತ್ತಿದ್ದೆ, ಶೋಧಿಸಿ ಬಿಡುತ್ತಿದ್ದೆ. ಹೌದು, ಚೈತ್ಯಕದ ಎತ್ತರವಾದಂತಹ ತಲೆಯ ಮೇಲೆ ನನ್ನ ಬದುಕಿನ ಉತ್ಕರ್ಷೆಯ ಉದ್ಧಾರದ ಶಿಖರಗಳಾಗಿ ಕಂಗೊಳಿಸುತ್ತಿರುವ ಬೇರಿತ್ರಯಗಳು ಈ ಹೊತ್ತು ಮೊಳಗಿದ್ದಾವೆ ಎನ್ನುವುದರ ಸೂಚ್ಯರ್ಥ ಅಲ್ವೇ ಈ ಅಪಾರವಾದ ಶಬ್ದ? ಕಳೆದ ಕೆಲವು ದಿವಸಗಳಿಂದ ನಾನು ಕಾಣುತ್ತಿದ್ದ ಅನಿಷ್ಟಕಾರಕವಾದಂತಹ ಸಂಕೇತಗಳೇ ತುಂಬಿಕೊಂಡ ಕನಸುಗಳು, ನಿದ್ರೆ ಇಲ್ಲದೆ ರಾತ್ರಿ ಇಡೀ ಹೊರಳಾಡುತ್ತಿದ್ದ ದಯನೀಯ ಸ್ಥಿತಿ, ಇದಕ್ಕೇನು ಕಾರಣ ಅಂತ ಉಳಿದವರಲ್ಲಿ ಸಂಪರ್ಕಿಸಿ ಕೇಳಿದಾಗ ರಾಜ್ಯಾರಿಷ್ಟವೋ ರಾಜಾರಿಷ್ಟವೋ ತಲೆದೋರುವ ಸಂಭವ ಅತಿಶೀಘ್ರವಾಗಿ ಸಂಘಟಿತವಾಗುವುದಕ್ಕುಂಟು ಅಂತ ಜ್ಯೋತಿಷಿಗಳು ಆಡಿದಾಗ ಆ ಕಾರಣದಿಂದಲೇ ಅನಿಷ್ಟ ನಿವಾರಣಾರ್ಥವಾಗಿ ಕೈಗೊಂಡಿರುವಂಥ ಹೋಮ, ಭವಿಷ್ಯದಲ್ಲಿ ನಾನು ಉಜ್ಜಿಗಿಸಿರುವ ಕಾಪಾಲಯಾಗ, ಭೈರವೇಶ್ವರನ ಪ್ರೀತ್ಯರ್ಥವಾದ ಮಹಾಯಜ್ಞ, ಅದನ್ನು ಸಾಧುತರವಾದಂಥ ರೀತಿಯಲ್ಲಿ ನನ್ನ ವ್ಯಕ್ತಿತ್ವಕ್ಕೆ ಪೂರಕವಾಗಿ ಪೂರ್ತಿಗೊಳಿಸುವ ಪೂರ್ವಭಾವಿಯಾದಂಥ ಯಾಗ, ಇದಕ್ಕೂ ತೊಡಕು ಬಂದು ಹೋಯಿತೆ ಶಿವನೇ. ಇಲ್ಲದೆ ಹೋದರೆ ಆ ಬೇರಿತ್ರಯಗಳು ಅಷ್ಟು ಸುಲಭದಲ್ಲಿ ಮೊಳಗುವ ನಿನದಗೊಳ್ಳುವ ಶಬ್ದವನ್ನು ಉತ್ಪತ್ತಿ ಮಾಡುವುದಕ್ಕೆ ಕಾರಣಗಳು ಹೇಗೆ ಹುಟ್ಟಿಕೊಳ್ಳುತ್ತವೆ?
ಯಾರೋ ಚಿರಪರಿಚಿತರೇ ಇರಬೇಕು. ನನ್ನ ಬೇರಿತ್ರಯಗಳ ಬೇರನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನನ್ನನ್ನು ಬೇರಿತ್ರಯಗಳಿಂದ ಬೇರಾಗಿಸಿ ಗಿರಿವ್ರಜದ ಈ ಹೊತ್ತಿನ ಸಂಬಂಧವನ್ನು ಕಳಚಿ ಕದಲಿಸಿ ಬೇರ್ಪಡಿಸುವ ಸನ್ನಾಹದಲ್ಲೇ ಯಾರೋ ಪ್ರವೇಶ ಮಾಡಿದ್ದಾರೆ ಅಂತ ನಮಗೆ ಅರ್ಥವಾಗುತ್ತದೆ. ಹಾಗೆಂದು ಈ ಹೊತ್ತು ತರ್ಕಕ್ಕೆ ಮಾತ್ರ ನನಗೆ ಎಡೆ, ತರ್ಕಕ್ಕೆ ಮಾತ್ರ ಅವಕಾಶ ಇರುವ ಕಾರಣದಿಂದ ಯಾರೋ ಬಂದಿದ್ದಾರೆ ಅಂತ ಸಕಾರಣಯುತವಾಗಿ ನಿರ್ಧಾರಕ್ಕೆ ಬರಬಹುದಾದರೂ ಅದನ್ನು ಪರಿಶೀಲಿಸುವುದಕ್ಕೆ ಪೂರಕ ವೇಳೆ ಅಲ್ವಲ್ಲ. ಪ್ರತ್ಯಕ್ಷವಾಗಿ ಕಾಣದ ಹೊರತು, ಕಾರ್ಯಕ್ಕೆ ಪೂರಕವಾದ ಕಾರಣ ತಿಳಿಗೊಳ್ಳದ ಹೊರತು ಯಾವುದೇ ನೆಲೆಯಿಂದಲೂ ನಾನು ಇಲ್ಲಿಂದ ಕದಲುವ ಹಾಗಿಲ್ಲ. ಆದ ಕಾರಣದಿಂದಲೇ ಆ ಶಬ್ದಕ್ಕೆ ಧರೆ ಅಲುಗಾಡಿ ಹೋಗಲಿ, ಈ ಭೂಮಿಯೇ ಕಂಪಿಸಿ ಹೋಗಲಿ, ಮಾಘದನ ವ್ಯಕ್ತಿತ್ವಕ್ಕೆ ತಾತ್ಕಾಲಿಕವಾದ ಅಲುಗಾಟವೇ ಬರಲಿ, ಹಾಗೆಂದು ದುರಧೀರನಾದ ಸಂಗ್ರಾಮ ಪ್ರವೀಣನಾದ ಮಾಘದ ಅಷ್ಟು ಸುಲಭದಲ್ಲಿ ಅಲುಗಾಡಿ ಹೋಗುವ ಬೇರು ಕೊಟ್ಟವನಲ್ವಲ್ಲ. ನನ್ನ ಗಿರಿವ್ರಜದ ಭೂಮಿಗೂ ನನಗೂ ಅವಿನಾಭಾವ ಸಂಬಂಧ. ಯಾರು ಹೇಗೆ ಕಳಚಿಕೊಂಡರೂ, ನನ್ನ ಜೊತೆಗೆ ಹಳಚಿದರೂ ನನ್ನ ಬೇರನ್ನು ಕಳಚುವುದು ಸುಲಭದ ಕೆಲಸ ಅಲ್ಲ. ಆದ ಕಾರಣದಿಂದಲೇ ಈ ಕುರಿತಾದ ತಾತ್ಕಾಲಿಕವಾದ ಗೊಂದಲ, ನನ್ನಲ್ಲಿ ಉತ್ಪತ್ತಿಯಾದ ದ್ವಂದ್ವ, ಅದಕ್ಕೆ ಪರಿಸಮಾಪ್ತಿಯನ್ನು ಕೇಳಿ ನನ್ನ ಆತಂಕವನ್ನು, ನನ್ನ ದುಗುಡವನ್ನು, ನನ್ನ ತಲ್ಲಣವನ್ನು ಉಳಿದವರು ಅರ್ಥ ಮಾಡದ ಹಾಗೆ ಮುಖದಲ್ಲೊಂದು ಗಾಂಭೀರ್ಯವನ್ನು ಕೃತಕವಾಗಿ ನೆಲೆಸುವ ಹಾಗೆ ಮಾಡಿ. ನೀವ್ಯಾರು ಯೋಚಿಸಬೇಡಿ, ಮಂತ್ರ ಹೇಳಿ ಸಮಾಪನದ ಹಂತಕ್ಕೆ ಇದನ್ನು ಮುಟ್ಟಿ ನನಗೆ ಒಳ್ಳೆಯದಾಗುವ ಹಾಗೆ ಮಾಡಿ ಮುಂದುವರಿಸಿ ಮಂತ್ರೋಚ್ಚಾರಣೆ. ಆ ರಾತ್ರಿಯೊಳಗೆ ವರು ಸೂರ್ಯಗೊಂಡಿರದೈದೆ, ಆ ರಾತ್ರಿಯೊಳಗೆ ವರು ಸೂರ್ಯಗೊಂಡಿರದೈದೆ, ಮೂರು ಕೋಟೆಯ ಮುರಿದು ದ್ವಿಜರ, ಮೂರು ಕೋಟೆಯ ಮುರಿದು ದ್ವಿಜರ, ಕಾರದೊಳಗೆ ವರು ಮೂವರು ಪಕ್ಕರವರು ಅಪರ ದ್ವಾರದೊಳು ತಾವ್ಯಾಗ ಮಂದಿರವ, ಬೇರಿಯನ್ನು ಭೇದಿಸಿ ಆ ಬಳಿಕ ನಾವು ಆ ಪರ್ವತಾಗ್ರದಿಂದ ಕೆಳಗಿಳಿದು ರಾಜಧಾನಿಯನ್ನು ನೀನು ಸಮೀಪಿಸಬೇಕು ಅಂತಂದಾಗಲೇ ಸೂರ್ಯ ಅಸ್ತಂಗತನಾಗಿದ್ದಾನೆ, ರಾತ್ರಿ ಆವರಿಸಿಕೊಳ್ತಾ ಉಂಟು. ಮಾಗಧನ ಇರವನ್ನು ಅರಿಯಬೇಕು ಎಂಬುದರಿಂದಲೇ ನಾವು ಅತ್ತಿಂದಿತ್ತ ಚಲಿಸಿ ವಿಚಾರಿಸಿದಾಗ ಅರಿತ ವರ್ತಮಾನ ಯಾಗಮಂದಿರವನ್ನು ಹೊಕ್ಕಿದ್ದಾನೆ ಅಂತ. ಏನು ಅಂತ ಕೇಳಿದರೆ ಹೋಗ್ತಾ ಇರುವ ಬ್ರಾಹ್ಮಣರಿಂದಲೇ ವರ್ತಮಾನ ತಿಳಿಯುತ್ತಲ್ಲ. ಏನೋ ದುಶ್ಯಕುನಗಳು, ರಾಜಾರಿಷ್ಟಗಳು ಅದರ ಶಾಂತಿಗಾಗಿ ಕೈಗೊಂಡಂತಹ ಯಾಗ, ತಂಡುಲ ಪ್ರಸ್ಥ ನಾಮಕವಾದಂತಹ ಗುಪ್ತ ಸ್ಥಳದ, ಉಳಿದವರಿಗೆ ಗುಪ್ತವಾಗಿದ್ದ, ಆಮಂತ್ರಿತರಿಗೆ ಸುಲಭ ಪ್ರವೇಶವಾದಂತಹ ಒಂದು ಸ್ಥಳ, ಅದನ್ನು ಯಾಗ ಮಂದಿರವಾಗಿಸಿದ್ದಾನೆ. ಸರ್ವತೋಭದ್ರವಾದಂತಹ ರಕ್ಷಣಾ ವಲಯವನ್ನು ನಿರ್ಮಿಸಿಕೊಂಡಿದ್ದಾನೆ, ಮಧ್ಯಸ್ಥನಾಗಿದ್ದುಕೊಂಡು ಅದರಲ್ಲಿ ನಿರತನಾಗಿದ್ದಾನೆ. ನಾವು ಬರುವ ಮೊದಲೇ ದುಶ್ಯಕನ ಕಂಡಿತಲ್ಲ ಅವನಿಗೆ. ಆಗಲೇ ಅದನ್ನು ವಿವೇಚಿಸಬೇಕಾದವನು ಅವನು. ನಾವು ಯಾಕೆ ನಮ್ಮನ್ನು ದುಶ್ಯಕನಗಳು ಅಂತ ಹೇಳಿಕೊಳ್ಳಬೇಕು? ಅವನಿಗೆ ನಾವು ದುಶ್ಯಕನಗಳಾದ್ದಕ್ಕೆ ನಾವು ಹರ್ಷಿಸುವ, ಅದು ಸಾರ್ಥಕ ಅಂತ ಸಾಧಿಸುವ. ಈಗ ಅವನಲ್ಲಿದ್ದಾನೆ, ಪ್ರವೇಶ ಯೋಗ್ಯರಾದವರು ಇಲ್ಲಿ ಹೋಗ್ತಾ ಇರುವ ಸಂಚರಣಶೀಲರಾದ ಬ್ರಾಹ್ಮಣರು ಮಾತ್ರ ಅಂತ ಸ್ಪಷ್ಟ ಆಯ್ತು. ನಮಗೆ ಈಗಲೇ ಹೋಗಬೇಕಲ್ಲ, ಏನು ಮಾಡೋಣ? ನಾವು ಬ್ರಾಹ್ಮಣರಾದ್ರೇನು? ಆದ್ರೆ ಇದ್ದದ್ದನ್ನು ಕಳಚುವುದಕ್ಕಾಗುತ್ತದೆ, ಅವರಿಗೆ ಬೇಕಾದದ್ದನ್ನು ಉಡುವುದಕ್ಕೆ ನಾವು ಪರಾವಲಂಬಿಗಳಾಗಬೇಕು. ಈಗ ನಾವು ವೇಷ ಮಾಡಬೇಕಾ? ಹೌದು, ನನಗಾದ್ರೂ ಇದು ಅಪರೂಪದ್ದು, ನಿಮಗೆ ಅಭ್ಯಾಸದ್ದು. ಅಲ್ಲ, ಎಷ್ಟು ಸಲ ಮಾಡುವುದು? ಆದರೆ ಒಂದು ಸಲವೂ ನೀವು ಧರ್ಮ ಬಿಟ್ಟು ವೇಷ ಮಾಡಲಿಲ್ಲ ನೋಡಿ. ನಮ್ಮ ಅಣ್ಣನ ಆಜ್ಞೆಯೇ ಅದು, ಧರ್ಮಕ್ಕಾಗಿ ವೇಷ ಮಾಡಬೇಕು. ಧರ್ಮದ ಮೂರ್ತ ಸ್ವರೂಪದ ಜೊತೆಯಲ್ಲೇ ವೇಷ ಮಾಡಿದವರಿಗೆ ಮತ್ತೆ ಈಗ ಯಾವಾಗ ವೇಷ ಮಾಡಿದ್ರು ಅಳುಕಿ ಯಾಕೆ ಅಂಜಿಕೆ? ಅಲ್ಲ, ನೀನು ಜೊತೆಯಲ್ಲಿ ಇದ್ರೆ ನಾವು ಯಾವ ವೇಷ ಮಾಡುವುದಕ್ಕೂ ಸಿದ್ಧರಿದ್ದೆ. ಆದೀತು. ಯಾಕಂದ್ರೆ ನೀನು ಮಾತ್ರ ನಿಜ ಅಲ್ವ ಕೃಷ್ಣ, ನಮ್ಮದೆಲ್ಲ ವೇಷವೇ. ಆದೀತು. ಆ ಭಾವ ನಿಮ್ಮನ್ನು ರಕ್ಷಿಸ್ತದಾದ್ರೆ, ನಿಮ್ಮನ್ನು ಮುನ್ನಡೆಸ್ತದಾದ್ರೆ ಸಂತೋಷವೇ.
ಧರ್ಮ ಜೊತೆಯಲ್ಲಿದ್ದಾಗ, ಧರ್ಮದ ಜೊತೆಯಲ್ಲಿದ್ದಾಗ ಈ ಶರೀರವು ಬ್ರಾಹ್ಮಣನದ್ದು ಅಂತ ಕಂಡಿತ್ತು. ಆದರೆ ಅಧಾರ್ಮಿಕನಾದ ವ್ಯಕ್ತಿಯ ಸನಿಹಕ್ಕೆ ನಾವು ಸಾರುವಾಗ ಬ್ರಾಹ್ಮಣ ವೇಷ ಇದ್ದರೂ ಕೂಡ ಅದು ಬ್ರಾಹ್ಮಣ್ಯವೇ ಸ್ಫುಟವಾಗುತ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಆದ್ರೆ ಆತಂಕಿತರಾಗುವುದು ಬೇಡ. ಒಂದು ಸಲ ವೇಷ ಮಾಡಿದಾಗ ಒಬ್ಬ ಸತ್ತಿದ್ದಾನೆ. ಸರಿ, ಅದು ಭೂತ. ವರ್ತಮಾನದಲ್ಲಿ ನಾವು ಮಾಡುವ, ಭವಿಷ್ಯವನ್ನು ನಾವೇ ಬಗೆದು ನೋಡುವ. ನನಗನ್ನಿಸುವುದು ಅದು ರಾಕ್ಷಸ, ಇದು ಭೂತ ಅಲ್ಲೋ. ಅದೀತು, ಅದನ್ನು ಭೂತಕ್ಕೆ ಸೇರಿಸುವ. ಆ ಕಾರಣಕ್ಕಾಗಿಯೇ ಇಲ್ಲಿ ಹೋಗ್ತಾ ಇರುವ ಬ್ರಾಹ್ಮಣರನ್ನ ಯಾಚಿಸುವುದು ಬೇಡ. ಅವರು ದುಷ್ಟ ಸ್ವಭಾವವನ್ನು ಹೊಂದಿದಂತಹ, ಕೆಟ್ಟ ಲಕ್ಷ್ಯವನ್ನು ಹೊಂದಿದಂತಹ ಮಾಗಧನ ಮುಂಭಾಗದಲ್ಲಿ ಯಾಚಕರಾಗುತ್ತಾರೆ ಅಂತಾದರೆ, ಪ್ರತಿಗ್ರಹೀತೃಗಳಾಗುತ್ತಾರೆ ಅಂತಾದರೆ ಅವರನ್ನು ವಿಶೇಷವಾಗಿ ಮಾನಿಸಬೇಕಾದದ್ದಿಲ್ಲ. ಹೌದೇ, ಸೂರ್ಯಗೊಳ್ಳಬಹುದೇ ಅವರಲ್ಲಿದ್ದ ಯಾವುದನ್ನಾದರೂ ಸೂರ್ಯಗೊಳ್ಳಬಹುದು. ಯಾಕೆ ಅಂತಂದ್ರೆ ದಾನ ಮತ್ತು ಪ್ರತಿಗ್ರಹದಲ್ಲಿ ವಿವೇಚನೆಗೆ ವಿಷಯ ಉಂಟು, ಬ್ರಾಹ್ಮಣನಿಗೂ ಕ್ಷತ್ರಿಯನಿಗೂ. ಸತ್ಪಾತ್ರನಿಗೆ ದಾನ ಕೊಡಬೇಕೆಂಬ ವಿವೇಚನೆ ಕೊಡುವ ಕ್ಷತ್ರಿಯನಲ್ಲಿರಬೇಕು. ಸತ್ಪಾತ್ರನಿಂದಲೇ ಸದ್ರವ್ಯವನ್ನೇ ಸ್ವೀಕರಿಸಬೇಕೆಂಬ ವಿವೇಚನೆ ಅದು ಪ್ರತಿಗ್ರಹೀತೃವಲ್ಲಿ ಇರಬೇಕು. ಸ್ವೀಕರಿಸುವ ಬ್ರಾಹ್ಮಣ ಲೋಕ ಕಲ್ಯಾಣಕ್ಕಾಗಿಯೇ ಸ್ವೀಕರಿಸಬೇಕು. ಹೌದು ತಾನೆ. ಇದೀಗ ಲೋಕ ಕಲ್ಯಾಣಕ್ಕಾಗಿ ಸ್ವೀಕರಿಸುವ ಬ್ರಾಹ್ಮಣರಾಗಿದ್ರೆ ಮಾಗಧನ ರಾಜ್ಯದಲ್ಲಿ ಇರ್ತಾ ಇದ್ರು, ಖಂಡಿತ ಇರ್ತೇವೆ. ಆದ್ರಿಂದಲೇ ಇವರಿಗೆ ಸ್ವಾರ್ಥವೇ ಮುಖ್ಯವಾಗಿದೆ, ಪರಾರ್ಥ ಅಲ್ಲ ಅಂತ ಸ್ಪಷ್ಟ ತಾನೆ. ಆದ್ರಿಂದಲೇ ಅವರಿಗೆ ವಿಶೇಷ ಮಾನ್ಯತೆಯನ್ನು ಕೊಡಬೇಕಾಗಿಲ್ಲ. ನೀವು ಪಡೆದದ್ದೆಷ್ಟು ಕ್ಷಣಿಕ ಅಂತ ಅವರಿಗೆ ತೋರುವುದಕ್ಕೂ ಆಯ್ತು. ಅವರಲ್ಲಿ ಇದ್ದದ್ದನ್ನೆಲ್ಲ ಸುಲಿಯುವ. ಸರಿ, ನಾವು ಬ್ರಾಹ್ಮಣರಂತೆ, ಸ್ನಾತಕ ವ್ರತಧಾರಿಗಳಾದಂತಹ ಬ್ರಾಹ್ಮಣರಂತೆ ವೇಷ ಧರಿಸಿಕೊಂಡದ್ದಾಯ್ತು. ಆದ್ರೆ ಇಷ್ಟಾದ್ರೆ ಸ್ನಾತಕರು ಅಂತ ಬಹುಶಃ ನಂಬ್ಯಾನೋ ಏನೋ, ನಂಬುವುದಂತೆಯೇ ನಾವು ಸಿದ್ಧರಾಗಬೇಕು. ಅದೋ ಅದೋ, ವೃದ್ಧರಾದವರು ಜಗೀತಾ ಇರುವುದನ್ನು ಗಮನಿಸಿದ್ರೆ ಗೊತ್ತಾಗ್ತದೆ ತಾಂಬೂಲ ಚರ್ವಣ ಅವರಿಗೆ ಶೀಲ ಅಂತ. ಅವರಿಂದಲೇ ಬೇಕಾದ್ದನ್ನು ನಾವು ಪಡೆಯುವ, ತಾಂಬೂಲ ಚರ್ವಣ ಮಾಡಿಕೊಳ್ಳುವ, ಗಂಧಾನುಲೇಪನವನ್ನು ಅವರಿಂದ ಹೊಂದಿ, ಇದ್ದವರಿಂದ ಹೊಂದಿ ನಾವು ಚೆನ್ನಾಗಿ ಲೇಪಿಸಿಕೊಳ್ಳುವ. ಸರಿ, ಮಾಲ್ಯಾದಿಗಳನ್ನು ಧರಿಸಿಕೊಳ್ಳುವ. ಆಗದ ಇಷ್ಟು ಇದ್ದ ಬಳಿಕ ಇದೀಗ ಸ್ನಾತಕ ವ್ರತಧಾರಿಗಳು ಹೌದು ಅಂತ ಕಾಣಬೇಕು. ಅವರಿಗೆ ನಿಷಿದ್ಧವಾದಂತಹ ಪ್ರವೃತ್ತಿಗಳು ನಮ್ಮಲ್ಲಿ ಗೋಚರವಾಗಬೇಕು. ಹೋಗಬೇಕು ಅಂತಾದ್ರೆ ಈಗ ಆಹ್ವಾನಿತರು ಮಾತ್ರ ಬರುವ ತಾಣ ಅದು ಹೌದು ಅಂತಾದ್ರೆ ಆಹ್ವಾನಿತರು ಯಾರು, ಆಹ್ವಾನ ವಿಹೀನರಾದವರು ಯಾರು ಅಂತ ವಿವೇಚಿಸುವುದಕ್ಕೆ ದ್ವಾರದಲ್ಲೇ ಜನ ಇರಬೇಕು. ಅವರ ವಿಚಾರಣೆಗೆ ನಾವು ಒಗ್ಗಲೇ ಕೂಡದು. ಅದು ತಡೆಯಾಗಿ ತಾತ್ಕಾಲಿಕವಾಗಿ ನಿರ್ಮಿಸಿದ ಗೋಡೆಗಳು ಮೂರು ಕಾಣ್ತಾ ಉಂಟಾ, ಅದನ್ನು ಹೊಡೆದಾಯ್ತು. ಅಲ್ಲ, ಈಗ ಯಾಗ ಮಂದಿರದ ಒಳಗೆ ಹೋಗುವಾಗ ಎರಡು ವಿಷಯ ಸ್ಪಷ್ಟ ಪರಿಜ್ಞಾನದಲ್ಲಿ ಇರಬೇಕು. ಏನು? ನಾವು ಹೋಗ್ತಾ ಇರುವುದು ವಿರೋಧಿಯಾದ ಮಾಗಧನ ಮನೆಗೆ, ಅವನಿರುವ ತಾಣಕ್ಕೆ. ಸರಿ, ವಾಮಪಾದವನ್ನೇ ಎತ್ತಿ ಮುಂಭಾಗದಲ್ಲಿ ಇರಿಸಿ ಪ್ರವೇಶಿಸಬೇಕು. ಅವನೇನು ಹೇಳುವುದಕ್ಕೂ ಕಾಯುವುದು ಬೇಡ. ಅವರು ನಮ್ಮನ್ನು ಗಮನಿಸಿದ್ದಾನೆ ಅಂತ ಗೊತ್ತಾದ ಮರುಕ್ಷಣದಲ್ಲಿ ಮೂವರ ಬಾಯಿಯಿಂದಲೂ ಆಶೀರ್ವಚನ ಬರಬೇಕು. ಅವನೇನು ಮಾಡುವುದಕ್ಕೂ ಹೇಳುವುದಕ್ಕೂ ಕಾಯುವುದು ಬೇಡ. ಮುಂದಿನ ನೀತಿಯನ್ನು ನಾನು ಮಾತಿನಿಂದ ರೂಪಿಸ್ತೇನೆ, ಕೃತಿಯನ್ನು ನೀನು ತೋರಿ ಲೋಕಕ್ಕೆ ಮಂಗಳವನ್ನುಂಟು ಮಾಡಬೇಕು. ನೀನು ಮಾತು ಮುಗಿಸುವವರೆಗೆ ನಾನು ಸುಮ್ಮನಿರ್ತೇನೆ. ನೀನು ಮಾತಾಡಿಯೇ ತೊಡಗಬೇಕಾದ ಸನ್ನಿವೇಶದವರೆಗೆ ನಾನು ತಂದಿಡ್ತೇನೆ. ಕಾಯ್ತಾ ಇರಿ, ಹಾಗಿದ್ರೆ ಹೋಗುವುದೀಗ. ಮಾಗದನ ತಾಣದ ಒಳಗೆ ಎಡೆಗಾಲ ಹೆಚ್ಚೆಯನ್ನು ಇಡುವುದಲ್ಲ, ಇದು ಅವನ ಎದೆಗೆ ಇಡುವುದು ಅಂತ ಭಾವಿಸಿ ಮುನ್ನಡೆಯೋಣ. ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ಬನ್ನಿ. ಬ್ರಾಹ್ಮಣರು ಹೀಗೆ ಬರಬೇಕು, ಹೀಗೆ ಬರಬೇಕು. ಕೌಳಿ ಕರ ಕಂಡೆತ್ತು ಮಗದನ ಪ ಏನು ವರ್ಚಸ್ಸು, ಏನು ವರ್ಚಸ್ಸು. ಕೌಳಿ ಕರ ಕಂಡೆದ್ದು ಮಗದನ್ರ ಪಾಲ ಇಂತಹ ಬ್ರಾಹ್ಮಣರನ್ನು ಸಂಧಿಸಿದ್ದು ನನ್ನ ಪೂರ್ವ ಮಧು ಬಂಕಾದಿ ಪೂಜೆಯ ಮೇಳವಿದೆ. ಸತ್ಕರಿಸಬೇಕಲ್ಲ ಇವರನ್ನು. ಸಭೆ ಸಹಿತ ಎವೆ ಇಕ್ಕದೆ ನಿರೀಕ್ಷಿಸುತ್ತ ಏನು ಸೆಳೆತ ಸಭೆ ಸಹಿತ ಎವೆ ಇಕ್ಕದೆ ಈಕ್ಷಿಸುತ್ತ ಆ
ಕುಶಲಂ ರಾಜನ್ ಸ್ವಸ್ಥ್ಯಸ್ತು. ಕೈ ಮುಗಿಯುವುದಕ್ಕಾಗಿ ಎದೆಯ ಬಳಿಗೆ ಕೊಂಡೊಯ್ಯುವುದಕ್ಕೆ ಪೂರ್ವದಲ್ಲಿ ಭೋ 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 ಸ್ವಸ್ತಿ ವಾಚನ. ನನ್ನ ಉತ್ಕರ್ಷೆಗೋ ನನ್ನ ಅವಪಾತಕ್ಕೋ ಚ ಬ್ರಾಹ್ಮಣರಲ್ಲಿ ಎಲ್ಲಿ ಬಂದಿತು ಕ್ಷತ್ರಿಯ ಸಂಬಂಧವಾಗಿ ವಿಹಿತ ಅಹಿತವಾದಂಥ ಯೋಚನೆ? ಬರುವುದಕ್ಕೆ ಸಾಧ್ಯ ಇಲ್ಲ. ಅಂತೂ ಮೂವರು ಹೀಗೆ ಪ್ರವೇಶ ಮಾಡಿದ್ದೀರಿ ನೀವು. ನಿಮ್ಮ ವರ್ಚಸ್ಸನ್ನು ಕಂಡು ನಿಮ್ಮ ದೇಹದ ಸೊಗಸನ್ನು ಮನವಾರೆ ಉಂಡು ಯಥೇಚ್ಛವಾಗಿ ಭಾವನಾತ್ಮಕವಾಗಿ ತೆಗೆದ್ದೇನೆ ನಾನು. ಅಬ್ಬ, ಈ ಪ್ರವೇಶ ಪೂರ್ವ ನಿಯೋಜಿತವೋ? ಮಾಘದನಿಗೆ ಬೇಕಾಗಿಯೇ ಅಣಿಗೊಳಿಸಿದ ಸೌಷ್ಠವಪೂರ್ಣವಾದ ಮೂರು ದೇಹಗಳು ಹೀಗೆಯೇ ಬರಬೇಕು ಅಂತ ದೇವವಾದವೋ? ಯಾವುದೇ ಇರಲಿ, ಅಂತೂ ನನ್ನ ಅದೃಷ್ಟದಿಂದ ಪೂರ್ವ ಸ್ವಯೋಗದಿಂದ ಸಂಘಟಿತವಾದಂಥ ಈ ಅನುಸಂಧಾನ, ಈ ಸಂಧಿ, ಈ ಒಗ್ಗಟ್ಟು, ಇದನ್ನು ನಾನು ಅತ್ಯಂತ ಹಾರ್ದಿಕವಾಗಿ ಗೌರವಿಸುತ್ತೇನೆ, ಅಭಿಮಾನದಿಂದ ಕಾಣುತ್ತೇನೆ. ನೆರೆದಿರುವಂತಹ, ಸಾಲುಗಟ್ಟಿ ನಿಂತಿರುವಂತಹ ಜರಾಸಂಧನ ಕೈಯಿಂದ ಯಥೇಚ್ಛವಾದ ದ್ರವ್ಯವನ್ನು, ಇತರ ಸಂಭಾರಗಳನ್ನು ಪಡೆಯುವುದಕ್ಕೆ ಸಿದ್ಧರಾದ ಬ್ರಾಹ್ಮಣ ಸಂದೋಹದ ಮಧ್ಯದಿಂದ ತೇಜಸ್ವಿಗಳಾದಂಥ ನೀವು ಹೊರಹೊಮ್ಮಿದಿರಲ್ಲ. ನಿಮ್ಮನ್ನು ಕಂಡ ತಕ್ಷಣವೇ ನಾನಾಗಿ ಎದ್ದು ನಿಲ್ಲುವ ಪ್ರಮೇಯವೊಂದು ಸೃಷ್ಟಿಯಾಯಿತು. ಇದರ ಮೊದಲೇ ಎದ್ದು ನಿಲ್ಲಬೇಕಾದಂಥ ಎಚ್ಚರಿಕೆಯ ಧ್ವನಿಯೊಂದು ಮೊಳಗಿದಾಗಲೂ ಏಳುವುದಕ್ಕೆ ಮುಂದೆ ಹೋಗುವುದಕ್ಕೆ ಸಾಧ್ಯವಾಗದಂಥ ನಿರ್ಬಂಧ ಚೌಕಟ್ಟು ಈ ಹೊತ್ತು ನಿಮ್ಮ ಪ್ರವೇಶದಿಂದ ಸಡಿಲವಾಗುತ್ತದೆ ಅಂತಾದರೆ, ಆಗ ಏಳುವ ಸಂಕಲ್ಪ ಹೊಂದಿದ್ದಕ್ಕೂ ಬಂದಿರುವಂಥ ನಿಮ್ಮ ಈಗಿನ ಹೊಸ ಪ್ರವೇಶಕ್ಕೂ ಒಂದು ಸಂಬಂಧ ಉಂಟು ಅಂತ ನಾನು ಕಲ್ಪಿಸುತ್ತೇನೆ. ಅದು ದೈವೇಚ್ಛೆಯೇ ಆಗಿದ್ದರೆ ಅದನ್ನು ಮೀರುವುದಕ್ಕೆ ನಾನಾದರೂ ಯಾರು? ಆದ ಕಾರಣದಿಂದಲೇ ಕೌಳಿಕರಾದಂಥ ನಿಮ್ಮನ್ನು ಕಂಡು ಎದ್ದು ಯಥೇಚ್ಛವಾಗಿ ಒಬ್ಬ ಸದ್ಗೃಹಸ್ಥನಾಗಿಯೂ ಮಗಧದ ಸಾರ್ವಭೌಮನಾಗಿಯೂ ಸ್ವಾಗತಿಸಬೇಕಾದುದು, ತಳ್ಕೈಸಬೇಕಾದುದು ನನಗೆ ಉಚಿತವಾದ ಪರಿಕ್ರಮ. ಆದ ಕಾರಣದಿಂದಲೇ ಮಧುಪರ್ಕಾದಿಗಳನ್ನಿತ್ತು ನಿಮ್ಮನ್ನು ಸತ್ಕರಿಸಿದ್ದೇನೆ. ಇದನ್ನು ಸ್ವೀಕರಿಸುವುದರ ದ್ವಾರ ಮುಂದುವರಿದು ಭವಿಷ್ಯದಲ್ಲಿ ಮಾಗಧನ ಹಸ್ತದಿಂದ ಏನೇನನ್ನು ಹೇರಳವಾಗಿ ಪಡೆಯುವುದಕ್ಕೆ ಬಯಸಿದ್ದೀರೋ ಅದನ್ನು ನೀವು ಬಾಯಿ ತುಂಬ ಕೋರಬಹುದು ಎನ್ನುವ ಅನುಮತಿಯನ್ನು ಕೊಡುತ್ತೇನೆ. ಯಾವ ವಿಚಿತ್ರವೇ, ಇಷ್ಟು ಹೇಳುವಾಗಲೂ ಆಚೀಚೆಗೆ ಅಲುಗಾಡುವುದಿಲ್ಲ. ನಾನು ಕೊಟ್ಟ ಮಧುಪರ್ಕಾದಿಗಳನ್ನು ಶಿಷ್ಟಾಚಾರದ ಸಂಪನ್ನತೆ ಕೈಯಿಂದ ಸ್ವೀಕರಿಸುವುದಿಲ್ಲ. ಯಾವುದೋ ಮುಜುಗರವನ್ನಿಟ್ಟುಕೊಂಡವರ ಹಾಗೆ, ಯಾವುದೋ ಒತ್ತಾಯದ ಪ್ರಮೇಯಕ್ಕೆ ಒಳಪಟ್ಟು ಇಲ್ಲಿಗೆ ಕಳುಹಲ್ಪಟ್ಟವರ ಹಾಗೆ, ಮನಸ್ಸಿದ್ದು ಬಾರದವರ ಹಾಗೆ ಏನೋ ಒಂದು ಕುರುಹು ಒಡೆದು ಕಾಣಿಸ್ತದೆ. ಹಾಗೆಂದು ಇವರನ್ನು ಕಂಡ ತಕ್ಷಣ ಅಲ್ಲಿಗೇ ನನ್ನ ಅಪನಂಬಿಕೆ ನಿಲ್ಲಿಸುವುದಲ್ವಲ್ಲ. ಇವರ ಎಲ್ಲವನ್ನ ವಿಚಾರಿಸಿದ್ರೇನು? ಬೇಳಿರೈ ಬೇಳಿರೈ ನಿಮಗಾವ ದೇಶ, ನಿಮಗಾವ ದೇಶ ಬೇಳಿರೈ ನಿಮಗಾವ ದೇಶ, ನಿಮಗಾವುದು ಆ ದೇಶ ವಿಶಾಲ ಗೋತ್ರವಾದ ವಿಶಾಲ ಗೋತ್ರವದ ಮುದನುತ ವಿಲೋಲ ಮತಿ ಚಿಂತಿಸಿದ ನಿವಾದಿರು ವಿಪ್ರರಲ್ಲೆಂದು ನಮ್ಮ ಬ್ರಾಹ್ಮಣ ಸಂದೋಹದಲ್ಲಿ ಪ್ರತ್ಯೇಕವಾಗಿ ಕಾಣಿಸುತ್ತಿರುವ, ಸಂಖ್ಯಾತ್ಮಕವಾಗಿ ಮೂವರಾಗಿ ಇಲ್ಲಿಗೆ ಪ್ರವೇಶ ಮಾಡಿರುವ ನಿಮ್ಮನ್ನು ಕಂಡ ತಕ್ಷಣವೇ ಆಕರ್ಷಕವಾದಂತಹ ನೆಲೆಯಿಂದ
ನಾನು ಸೆಳೆಯಲ್ಪಟ್ಟದ್ದು ಸತ್ಯವೇ. ಆಹಾ, ಸೂಜಿಗಲ್ಲಿನ ಸೆಳೆತಕ್ಕೆ ಒಳಗಾದಂತ ಲೋಹದ ಹಾಗೆ ಆದ ಕಾರಣದಿಂದಲೇ ನಿಮ್ಮ ಕುರಿತು ವಿಶೇಷವಾದಂತ ಒಲವುಳ್ಳ ನಾನು ದಾನ ಕೊಡುವುದಕ್ಕಾಗಿ ನನ್ನ ಹತ್ತಿರ ಇರುವ ಬಲಗೈದಾಸರನ್ನು ನಿಯೋಜಿಸಿ ನಿಮ್ಮನ್ನು ಉಪಚರಿಸುವುದಕ್ಕೆ ಹೊರಟಿದ್ದೇನೆ. ಇಲ್ಲಿಯವರೆಗೆ ಈ ಚಹರೆಯನ್ನು ನಾನು ಕಂಡವನಲ್ಲ. ಈ ಭೌತಿಕವಾದಂತಹ ವ್ಯಕ್ತಿತ್ವದ ಪರಿವೇಶ ಇಲ್ಲಿ ಉದ್ಘಾಟನೆಗೊಂಡದ್ದಿಲ್ಲ. ಹಾಗಾದರೆ ನೀವು ಮಗಧದ ಸರಹದ್ದಿಗೆ ಸಂಬಂಧಪಟ್ಟವರಲ್ಲ ಎನ್ನುವುದು ಈ ನನ್ನ ತರ್ಕದಿಂದ ಶ್ರುತಪಟ್ಟಿತು. ಆದರೂ ಸಾಮಯಿಕವಾದಂತಹ ಪ್ರಸಂಗಾವಧಾನತೆಯಿಂದ ಒಬ್ಬ ರಾಜನಾಗಿ ಒಬ್ಬ ಸಭ್ಯಗ್ರಹಸ್ಥನಾಗಿ ನಿಮ್ಮನ್ನು ಪಚಾರಿಸಬೇಕಾದಂತ ಅನಿವಾರ್ಯ ಹೊಣೆಗಾರಿಕೆ ಇರುವುದರಿಂದ ನಿಮ್ಮಲ್ಲಿ ನಾನು ತಗ್ಗಿ ಬಗ್ಗೆಯೇ ವಿಚಾರಿಸುತ್ತಿದ್ದೇನೆ. ಬೇಳಿರೆ ಈ ನಿಮಗಾವ ದೇಶ ವಿಶಾಲವಾದಂತ ಗೋತ್ರ ಪ್ರವಾರಾದಿಗಳನ್ನು ಮುಂದೆ ಹೇಳಿಕೊಂಡು ಬ್ರಾಹ್ಮಣರಾದವರು ತಮ್ಮನ್ನು ತಾವು ಉದ್ಘಾಟಿಸಿಕೊಂಡು ಸ್ವಸ್ತಿವಾಚನದ ಮೂಲಕವಾಗಿ ಬಲಗಾಲಿಟ್ಟಂತ ಪುರಕ್ಕೂ ಪುರದ ಒಡೆಯನಿಗೂ ಮನೆಗೂ ಮನೆಯ ಯಜಮಾನನಿಗೂ ಶ್ರೇಯಸ್ಸು ಬಯಸುವುದು ಕ್ರಮ. ಹಾಗೆಂದು ನಿಮ್ಮ ಕಾಲನ್ನು ನಿರೀಕ್ಷಿಸಿದರೆ ನಿಮ್ಮ ಪದಗತಿಯನ್ನು ಹಾಳತವಾಗಿ ಅಳತೆಯ ಮೂಲಕ ಪ್ರಮಾಣಬದ್ಧವಾಗಿ ಗಣಿಸಿ ಗುಣಿಸಿ ಭಾಗಿಸಿದರೆ ನೀವು ಎಡಗಾಲಿಟ್ಟೇ ನನ್ನ ಪುರವನ್ನು ಪ್ರವೇಶ ಮಾಡಿದ ಹಾಗೆ ಕಾಣುತ್ತದೆ. ಇಲ್ಲಿ ಸಂಖ್ಯೆಯಲ್ಲಿ ಬೆಸ ಸಂಖ್ಯೆ ಸರಿ ಸಂಖ್ಯೆ ಎನ್ನುವುದರ ಕುರಿತು ನಾನು ಯೋಚಿಸಿದವನೇ ಅಲ್ಲ. ಸಂಖ್ಯೆ ಸರಿ ಕಂಡರೆ ನನ್ನ ಉಡುಗೆಗೆ ನನ್ನ ಜೋಳಿಗೆಗೆ ಸೇರಿಸಿಕೊಂಡವ, ಅದು ಬೆಸ ಆದರೆ ಸರಿ ಮಾಡಿಯೇ ನನ್ನ ದಾರಿಗೆ ತಂದ ಜಾಯಮಾನ ಧೋರಣೆ ನನ್ನ. ಆದ್ದರಿಂದ ಸ್ವಲ್ಪ ನಿಮ್ಮದು ಬೆಸ ಆದರೂ ಅದನ್ನು ಸರಿಪಡಿಸಿಕೊಳ್ಳುವಂತ ವ್ಯಕ್ತಿತ್ವ ನನ್ನಲ್ಲಿ ಉಂಟು. ಆದರೂ ಬೆಸಗೊಳ್ಳುತ್ತಿದ್ದೇನೆ. ನಿಮ್ಮ ದೇಶ ಯಾವುದು, ಗೋತ್ರ ಯಾವುದು, ಕುಲ ಪ್ರವರಾದಿಗಳನ್ನು ಹೇಳಬೇಕು ಅಂತ ಕೋರಿಕೆ. ಇಷ್ಟು ಹೇಳಿದಾಗಲೂ ಆಲಸ್ಯದಿಂದ ಆಕಳಿಸುವ ಸೋಮಾರಿಗಳ ಹಾಗೆ ಬಾಯ್ಬಿಡ್ತಾರೆ ಇವರು. ಹಾಗಾದರೆ ಇವರು ಯಾರಪ್ಪ, ಯಾರು ಇವರು? ಯಾರೀ ಯುತರು ಶಸ್ತ್ರ ವಿದ್ಯರು ಸತ್ವ ಭುಜ ಬಲ ಯುತರು ಶಸ್ತ್ರ ವಿದ್ಯರು ಕಪಟರು ದ್ವಿಜರು ತನಗಿವರು ಶತ್ರುವೆನಿಸಿಗರು ಕಪಟರು ದ್ವಿಜರು ತನಗಿವರು ಶತ್ರುವೆನಿಸಿಗರು ಸತ್ವ ಭುಜ ಬಲ ಯುತರು ಶಸ್ತ್ರ ವಿದ್ಯರು ಕಪಟರು ತನಗೆ ಶತ್ರುವೆನಿಸಿಗರು ಯಾವುದೇ ಲೋಪವಿಲ್ಲದೆ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಒಳ್ಳೆಯ ಮನಸ್ಸಿನಿಂದ ಈ ವಿಪ್ರರನ್ನು ನಾನು ಸತ್ಕರಿಸಿದ್ದಾಗಿಯೂ ಇವರ ವರ್ತನೆ ಧನಾತ್ಮಕವಾಗಿಲ್ಲ, ಆರೋಗ್ಯಪೂರ್ಣ ನನ್ನ ಶ್ರೇಯಸ್ಸನ್ನು ಅಭಿಲಾಷಿಸುವ ಹಾಗೆ ಕಾಣಿಸುವ. ಹಾಗಾದರೆ ನನ್ನ ಕೈಯಿಂದ ಕೊಡಮಾಡಲ್ಪಡುವ ಈ ಎಲ್ಲ ಕೊಡುಗೆಗಳನ್ನು ಇವರು ಮನಃಪೂರ್ವಕವಾಗಿ ಧಿಕ್ಕರಿಸುತ್ತಾರೆ ಎನ್ನುವುದು ನಮಗೆ ಅರ್ಥವಾಗುತ್ತದೆ. ಒಬ್ಬಾತ ಮನಸ್ಸು ಬಿಚ್ಚಿ ಮನಸ್ಸಿನ ಒಳಗಿರುವುದನ್ನೆಲ್ಲ ಹೇಳಿಕೊಂಡು ಯಥೇಚ್ಛವಾಗಿ ದಾನಗಳನ್ನು ಕೊಡುವ ಕಾಲದಲ್ಲಿ ಒಬ್ಬನು ಸ್ವೀಕರಿಸುವುದಿಲ್ಲ ಎಂದಾದರೆ ಅವನಿಗೆ ನೇತ್ಯಾತ್ಮಕವಾದ ಅಭಿಪ್ರಾಯ ಈ ವ್ಯಕ್ತಿಯ ಬಗ್ಗೆ ಉಂಟು ಅಂತ ಅರ್ಥ ಅಲ್ವೇ?
ಹಾಗಾದರೆ ಮೊಟ್ಟ ಮೊದಲನೆಯದ್ದಾಗಿ ಈ ವಿಪ್ರರು ನನ್ನ ಜೊತೆಗೆ ಸಿಹಿ ಮಧುರ ಸಂಬಂಧವನ್ನು ಸಾಧಿಸುವುದಕ್ಕೆ ಬಂದವರಲ್ಲ ಎನ್ನುವುದು ಸ್ಪಷ್ಟವಾಗಿಯೇ ನಮಗೆ ಅರ್ಥವಾಗುತ್ತದೆ. ವಿಪ್ರರೆಂದರೆ ಪ್ರಪಂಚದ ಉತ್ಕರ್ಷಗಾಗಿ ಕಲ್ಯಾಣಕ್ಕಾಗಿ ತಮ್ಮೆಲ್ಲವನ್ನು ಮುಡಿಪಾಗಿರಿಸುವ ವಿಶೇಷವಾದಂಥ ಹೃದಯವುಳ್ಳವರು ಅಂತ ನಾವು ಕೇಳಿದ್ದು. ಯಾರು ಅನ್ಯಾಯವನ್ನು ಅಸಂಗತಗಳನ್ನು ಎಸಗಿದರು ವಿಪ್ರರಾದವರು ಬ್ರಾಹ್ಮಣರಾದವರು ಬ್ರಹ್ಮತ್ವೇಜಸ್ವಿಗಳು ಅದನ್ನು ಎಸಗಲಾರರು ಅಂತ ಇಲ್ಲಿಯವರೆಗಿನ ನಮ್ಮ ಗ್ರಹಿಕೆ ನಂಬುವುದೇ. ಶಾಸ್ತ್ರದ ಪುಟಗಳು ಅದನ್ನು ಆಧಾರಪೂರ್ವಕವಾಗಿ ಆಧಾರದಿಂದ ಕಂಡು ನಮ್ಮ ಮನಕ್ಕೆ ಉಣಿಸಾಗಿ ಕೊಟ್ಟುದುದನ್ನು ನಾವು ಬಲ್ಲೆವು. ನನ್ನ ತಂದೆಯ ಕಾಲದಿಂದ ಬೃಹದ್ರಥ ಮಹಾರಾಜರಲ್ಲಿಂದ ಗುರುಗಳಾದಂಥ ಕಾಕ್ಷಿವಾನ ಗೌತಮರ ವಂಶದಿಂದಲೇ ನಾವು ವಿಶೇಷವಾದಂಥ ವಿದ್ಯೆಯನ್ನು ಹೀಗೆ ಪಡೆದುಕೊಂಡವರು. ಹಾಗಾದರೆ ವಿಪ್ರರು ಲೋಕ ಕಲ್ಯಾಣದ ಧೋರಣೆಯನ್ನು ಬಿಟ್ಟು ಪ್ರಪಂಚದ ಒಳಿತಿಗಾಗಿ ಹಾರೈಸುವುದನ್ನು ಬಿಟ್ಟು ಈ ವಿರೋಧದ ಭಾವವನ್ನು ನನ್ನಲ್ಲಿ ಹೊಂದಿದ್ದಾರೆ ಅಂತಾದರೆ ಮಧುಬರ್ಕಾದಿಗಳನ್ನು ಸ್ವೀಕರಿಸದೆ ಕುಲಗೋತ್ರಾದಿಗಳ ವಿವರಗಳನ್ನು ಕೊಡದೆ ನನ್ನನ್ನು ಧಿಕ್ಕರಿಸಿ ನಿಲ್ಲುತ್ತಾರೆ ಅಂತಾದರೆ ಇವರು ಖಂಡಿತರವಾಗಿಯೂ ಹಿತವಾದಂತಹ ಮನಸ್ಸಿನ ಭಾವವುಳ್ಳಂತಹ ವಿಪ್ರರಲ್ಲ ಎನ್ನುವುದು ಶ್ರುತಪಡುತ್ತದೆ. ಹಾಗೆಂದು ನಮಗೀಗ ಬಂದ ಜಿಜ್ಞಾಸೆಯಾದರೂ ಯಾವುದು? ಈ ಮೂವರು ನನ್ನ ಕುರಿತು ಕಹಿಯಾದ ಭಾವವನ್ನು ಹೊಂದಿದ್ದರೆ ಬೃಹದ್ರಥನ ಮಗನಾದಂಥ ಜರಾಸಂಧನ ಬಗ್ಗೆ ಹೊಂದಿದ್ದೋ ಅಲ್ಲ ಸಾರ್ವಭೌಮತೆಯ ಕನಸನ್ನು ಬಗಲಲ್ಲಿಟ್ಟುಕೊಂಡು ಅದಕ್ಕಾಗಿ ದಂಡಯಾತ್ರೆಯನ್ನು ಕೈಗೊಂಡು 86 ಮಂದಿ ರಾಜಪುತ್ರರನ್ನು ತಂದು ಕಾರಾಗೃಹದಲ್ಲಿ ಭೈರವೇಶ್ವರನ ಪ್ರೀತ್ಯರ್ಥವಾಗಿ 100 ಸಂಖ್ಯೆಯಲ್ಲಿ ಬಲಿಗೊಡುವುದಕ್ಕಾಗಿ 14 ಕೂತಂತ ಸಾರ್ವಭೌಮನಾದಂತಹ ಮಾಗದನನ್ನು. ಈ ವೈಯಕ್ತಿಕವಾದಂತಹ ಸಂಬಂಧಗಳು ಸಮಷ್ಟಿಪರವಾಗಿರಬೇಕಾಗಿಲ್ಲ, ಸಮಷ್ಟಿಯ ಸಂಬಂಧಗಳೆಲ್ಲ ವ್ಯಷ್ಟಿ ಸಂಬಂಧವೂ ಆಗಬೇಕಾಗಿಲ್ಲ. ಹಾಗಾದರೆ ನನ್ನ ಕುರಿತಾದಂತಹ ಈ ಕಹಿ ಧೋರಣೆ ಈ ವಿಪ್ರತ್ರಯರಲ್ಲಿ ಮೊಳೆತಿದೆ ಅಂತಾದರೆ ಅದು ಸಾರ್ವಭೌಮರಾದಂತಹ ಮಾಗಧ ಅವನ ಬಗ್ಗೆಯೋ ಬೃಹದ್ರಥನ ಮಗನಾದ ಜರಾಸಂಧನ ಬಗ್ಗೆಯೋ ಇನ್ನೂ ನಮಗೆ ಸ್ಪಷ್ಟವಾಗುವುದಿಲ್ಲ. ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಎಲ್ಲಿ ಹೇಗೆ ಏನು ಎಷ್ಟು ಎನ್ನುವುದರ ಗಾತ್ರ ನಿರ್ಣಯ ಮಾಡುವುದಕ್ಕೆ ಬರ್ತದೆ. ಹಾಗೆಂದು ಯಾರು ಅಂತ ಇವರ ಕುರಿತಾಗಿ ಯೋಚನೆ ಮಾಡಿದರೆ ನನ್ನ ಯೋಚನಾಲಹರಿಯ ವ್ಯಾಪ್ತಿಯಲ್ಲಿ ಯಾವುದೂ ನಮಗೆ ಅರ್ಥವಾಗುವುದಿಲ್ಲ. ಹಾಗಾದರೆ ಯಾಕೆ ಬಂದಿರಬಹುದು? ಹೀಗೆ ನಾನು ತರ್ಕಿಸುತ್ತಾ ಹೋಗುವಾಗ ಅಮೋಘವಾದಂಥ ಯಾಗವೊಂದನ್ನು ಸಂಕಲ್ಪಿಸಿರುವ ಜರಾಸಂಧನ ಯಾಗಮಂಟಪದ ಸೊಗಡನ್ನು ಮನವಾರೆ ಪ್ರತ್ಯಕ್ಷವಾಗಿ ಕಂಡು ಅನುಭವಿಸಬೇಕು ಎನ್ನುವ ಸಂಕಲ್ಪದಿಂದ ದೇವತ್ರಯವೇ ಇಲ್ಲಿಗೆ ಇಳಿದು ಬಂತೋ? ಆ ಬ್ರಹ್ಮನೋ ಆ ವಿಷ್ಣುವೋ ಆ ಈಶ್ವರನೋ ವೇಷವನ್ನು ಮರೆಸಿ ವಿಪ್ರವೇಶವನ್ನಂತೂ ಬಂದರೋ? ಹೀಗೆ ನನಗೂ ಅನಿಸಿಕೆ ಮೂಡುವುದಕ್ಕೆ ಪ್ರಾರಂಭವಾಗಿದೆ. ಯಾರಿವರು? ದೇವತ್ರಯವೋ ಜಂಭಾರಿ ಯಮ ಮಾರುತರೋ ರವಿ ರಜನೀರಮಣ ಪಾವಕರೋ? ಅಂತಹ ದಿವ್ಯವಾದಂಥ ಭವ್ಯವಾದಂಥ ದೇಹವರ್ಚಸ್ಸನ್ನು ಮಾನಸಿಕ ಧೃತಿಯನ್ನು ಕಂಡು ತೋರಿಸುತ್ತಾ ಥಳಥಳಿಸುತ್ತಿರುವ ಇವರನ್ನು ಕಂಡಾಗ ತುಷಾಗ್ನಿಯ ಹಾಗೆ ಗೋಚರಿಸುತ್ತದೆ. ಹೊಟ್ಟನ್ನು ಕೆದಕದ ಹೊರತು ಬೆದಕದ ಹೊರತು ಒಳಗೆ ಸುಪ್ತವಾಗಿರುವ ಗುಪ್ತವಾಗಿರುವ ಸುಡಬಲ್ಲ ಗುಣವನ್ನು ಹೊಂದಿದ ಕೆಂಡವನ್ನು ಮುಟ್ಟುವುದಕ್ಕೆ ಸಾಧ್ಯವಾಗುವುದಿಲ್ವಲ್ಲ. ಹಾಗಾದರೆ ಇವರೆಲ್ಲ ಹೊರಗಿನ ತೊಗಲನ್ನು ಹೊತ್ತು ಒಳಗೆ ಮಾತ್ರ ನನ್ನ ಕುರಿತಾಗಿ ವಿರೋಧವನ್ನು ಹೊಂದಿದವರಾಗಿ ಕಾಣಿಸ್ತದೆ. ಇವರನ್ನೊಮ್ಮೆ ನಾನು ಆಯಕಟ್ಟಿನಿಂದ ಆಳಂಗಪೂರ್ಣವಾಗಿ ಪರಿಶೀಲನೆ ಮಾಡಿದರೆ ದೇವರೇ ಹೇಗೆ ಕಾಣಿಸ್ತಾರೆ? ಇವರ ಮೈ ಬ್ರಾಹ್ಮಣರ ಮೈಯ ಹಾಗೆ ಕಾಣಿಸುವುದಿಲ್ಲ. 3 ಹೊತ್ತು ಆಚಮನೀಯವಾದಿ ಶುದ್ಧ ಕಾರ್ಯಗಳನ್ನು ಮಾಡಿ ಭಗವನ್ ಭಾಸ್ಕರ ದೇವರನ್ನು ಆರಾಧನೆ ಮಾಡಿ ಇಷ್ಟ ದೇವತೆಯನ್ನು ಪ್ರಾರ್ಥಿಸಿ ಲೋಕದ ಕಲ್ಯಾಣದ ಜಪಸ್ಮರಣೆಯನ್ನು ಮಾಡುವ ಒಬ್ಬ ಬ್ರಾಹ್ಮಣರ ಹಾಗೆ ಒಬ್ಬೊಬ್ಬರು ಕಾಣಿಸುವುದಿಲ್ಲ. ಇವರ ಬೆರಳ ತುದಿಯನ್ನು ನೋಡಿದರೆ ದರ್ಭ ಹಿಡಿದ ಹಾಗೆ ಕಾಣಿಸ್ತದ ನಿಮಗೆ? ಇವರ ತುಟಿ ಅಂಚನ್ನು ನೋಡಿದರೆ ಮಂತ್ರವನ್ನು ಅಪರೂಪಕ್ಕೊಮ್ಮೆ ಹೇಳಿದ ಹಾಗೆ ದಪ್ಪ ದಪ್ಪ ಕಾಣಿಸ್ತದೆ. ಚಂದದ ಸಾಮವೇದವನ್ನು ಅಥವಾ ಇನ್ನಿತರೆ ಮಂತ್ರವನ್ನು ಉಚ್ಚರಿಸುವವನ ಆ ಕಂಠ ಪ್ರದೇಶವು ತುಟಿಯ ಭಾಗವು ನವಿರಾಗಿರುತ್ತದೆ ಸುಂದರವಾಗಿರುತ್ತದೆ ಅಂತ ಶಾಸ್ತ್ರಕಾರರು ನಮಗಾಡಿದ್ರು. ಹಾಗೆಂದು ಆ ಕುರುಹುಗಳು ದಟ್ಟವಾಗಿ ಎಲ್ಲಾದರೂ ಕಾಣಿಸ್ತವೆ? ಪರಿಶೀಲನಾರ್ಥವಾಗಿ ನಖಶಿಖ ಅಂತ ನೋಡಿದರೆ ಎಲ್ಲಿಯೂ ಆ ಕುರುಹು ಕಾಣಿಸುವುದಿಲ್ಲ. ನೋಡಿದರೆ ಆ ಪಕ್ಕದಲ್ಲಿ ನಿಂತ ಬಲಾಢ್ಯನ ಶರೀರವನ್ನು ಇವನ ಶರೀರವನ್ನು ನೋಡಿದರೆ ಇವನನ್ನು ವಿಪ್ರ ಅಂತ ಯಾರಾದರೂ ಹೇಳಿದರೆ ಅವ ಈ ಪ್ರಪಂಚದಲ್ಲಿ ಸರಿಯಾದ ಮನಸ್ಥಿತಿಯನ್ನು ಹೊಂದಲಿಲ್ಲ ಅಂತ ಅರ್ಥ. ಇವನ ಮೈಯನ್ನು ನೋಡಿದರೆ ಮನೆಗೆ ತೊಲೆ ಮಾಡುವಷ್ಟು ಘಾತಕಾರಿಯಾದ ಶರೀರವನ್ನು ಹೊಂದಿದ್ದಾನೆ.
ಇವನ ಮೈಯನ್ನು ಸೀಳಿದ್ರೆ 25 ಮನೆ ನಿರ್ಮಾಣಕ್ಕೆ ಬೇಕಾದ ಹಲಗೆಗಳು ಸಿದ್ಧಗೊಂಡವು. ಹಾಗಾದರೆ ಇಂತಹ ಮೈಯನ್ನು ಹೊಂದಿರುವ ಈತ, ವಿಪ್ರತ್ವದ ಸಲ್ಲಕ್ಷಣಗಳನ್ನು ಮೈಗೂಡಿಸದ ಈ ಜಾತ ಈಗಿರುವ ಆತಂಕಕಾರಿಯಾದ ನಿಲುಮೆಯನ್ನು ಯಾಕೆ ಹೊಂದಿದ? ಅವನ ಹೆಗಲ ಮೇಲೆ ನರ್ತಿಸಿದ್ದು ಕೈಯಲ್ಲಿರುವ ಸಮಿದೆಯ ಕಟ್ಟಲ್ಲ, ಗುರು ಶುಶ್ರೂಷೆಗೆ ಬೇಕಾದ ರಾಸುಗಳಿಗೆ ಒದಗಿಸಬೇಕಾದ ಗೋಧೂಳಿ ಲಗ್ನದಲ್ಲಿ ತಂದ ಹುಲ್ಲಿನ ಕಟ್ಟ ಅಲ್ಲ. ಅವನ ಹೆಗಲ ಮೇಲೆ ನರ್ತಿಸಿದ್ದು ದಪ್ಪವಾದ ಆಯುಧ ಅಂತ ನಮಗೆ ಅರ್ಥ ಆಗುತ್ತದೆ. 32 ಬಗೆಯ ಆಯುಧಗಳಲ್ಲಿ ಇವ ಹಿಡಿದ ಆಯುಧ ಯಾವುದಿರಬಹುದು? ಅದು ಗದಾದಂಡವನ್ನು ತಿರುಗಿಸಿದ ಕಾರಣದಿಂದ ಉಂಟಾದಂತಹ ಗುರುತಲ್ವೇ? ಆ ಪಕ್ಕದಲ್ಲಿ ನಿಂತವನನ್ನು ಇವ ಕೈಯಲ್ಲಿ ಬಿಲ್ಲು ಹಿಡಿಯುವುದೇ ಬೇಡ, ಬೇರೆಯವರ ಕೈಗೆ ಬಿಲ್ಲಾಗಿ ಸಿಗಬಹುದಾದ ಸಾಧ್ಯತೆ ಇವನ ಮೈಯಲ್ಲಿ ಕಾಣಿಸ್ತದೆ. ಹೊಟ್ಟೆಯ ಭಾಗ ಸದೃಢವಾದ ದಿನನಿತ್ಯದ ಕಟ್ಟುನಿಟ್ಟಿನ ಎಚ್ಚರದ ಗರಡಿ ಮನೆಯ ವ್ಯಾಯಾಮದ ಕಾರಣದಿಂದ ಸುರುಳಿ ಸುರುಳಿಯಾಗಿ ಉಂಗುರಾಕೃತಿಯಲ್ಲಿ ಒಳಸರಿದ ನಾಭಿಮೂಲದಿಂದ ಇವ ಕೃಶೋಧರನಾದ ಕ್ಷತ್ರಿಯ ಎಂಬ ಪರಿಕಲ್ಪನೆಯನ್ನು ನಮಗೆ ಮೂಡಿಸ್ತದೆ. ಇವ ಕೈಯಲ್ಲಿ ಆ ಸಿಂಜಿನಿಯನ್ನು ತಟ್ಟಿದ ಕಾರಣದಿಂದ ನಾರಿ ಬಂಧವನ್ನು ಪದೇ ಪದೇ ಮಾಡಿದುದರಿಂದ ಅದನ್ನು ಆಕರನ್ನ ಸೆಳೆದು ಬಾಣಪ್ರಯೋಗ ಮಾಡಿದುದರಿಂದಲೇ ಅವನಲ್ಲಿ ತೂಣೀರವನ್ನು ಕಟ್ಟಿದ ಗುರುತು ಬಾಣಪ್ರಯೋಗದ ವರಸೆಯು ದಟ್ಟವಾಗಿ ಕಾಣಿಸ್ತದೆ. ಅದಿರಲಿ, ಈ ಎರಡನೆಯವನನ್ನು ಬಿಟ್ಟು ಮೂರನೆಯವನ್ನು ನೋಡುವಾಗ ಎಷ್ಟು ಆಕರ್ಷಕವಾದ ಶರೀರ! ಇವ ಇಷ್ಟು ಬೆಳೆದು ನಿಂತಾಗ ಇಷ್ಟು ಗುಂಡು ಗುಂಡಾಗೆ ಇಷ್ಟು ಸ್ಫುರದ್ರೂಪಿ ಇದ್ದಾನೆ ಅಂತ ಆದರೆ ಇವ ಸಣ್ಣ ಪ್ರಾಯದಲ್ಲಿ ಹೇಗಿದ್ದಿರಬೇಕು ದೇವರೇ? ಬಹಳ ಸರ್ವಾಂಗ ಸುಂದರವಾದ ಶರೀರ ಪ್ರಕೃತಿಯನ್ನು ಇವ ಹೊಂದಿರಬೇಕು. ಲಾಲಿತ್ಯ ಎಂದರೆ ಏನು ಎನ್ನುವುದಕ್ಕೆ ಉತ್ತರ ರೂಪಿಯಾಗಿ, ದೈಹಿಕವಾದ ಸೊಗಡು ಎನ್ನುವುದಕ್ಕೆ ಬೃಹತ್ ಕೋಶವಾಗಿ, ನೋಡುವವರ ಕಣ್ಮನಗಳನ್ನು ತನ್ನತ್ತ ಸೆಳೆಯಬಲ್ಲ ಕಮನೀಯ ಕಾಯ ಕಾಂತಿಯಿಂದ, ತನ್ನ ತೀರದಾತವಾದಂತಹ ನಿಲುವೆಯಿಂದ ನನ್ನನ್ನು ಆತಂಕಕ್ಕೂ ಗೊಂದಲಕ್ಕೂ ದ್ವಂದ್ವಕ್ಕೂ ಒಳಪಡಿಸುತ್ತಿರುವ ಈ ಮುಖವನ್ನು ಎಲ್ಲೋ ನೋಡಿದ್ದೇನೆ ಅಂತ ನೆನಪಾಗುತ್ತದೆ. ಏನು ಮಾಡುವ? ಅಭಿಪ್ರಾಯ ಸರಿ, ನೆನಪಿಗೆ ಪ್ರಾಯ ಸಮ್ಮತಿ ಕೊಡುವುದಿಲ್ಲ. ಹೇಗೂ ಮುದಿತನದ ಅಂಚಿಗೆ ಬಂದಿದ್ದೇನೆ. ಇವನ ಮುಖವನ್ನು ಕೆರೆದು ನೋಡಿದ್ರೆ ಹಳೆಯ ರೂಪ ಸಿಕ್ಕೀತು. ಹಾಗೆಂದು ಬ್ರಾಹ್ಮಣರಲ್ಲ ಅಂತ ಖಚಿತವಾಗದರೆ ಮುಖ ಕೆರೆದ್ರೂ ಅಪರಾಧ ಆಗುತ್ತದೆ. ಪ್ರಾಯಶ್ಚಿತ್ತಕ್ಕೆ ಊರು ಬಿಟ್ಟು 4 ತಿಂಗಳು ಹೋಗಬೇಕಲ್ಲ ದೇವರೇ. ಆದ ಕಾರಣದಿಂದಲೇ ಯಾರಿವರೆಂಬುದು ಅರಿವಾಗದಾಯಿತು ಯಮಗೆ. ಕಾರಣಿಕರ ಹಾಗೆ ಎದ್ದು ತೋರುತ್ತಿದ್ದಾರೆ, ಕ್ಷತ್ರಿಯರು ಎನ್ನುವುದು ನಮಗೆ ಅರ್ಥವಾಯಿತು. ಹಾಗಾದರೆ ಈ ಹೊತ್ತು ನಮ್ಮ ವಿರೋಧಿಗಳ ಪೈಕಿಯಲ್ಲಿ ಯಾರಿದ್ದಾರೆ ಕ್ಷತ್ರಿಯರು? ಆ ದಂತಿಪುರದವರು, ಆ ದಂತಿಪುರದವರು ಅಪ್ತ ಜನ ಪಾಂಡವರು, ಆ ದಂತಿಪುರದವರು ಅಪ್ತ ಜನ ಪಾಂಡವರು, ಕಾದಲೈತಗರಲ್ಲ ಕಾಣೆ ಮಿಕ್ಕವರೇ, ಕಾದಲೈತಗರಲ್ಲ ಕಾಣೆ ಮಿಕ್ಕವರೇ, ಯಾದವರೊಳಿಲ್ಲ ದುರುಗಾಗಿ ರಣಗೇಡಿಯಗ, ಯಾದವರೊಳಿಲ್ಲ ದುರುಗಾಗಿ ರಣಗೇಡಿಯವ, ಮಾಧವನದಂತಿರಲಿ ಮಾತನಾಡಿದುವೆ, ಯಾದವರೊಳಿಲ್ಲ ದುರುಗಾಗಿ ರಣಗೇಡಿಗ, ಮಾಧವನದಂತಿರ ಮಾತನಾಡಿದುವೆ. ಸೇತುವಿನವರೆಗೆ ನನ್ನ ಅಖಂಡವಾದಂತಹ ಪ್ರಭುತ್ವದ ದಿಗ್ವಿಜಯದ ಮೂಲಕವಾಗಿ ಸರ್ವ ಕ್ಷತ್ರಿಯರ ಹೆಡತಲೆಯ ಮೇಲೆ ಕಾಲಿಟ್ಟು ಮಾಗಧ ಎನ್ನುವ ಮೂರಕ್ಷರದ ಹೆಗ್ಗುರುತನ್ನು ಮೂಡಿಸಿದವ ನಾನು. ಈ ಹೊತ್ತು ನನ್ನ ಹೆಸರು ಹೇಳದೆ ಆರ್ಯಾವರ್ತದ ಒಬ್ಬ ಕ್ಷತ್ರಿಯನು ಸಭಾಂಗಣ ಪ್ರವೇಶ ಮಾಡುವುದಿಲ್ಲ, ಒಡ್ಡೋಲಗಾಸಕ್ತನಾಗುವುದಿಲ್ಲ. ಆದ ಕಾರಣದಿಂದಲೇ ಕ್ಷತ್ರಿಯರು ಎಂದರೆ ನನ್ನ ಕೈಗೆ ಸಿಕ್ಕಿದ ಮಿಕಗಳು ಎನ್ನುವ ಹಾಗೆ ಈ ಮೊದಲೇ ತೀರ್ಮಾನವಾಗಿ ಹೋಗಿದೆ. ಮೊದಲೇ ನಾನು ಗುರುತಿಸಿದ್ದೇನೆ ಬೇರಿತ್ರಯಗಳ ಶಬ್ದವಾಗುವಾಗ, ಕೊನೆಗೂ ಶಬ್ದ ನನ್ನ ಕಾಲಬುಡಕ್ಕೆ ಬಂತೆ. ಹಾಗಾದರೆ ಅದರ ಮಧ್ಯೆ ನಾನು ಪ್ರಯೋಗ ಮಾಡಿದ ಸಾಂದರ್ಭಿಕವಾದ ಒಂದು ಶಬ್ದ ಗೆರೆಸೆ ತಟ್ಟಿ ವ್ಯಾಘ್ರವನ್ನು ಉಚ್ಚಾಟನೆ ಮಾಡುವ ಪ್ರಕ್ರಿಯೆ ನಡೆದದ್ದುಂಟು. ಅದರ ಫಲಶ್ರುತಿಯೇ ಇವರ ರೂಪಿನಿಂದ ಹೊರಹೊಮ್ಮಿರಬೇಕು ಅಂತ ನಮ್ಮ ಸತರ್ಕ. ಅದಕ್ಕೆ ಕಾರಣಗಳು ಇಲ್ಲದಿಲ್ಲ. ಈ ಹೊತ್ತು ನಮ್ಮನ್ನು ವಿರೋಧಿಸಿ ನಿಲ್ಲಬಲ್ಲಂಥ ಕ್ಷತ್ರಿಯ ಗಡನ ಸಜೀವವಾಗಿದ್ದರೆ, ಸಶಕ್ತವಾಗಿದ್ದರೆ, ಅದು ಕೇವಲ ಚಂದ್ರವಂಶೀಯರ ಗುರುತಾಗಿ ಉಳಿದಿರುವ ಹಸ್ತಿನಾವತಿಯ ರಾಜ ಚಾವಡಿ ಮಾತ್ರ. ವಯೋವೃದ್ಧನೂ ಜ್ಞಾನವೃದ್ಧನೂ ಆಗಿರುವ ಭೀಷ್ಮ, ಇಚ್ಛಾಮರಣಿ ಎನ್ನುವ ವರವನ್ನು ಪಡೆದು ಪ್ರಭುತ್ವದ ಸ್ಥಾಪನೆಗೆ ಮುನ್ನುಗ್ಗಿದಂಥ ಭೀಷ್ಮ,
ಅವನಿಗೂ ನನಗೂ ವೈಯಕ್ತಿಕವಾಗಿ ಯಾವತ್ತೂ ಯುದ್ಧ ನಡೆದದ್ದಿಲ್ಲ. ಹಾಗೆಂದು ಒಂದು ಮಾತುಂಟಲ್ಲ, ಅತೃಣೇ ಪತಿತೋ ವಹಿನಿ ಸ್ವಯಮೇ ಉಪಶಾಮ್ಯತೆ. ಉರಿಯುತ್ತಿರುವಂಥ ಬೆಂಕಿ ಹಂಚಿ ಹೋಗದ ಹಾಗೆ, ಹಬ್ಬಿ ಹೋಗದ ಹಾಗೆ ತಡೆಯುವುದಕ್ಕೆ ನೀರು ಹಾಕುವುದಲ್ಲ, ಅದು ವಿಕಾಸಗೊಳ್ಳದ ಹಾಗೆ, ವಿಸ್ತಾರಗೊಳ್ಳದ ಹಾಗೆ ತೃಣಮುಕ್ತಗೊಳಿಸಬೇಕು. ಪಕ್ಕದಲ್ಲಿರುವ ಕಸಕಡ್ಡಿಗಳನ್ನು ತೆಗೆದರೆ ಬೆಂಕಿ ಅಲ್ಲೇ ಉರಿದು ಪರ್ಯವಸಾನಗೊಳ್ಳುತ್ತದೆ. ಆ ಬುದ್ಧಿವಂತಿಕೆಯಿಂದ ಹಸ್ತಿನಾವತಿಯನ್ನು ದೂರ ಇಟ್ಟುಕೊಂಡು ಬಂದವ ನಾನು. ಆದ ಕಾರಣದಿಂದ ಭೀಷ್ಮನ ಪಾಲಿಗೆ, ನಾನು ನನ್ನ ಪಾಲಿಗೆ ಒಂದು ವ್ಯವಸ್ಥಿತವಾದ ಜೀವನವನ್ನು ಸಾಗಿಸಿಕೊಂಡು ಬಂದಿದ್ದೇನೆ. ಇನ್ನೂ ಅವರಿಗೆ ಎರಡು ತಲೆಯ ಸಂತಾನ ಬೆಳೆದದ್ದು ನಮಗೆ ಗೊತ್ತುಂಟು. ಹಾಗೆಂದು ಅವರೊಳಗೇ ಸರಿ ಇಲ್ಲ ಎನ್ನುವುದು ನಮಗೆ ಗೊತ್ತುಂಟು. ಎಲ್ಲಿಯವರೆಗೆ ಪ್ರಪಂಚದಲ್ಲಿ ಐಕ್ಯತೆ ಉಂಟಾಗುವುದಿಲ್ಲ ಅಲ್ಲಿಯವರೆಗೆ ನಾವು ತಲೆಬಿಸಿ ಮಾಡಬೇಕಾದದ್ದೇ ಇಲ್ಲ. ಒಗ್ಗಟ್ಟಿದ್ದಲ್ಲೆಲ್ಲ ಬಗ್ಗಿಸುವುದಕ್ಕೆ ಕಷ್ಟ, ಅವರವರೊಳಗೆ ಜಗಳ ಹತ್ತಿಸಿದ್ರೆ ಸುಲಭ ಒಂದು ದೇಶವನ್ನು ಮುರಿಯುವುದಕ್ಕೆ. ಆದ ಕಾರಣದಿಂದಲೇ ಐಕ್ಯತೆಯ ಪ್ರಶ್ನೆ ಬಂದರೆ ಹಸ್ತಿನಾವತಿ ಸುಖವಾಗಿ ಏನೂ ಇಲ್ಲ. ಆ ಮುದುಕನಾದ ಭೀಷ್ಮನಿಗೂ ತಲೆಬಿಸಿ ಕಡಿಮೆ ಆದದ್ದಿಲ್ಲ. ಹಾಗೆಂದು ನಮ್ಮ ವಿರೋಧಿಗಳು ಭೂಮಿಯ ಮೇಲೆ ಯಾರೂ ಇಲ್ಲ ಅಂತಾದರೆ, ಇರಬಹುದಾದಂಥ ಶಿಶುಪಾಲಾದಿ ದಂತವಕ್ತ್ರಾದಿ ನನ್ನ ಮಿತ್ರರು ನನ್ನ ಹೆಗ್ಗಳಿಕೆಗೆ ನನ್ನ ಉತ್ಕರ್ಷೆಗೆ ಪೂರಕವಾಗಿದ್ದಾರೆ ಎನ್ನುವುದು ಸತ್ಯವೇ. ಹಾಗೆಂದು ಒಂದು ವಿರೋಧಿ ಪಂಕ್ತಿ ವಿರೋಧಿ ಪಂಗಡ ಉಂಟು. ಯಾದವರು ಅಂತ ಕರೆಯಲ್ಪಟ್ಟವರು ನನ್ನ ಕೈಯಿಂದ ಪೆಟ್ಟು ತಿಂದು ಇನ್ನೇನು ಗೋಮಾಂತಕವನ್ನು ಹತ್ತಿ ಉಳಿಯುತ್ತೆ ಅಂತ ಭಾವಿಸಿದವರಿಗೆ ಬೆಂಕಿ ಕೊಟ್ಟ ಹೊತ್ತಿಗೆ ಸಮೂಹ ಸಮೇತವಾಗಿ ನೀರಿಗೆ ಹಾರಿ ನೀರಿನ ಮೇಲೆ ಮನೆ ಮಾಡಿಕೊಂಡವರು ಯಾದವರು. ಹಿಂದೆ ಎಮ್ಮೊಡನೆ ಹಗೆಯಾದವರು, ಬಳಿಕ ಅವರೊಳಗೆ ಕರುಗಾದವನ ತುರುಗಾದವನ ಮಾಧವನ ಮಾತೇನು? ಆ ಕೃಷ್ಣನ ಹೆಸರು ಹೇಳಿದ್ರೆ ನನಗಾಗುವುದಿಲ್ಲ. ಅವನ ಅಣ್ಣ ಬಲರಾಮ, ರಾಮಕೃಷ್ಣರು ಜೊತೆ ಸೇರಿಕೊಂಡು ಯಾದವಾಭ್ಯುದಯವನ್ನು ಸಾಧಿಸಿ ಭೂಮಿಯ ಮೇಲೆ ನಮಗೆ ಸ್ಥಿರವಾದ ಸ್ಥಿತಬದ್ಧವಾದಂಥ ಆಡಳಿತ ಸಿಕ್ಕುವುದಿಲ್ಲ ಎನ್ನುವ ಕಾರಣಕ್ಕಾಗಿಯೇ ನೀರಿನ ಮೇಲೆ ಮನೆ ಮಾಡಿಕೊಂಡು ಹೋಗಿದ್ದಾರೆ. ಹಾಗಾದರೆ ಅವರು ಇಲ್ಲ, ಹಾಗೆಂದು ಅವರು ಬರಲಿಕ್ಕಿಲ್ಲ ಅಂತ ಸಮಷ್ಟಿಪರವಾಗಿ ಅವಸರದ ನಿರ್ಣಯ ಮಾಡಿದ ಹಾಗಾದೀತು. ಯಾಕಂದರೆ ಅವ ಒಬ್ಬ ಇದ್ದಾನೆ ಕೃಷ್ಣ, ಏನೂ ಮಾಡಿಯಾನು ಅಂತ ನಮಗೆ ಚೆನ್ನಾಗಿಯೇ ಗೊತ್ತು. ಯಾಕೆಂದರೆ ಕಳ್ಳತನವನ್ನು ಬಹಳ ವ್ಯವಸ್ಥಿತವಾಗಿ ಅಭ್ಯಾಸ ಮಾಡಿದವ. ಆದ ಕಾರಣದಿಂದಲೇ ಬೆಣ್ಣೆ ಕದ್ದು ಅಲ್ಲಿಂದ ಒಂದು ಶ್ರೇಣಿ ಮೇಲೆ ಹೋದ, ಆ ಬಳಿಕ ನಾರಿಯರ ಶೀರೆ ಕದ್ದು ಎರಡನೆಯ ಶ್ರೇಣಿಗೆ ಹೋದ, ಆ ಬಳಿಕ ಈಗ ವ್ಯವಸ್ಥಿತವಾಗಿ ಎಲ್ಲರನ್ನು ಕಳ್ಳತನದಿಂದ ಒಗ್ಗೂಡಿಸಿ ದೊಡ್ಡ ಮಟ್ಟಕ್ಕೆ ಹೋಗಿದ್ದಾನೆ ಅಂತ ನಾವು ಬಲ್ಲೆವು. ಅವ ಅಂತೂ ಈತೆಗೆ ತಿರುಗಿ ನೋಡುವವನಲ್ಲ. ಈಗ ಇದೊಂದು ತಲೆಬಿಸಿಗೆ ಕಾರಣ ಆಯ್ತಲ್ಲ ಈ ಪ್ರಾಯದಲ್ಲಿ ನಮಗೆ. ಇನ್ನು ಇಲ್ಲೇ ಕೂತ್ರೆ ಈ ಪ್ರಸಂಗ ಮುಗಿಯುವ ಲಕ್ಷಣ ಕಾಣಿಸುವುದಿಲ್ಲ. ಆದ್ದರಿಂದ ನೇರವಾಗಿ ಇಲ್ಲಿಯವರೆಗೆ ಸಂಕಲ್ಪಿತನಾದ ಹೋಮದ ಕುರಿತು ಭಾವುಕತೆಯನ್ನೇ ಹೊಂದಿದ್ದಂತ ಮಾಗಧನಾಗಿ ವ್ಯವಹರಿಸಿದೆ. ಈಗ ಗಿರಿವ್ರಜವನ್ನೇ ರಾಜಧಾನಿಯಾಗಿ ಉಳ್ಳ ಮಗಧೇಶನಾಗಿ ಮಾಗಧನಾಗಿ ನಾನು ಅವರನ್ನು ವಿಚಾರಿಸಿದ್ರೇನು? ಆದ್ದರಿಂದ ಮೈಕೈ ಸರಿ ಮಾಡಿಕೊಂಡಿದ್ದೇನೆ, ಅವರನ್ನೇ ಪ್ರಶ್ನೆ ಮಾಡ್ತೇನೆ. ಯಾರೇ ಆಗಲಿ ಮೂವರಲ್ಲಿ ಮಾತಾಡ್ತೇವೆ ಅಂತ ಹಠ ತೊಟ್ಟವರು ಮಾತಾಡಲಿ, ಮಾತಾಡುವುದಿಲ್ಲ ಅಂತ ಹೇಳಿದವರು ಮತ್ತೂ ಹಾಗೆ ಕೂತುಕೊಳ್ಳಿ. ಓ ಮಾತನಾಡಬಹುದಾದ ಮೂವರು ವಿಪ್ರರಲ್ಲಿ ಒಬ್ಬರೇ, ಏನು ಹೀಗೆ ರಾತ್ರಿ ಬಂದದ್ದು ನೀವು? ಇದ್ದಲ್ಲಿ ಕಪರ ರಾತ್ರಿಯೊಳ್ಳಿ Thank you.
ಹೇಳಿದಯ್ಯ ಕೃತ್ರಿಮ ರೋಸ ಗಜರು ನೀವು ಬೆದರದೆ ಬಿತ್ತರಿಸುವುದೆನಲು ನೀವು ಬಿತ್ತರಿಸುವುದೆನಲು ಅಯ್ಯ ನೀವು ಮೂವರು ಮಗಧೇಶನ ಈ ಹೋಮ ಮಂಟಪವನ್ನು ಪ್ರವೇಶ ಮಾಡಿದ್ದೀರಿ ಇತ್ತ ಬಹಳ ಮುಖ್ಯವಾದಂತಹ ಪದ ಇದು ಪ್ರಾದೇಶಿಕವಾಗಿ ಭಿನ್ನ ಭಿನ್ನವಾದಂತಹ ನೆಲೆಗಳುಳ್ಳ ಭೌಗೋಳಿಕವಾಗಿ ವೈವಿಧ್ಯಮಯವಾದಂತಹ ನೆಲೆಗಳುಳ್ಳ ಪ್ರದೇಶಗಳನ್ನು ನಾವು ಕಾಣಬಹುದಾಗುತ್ತದೆ ಹಾಗೆಂದು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗುವುದಕ್ಕೆ ನಮಗೆ ಕಷ್ಟವಾಗುತ್ತದೆ ಎಂದಾದರೆ ಅಶ್ವಾರೋಹಿಗಳಾಗಿಯೋ ರಥಾರೋಹಿಗಳಾಗಿಯೋ ಹೋಗುವುದಕ್ಕೂ ಎಡೆಗಳುಂಟು ಅಲ್ಲಲ್ಲಿ ಹೇಸರಗತ್ತೆಗಳನ್ನು ಬಳಸುವುದು ವರ್ತಮಾನದಲ್ಲಿ ರೂಢಿ ಅವರವರ ಪ್ರಾಪ್ತಿ ಆ ಪ್ರಾಪ್ತಿಗನುಸಾರವಾಗಿ ಲಭ್ಯವಾದಂತಹ ವಾಹನವನ್ನು ಮಾಧ್ಯಮವನ್ನು ಬಳಸಿಕೊಂಡು ಪ್ರಯಾಣ ಮಾಡಬಹುದಾದದ್ದು ಕ್ರಮ ಹಾಗೆಂದು ಇತ್ತ ಅಗತ್ಯವಾಗಿ ಈ ಗಿರಿವ್ರಜಕ್ಕೆ ಬರುವುದಷ್ಟು ಸುಲಭದ ಸಾಧ್ಯವಾದಂತಹ ಕೆಲಸ ಅಲ್ಲ ಅನೇಕ ಗುಡ್ಡಗಳನ್ನು ಹತ್ತಿ ಅನೇಕ ಬೆಟ್ಟಗಳನ್ನು ಉತ್ತರಿಸಿ ಅನೇಕ ನದಿ ನದಗಳನ್ನು ಉತ್ತರಿಸಿ ಇಲ್ಲಿಗೆ ಬರಬೇಕಾದಂತಹ ಪ್ರಮೇಯ ಒಂದು ಬರುತ್ತದೆ ಅದರ ಅರ್ಥ ಅತ್ತ ಇತ್ತ ಹೋದಷ್ಟು ಸುಲಭದಲ್ಲಿ ಇತ್ತ ಬರುವುದಕ್ಕಾಗುವುದಿಲ್ಲ ಹಾಗಾದರೆ ನೀವು ಮೂವರು ಬಹಳ ಸಲೀಸಾಗಿ ಮುಖದಲ್ಲಿ ಒಂದು ಬೆವರಹನಿಯು ಮೂಡದ ಹಾಗೆ ಸುನಾಯಾಸವಾಗಿ ಪ್ರವೇಶ ಮಾಡಿದ್ದೀರಿ ಅಂತಾದರೆ ಈ ದಾರಿ ನಿಮಗೆ ಪರಿಚಿತ ಅಂತ ಹೇಗೆ ತಿಳಿಯಿತು ಈ ದಾರಿ ಹೀಗೆ ಇಂತಲ್ಲಿಗೆ ಕೊಂಡೊಯ್ಯುತ್ತದೆ ಎನ್ನುವ ಗುರುತು ನಿಮ್ಮಲ್ಲಿ ಹೇಗೆ ಮೂಡಿತು ಇದರ ಬಗ್ಗೆ ಯಾರಾದರೂ ಪರಿಚಯವುಳ್ಳವರು ದಾರಿಹೋಕರು ಸಂಗಾತಿಗಳಾಗಿ ಮಾರ್ಗದರ್ಶನವನ್ನು ಕೊಟ್ಟರೆ ಅಲ್ಲ ಮೂವರಾದ ನೀವು ಪಾರಸ್ಪರಿಕವಾದಂತಹ ಪರಿಚಯದ ಕಾರಣದಿಂದ ನನಗೆ ಗೊತ್ತುಂಟು ನಿಮಗೆ ಇಬ್ಬರಿಗೆ ತೋರಿಸುತ್ತೇನೆ ಅಂತ ಕರಕೊಂಡು ಬಂದದ್ದು ಇಲ್ಲದೆ ಹೋದರೆ ಇತ್ತ ಬರುವುದು ಸುಲಭದ ಕೆಲಸ ಅಲ್ಲ ಒಂದು ವೇಳೆ ನೀವಿಲ್ಲಿಗೆ ಬಂದದ್ದು ಹೌದಾದರೂ ಈ ಪ್ರಯಾಣಕ್ಕೆ ನೀವು ಬುತ್ತಿ ಕಟ್ಟಿದ್ದು ಇಂದು ನಿನ್ನೆ ಅಂತ ನಾನು ಭಾವಿಸುವುದಿಲ್ಲ ಎಷ್ಟೋ ದಿವಸದ ಮೊದಲೇ ನೀವು ಜೋಳಿಗೆ ಸಿದ್ಧ ಮಾಡಿರಬೇಕು ಯಾಕೆಂದ್ರೆ ಇಲ್ಲಿಗೆ ಬರುವಾಗ ಟೊಣಪರ ಹಾಗೆ ಕಾಣಿಸಿದ್ರೆ ಮಾಗದನ ಕಣ್ಣಿಗೆ ಬೇರೆಯಾಗಿ ಕಾಣಿಸಿತು ಎನ್ನುವ ಕಾರಣಕ್ಕೆ ನಡೆದಾಡಿದರೆ ಪ್ರಾಕೃತಿಕವಾದ ವ್ಯಾಯಾಮದಿಂದ ಗಟ್ಟಿಮೈ ಸೊರಗಿದ ಕಾರಣದಿಂದ ಪಲ್ಲಟಿಸಿದ ವೇಷದಲ್ಲೂ ಗುರುತು ಸಿಗಲಿಕ್ಕಿಲ್ಲ ಎನ್ನುವ ಧ್ಯೇಯವನ್ನಿಟ್ಟುಕೊಂಡು ವಾರಗಳ ಹಿಂದೆ ನೀವು ಸಾಕಷ್ಟು ಸಿದ್ಧತೆ ಮಾಡಿಯೇ ಪಯಣಕ್ಕೆ ಸಂಕಲ್ಪ ಮಾಡಿದ ಹಾಗೆ ಕಾಣಿಸ್ತದೆ ಆದ್ದರಿಂದ ಇತ್ತ ಎನ್ನುವುದರ ವ್ಯಾಪ್ತಿ ಅಷ್ಟೂ ಗಟ್ಟಿಯಾಗಿದೆ ಇತ್ತ ಈ ರಾತ್ರಿಯೊಳು ನೀವು ಬಂದಿದ್ದೀರಿ ಹಾಗೆಂದು ರಾತ್ರಿಯೇ ಮಾಗದನನ್ನು ಸಮೀಪಿಸಬೇಕು ಎನ್ನುವ ಬೋಧೆ ಪ್ರಚೋದನೆ ಅಂತಃಕರಣಕ್ಕೆ ಹೊಳೆದುದು ಅಲ್ಲ ಅನ್ಯರು ಅದನ್ನು ನಿಮಗೆ ತೋರಿಸಿಕೊಟ್ಟದ್ದು ರಾತ್ರಿಯ ಅಪರ ಎನ್ನುವ ಪರಿಕಲ್ಪನೆ ನಿಮಗೆ ಬೇಡ ಅಪರ ರಾತ್ರಿಯಲ್ಲಿ ಯಾಕೆ ಇಲ್ಲಿಗೆ ಪ್ರವೇಶ ಮಾಡಿದಿರಿ ಹೀಗೆ ಬರುವ ಕಾಲದಲ್ಲಿ ಪ್ರವೇಶ ಮಾಡಿದ ನೀವು ಸತ್ಕಾರವನ್ನು ಮಾಡಿದಂತಹ ನಾನು ಸತ್ಕಾರ್ಯಗಳನ್ನೇ ಮಾಡುತ್ತಿದ್ದೇನೆ ಅಂತ ತಿಳುವಳಿಕೆಗೆ ಬಾರದ ಹೊರವಾಗಿ ಎಲ್ಲವನ್ನು ಪುರಸ್ಕರಿಸದೆ ತಿರಸ್ಕರಿಸಿದುದು ನನ್ನ ಭಾವನೆಗೆ ಅಗತ್ಯವಾಗಿ ಬಂದಿದೆ ಆದ ಕಾರಣದಿಂದಲೇ ನಾನು ನಿಮ್ಮಲ್ಲಿ ಕೇಳುವುದು ಕೃತ್ರಿಮರೋ ನೀವು ಒಳಗೆ ಪ್ರಚ್ಛನ್ನವಾದದ್ದನ್ನಿಟ್ಟುಕೊಂಡು ಆಂತರಿಕವಾಗಿ ಮಾಗಧನ ಬಗ್ಗೆ ನಲುಮೆಯನ್ನಿಟ್ಟುಕೊಳ್ಳದೆ ವಿರೋಧವನ್ನೇ ಇಟ್ಟುಕೊಂಡು ಹೊರಗೆ ಮಾತ್ರ ಹೀಗೆ ನಟಿಸುವ ಮುಖವಾಡವನ್ನು ಹೊಂದಿದವರು ಹಾಗೆಂದು ಹೆಚ್ಚು ಕಾಲ ಮುಖವಾಡವನ್ನಿಟ್ಟುಕೊಳ್ಳುವುದಕ್ಕೆ ಬರುವುದಿಲ್ಲ ನೀವು ಎಳವೆಯಲ್ಲಿ ಪಾಠ ಕಲಿತದ್ದು ಅಂತ ಇದ್ರೆ ಗುರುಗಳು ನಿಮಗೆ ಕತೆ ಹೇಳಿರಬಹುದು ಉಳ್ಳೆನರಿಯೊಂದು ತಪ್ಪಿ ಊರಿಗೆ ಬಂದಾಗ ಶ್ವಾನಗಳು ಅಟ್ಟಿಸಿಕೊಂಡು ಹೋದಾಗ ಬಣ್ಣವನ್ನು ತುಂಬಿಕೊಂಡಂತ ದೊಡ್ಡದಾದಂತಹ ಹಂಡೆಗೆ ಬಿತ್ತಂತೆ ಬಿದ್ದು ಮೇಲೆ ನೋಡುವಾಗ ಬಣ್ಣವೇ ಬದಲಾಸಿ ಹೋಯಿತು ಬೆಳಗ್ಗೆ ಹೋಗುವಾಗ ಉಳಿದ ಪ್ರಾಣಿಗಳು ಕಂಡು ನರಿಯನ್ನು ಹೊಡೆಯುವುದಕ್ಕೆ ಬಿಟ್ಟು ನಮಸ್ಕರಿಸುವುದಕ್ಕೆ ತೊಡಗಿದುವಂತೆ ಆಗ ನರಿಗೆ ಅರ್ಥ ಆಯಿತು ನನ್ನ ಬಣ್ಣ ಕೆಲಸ ಮಾಡಿದೆ ಇವರೆಲ್ಲ ನನ್ನ ಕುರಿತು ಭೀತರಾಗಿದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಳ್ಳಬೇಕು ಅಂತ ಭಾವಿಸಿದ ನರಿ ಇದೋ ಇದೋ ದೇವತೆಗಳೇ ನನ್ನನ್ನು ಕಳುಹಿಸಿದ್ದಾರೆ ನನಗೆ ದಿನಕ್ಕೊಂದು ಪ್ರಾಣಿ ಕೊಡಿ ಅಂತ ಅಭಯ ಕೊಟ್ಟಿದ್ದಂತೆ ಹೆದರಿದ ಪ್ರಾಣಿಗಳು ದಿನಕ್ಕೊಂದು ಸರದಿಯಂತೆ ಮೊಲವೋ ಮಿಕ್ಕವೋ ಕೊಡುತ್ತಾ ಬಂದುವಂತೆ ಗ್ರಹಚಾರಕ್ಕೆ ಒಂದು ದಿನ ಬೆಳದಿಂಗಳ ರಾತ್ರಿ ಪಕ್ಕದ ಹೊಲದಲ್ಲಿ ಕಬ್ಬನ್ನು ತಿಂದಂತ ಗುಳ್ಳನರಿಗಳ ಹಿಂಡು ಯಥೇಚ್ಛವಾಗಿ ತಿಂದ ಮೇಲೆ ಹುಯ್ಯೋ ಹುಯ್ಯೋ ಅಂತ ಹುಯಿಲಿಟ್ಟಿತ್ತಂತೆ ಬಿಡಬೇಕಲ್ಲ ನರಿಗೆ ಜಾತಿ ಬುದ್ಧಿ ಇದು ಹುಯ್ಯೋ ಅಂತ ಹೇಳಿತ್ತು ಮತ್ತೆ ಹುಲಿ ಹೊಡೆದು ಕೊಂದಿತ್ತು ಅಂತ ಬೇರೆ ಹೇಳುವುದು ಬೇಡಲ್ಲ ನಿಮ್ಮ ಪ್ರಚನ್ನ ವೇಚ ಹೆಚ್ಚು ಹೊತ್ತು ಉಳಿಲಿಕ್ಕಿಲ್ಲ ಎನ್ನುವುದಕ್ಕೆ ಈ ಉಪಕಥೆ ಹೇಳಿದೆ ನಾನು ನಿಮಗೆ ಸಮಯ ಇದ್ರೆ ಇನ್ನೂ ಕತೆ ಹೇಳಿ
ಸಹಜರು ಅಂತ ನನ್ನ ಪ್ರಶ್ನೆ. ನೋಡಿದ್ರೆ ಆ ಇಬ್ಬರು ಒಂದೇ ತರ ಕಾಣಿಸ್ತಾರೆ. ನೀನು ಅಣಕಿಸುವ ಸೊಟ್ಟ ಮೊರೆ ಹೊಂದಿದವನ ಗುಟ್ಟಿನಲ್ಲಿ ಬೇರೆ ಜಾತಿಯವನಾಗೆ ಕಾಣುತ್ತೀವಿ, ಸ್ವಲ್ಪ ಬೆರಕೆಯೋ ನೀನು ಅಂತ. ಅವರಿಗಿಂತ ಪ್ರತ್ಯೇಕ ಅಂತ ಕಾಣ್ತದೆ, ಸಹಜರಾಗಿ ಕಾಣಿಸುವುದಿಲ್ಲ. ಆದ್ದರಿಂದಲೇ ಅವರು ಮಾತಾಡಿದ್ರು ಆದೀತು, ನೀನು ಮಾತಾಡಿದ್ರು ಆದೀತು. ಏನಿದು ನಿಮ್ಮ ವರಸೆ? ವೇಷವರಸೆ ಯಾಕೆ ಬಂದಿದ್ದೀರಿ? ಅಪರರಾತ್ರಿಯಲ್ಲಿ ಯಾಕೆ ಬಂದಿದ್ದೀರಿ? ಏನು ವಿಷಯ ಹೇಳಿ. ಉತ್ತರ ಹೇಳಬಹುದು, ಆದ್ರೊಂದು ತೊಡಕುಂಟು. ಏನು ತೊಡಕು? ಅದು ಪ್ರಾರಂಭದಲ್ಲೇ ಮುಕ್ತಾಯ ಆಗ್ತದೆ. ಪ್ರಾರಂಭದಲ್ಲೇ ಮುಕ್ತಾಯ ಆಗುತ್ತದೆ, ನಾನು ಕಾಯುವುದು ಹಾಗೆ ಬೇಗ ಮುಗಿದ್ರೆ. ಅಲ್ಲಲ್ಲ, ಉತ್ತರ ತೊಡಗುವಾಗಲೇ ಮುಗೀತದೆ. ಹೌದೇ, ಅದು ಯಾವ ಕೇಳಿದ ಅಷ್ಟಕ್ಕೂ ಉತ್ತರ ಶತ್ರುಗಳು. ಆದರೆ ಅಲ್ಲಿಗೆ ಉತ್ತರ ಮುಗಿಯುತ್ತದೆ, ಮುಂದುವರಿಸುವುದಕ್ಕೂ ಉಪಾಯ ಇಲ್ವ. ಶತ್ರುಗಳಿಗೆ ತಮ್ಮ ನಿಜದ ಸತ್ಯ ವಚನ ಮಾರ್ಗಗಳನ್ನು ಬಿತ್ತರಿದೊಲರಿದು ವೇದ ಛಾತ್ರವು ಮಗದ ಬಿತ್ತರಿದೊಲರಿದು ವೇದ ಛಾತ್ರವು ಮಗದ ಶತ್ರುಗಳಿಗೆ ತಮ್ಮ ನಿಜದ ಸತ್ಯವಚನ ಮಾರ್ಗಗಳನ್ನು ಬಿತ್ತರಿಸಲು ಅರಿತು ವೇದ ಛಾತ್ರವು ಮಗದ ಬಿತ್ತರಿಸಲರಿದು ವೇದ ಛಾತ್ರವು ಮಗದ ಶತ್ರುಗಳಿಗೆ ತಮ್ಮ ನಿಜದ ಸತ್ಯವಚನ ಮಾರ್ಗಗಳನ್ನು ಬಿತ್ತರಿದೊಲರಿದು ವೇದ ಛಾತ್ರವು ಮಗದ. ಕುತೂಹಲ ಮಾನಸಿಯಾಗಿ ಪ್ರಭುವಾದ ನೀನು ಪ್ರಶ್ನಿಸಿದ್ದನ್ನಷ್ಟನ್ನು ಆದ್ಯಂತವಾಗಿ ಕೇಳಿಸಿಕೊಂಡೆ. ಓ, ನಮ್ಮ ಊರಿನಲ್ಲಿ ಪ್ರಚಲಿತವಾಗಿ ಉಂಟೋ ಇಲ್ಲೋ ಅಂತ ಸಂದೇಹದಿಂದಲೇ ನಿಮ್ಮ ಊರಿನ ಒಂದು ಕತೆ ಹೇಳಿದ್ದೇನೆ. ನರಿಯೊಂದು ಯಾವ ಸಮೂಹದ ಮಧ್ಯೆ ಇದ್ದದ್ದು? ನರಿಗಳ ಸಮೂಹದಲ್ಲಿ. ವೇಷದಿಂದ ಮಾತ್ರ ಪ್ರತ್ಯೇಕವಾಗಿ ವಿಭಿನ್ನವಾಗಿ ವೈಶಿಷ್ಟ್ಯಪೂರ್ಣವಾಗಿ ಕಂಗೊಳಿಸ್ತಾ ಇದೆ. ಹೌದು, ಆದ್ದರಿಂದಲೇ ಕಾರ್ಯ ಸಾಧನೆ ಮಾಡುವುದಕ್ಕೆ ಹೆಚ್ಚುಗಾರಿಕೆಯನ್ನು ಸ್ಥಾಪಿಸಿತಲ್ಲೋ, ಅದಲ್ಲೋ ಕತೆ? ನರಿಯ ಕತೆ ಅದುವೆ, ನಿಮ್ಮದ್ದೇನು? ಕ್ಷತ್ರಿಯನೊಬ್ಬ ಚಾಂಡಾಲನಾದ ಕತೆ. ಕ್ಷತ್ರಿಯನೊಬ್ಬ ಚಾಂಡಾಲನಾಗಿ ಕಾಪಟ್ಯ ಇಲ್ಲದಂತಹ ಜಗದಧೀಶ್ವರನ ನೆಲೆಯಲ್ಲಿ ಸತ್ಯಸ್ಥಾಪನೆಯನ್ನು ಮಾಡುವ ತನಕ ಗುಟ್ಟನ್ನು ಬಿಟ್ಟುಕೊಡದ ಕತೆ. ಆ ಕತೆ ಗೊತ್ತಿದ್ದ ಊರಿನಿಂದ ಬಂದದ್ದು. ಅದು ಆಯಾ ಊರಿನ ಸಂಸ್ಕಾರ, ಪ್ರಭುಗಳ ಸಂಸ್ಕಾರದ ಹಾಗೆ ಕೆಲವು ಊರಲ್ಲಿ ನರಿಗಳ ಕತೆ ನೆನಪಾಗುತ್ತದೆ, ಕೆಲವು ಊರಿನಲ್ಲಿ ಹರಿಶ್ಚಂದ್ರನ ಕತೆ ನೆನಪಾಗುತ್ತದೆ. ಅದು ಈಗ ದೋಷ ಅಂತ ಹೇಳುವುದಕ್ಕಿಲ್ಲ, ಸ್ವಭಾವ ಪ್ರವೃತ್ತಿಗಳನ್ನು ಅನುಸರಿಸಿ. ಅಲ್ಲ, ಇದು ಯಾವ ಕಾಲಕ್ಕೂ ಸಲ್ಲುವ ಕತೆ ಅಂತ, ಸಾರ್ವಕಾಲಿಕವಾದ ಕತೆ. ಯಾಕೆ ಅಂತಂದ್ರೆ ಕಾಲಕಾಲಕ್ಕೆ ಬದಲಾಗುವುದಕ್ಕೆ ಸತ್ಯ ಅಂತ ಹೆಸರಿಲ್ಲ, ಸಾರ್ವಕಾಲಿಕವಾಗಿ ಒಂದೇ ಸ್ವರೂಪದಲ್ಲಿರುವುದಕ್ಕೆ ಸತ್ಯ ಅಂತ ಹೆಸರು. ಆ ಸತ್ಯಕ್ಕೆ ಸಂಬಂಧಿಸಿದಂತಹ ಕಥೆಯಾದ್ರಿಂದ ಯಾವ ಕಾಲದಲ್ಲೂ ಹೇಳಬಹುದು. ಅದು ಗೊತ್ತಿದ್ದ ನಾವು ವೇಷಾಂತರವನ್ನು ಸಾಧಿಸಬೇಕಾದ ಯಾವಾಗ, ವೇಷ ಮಾಡುವುದರಲ್ಲಿರುವ ಔಚಿತ್ಯ ಏನು, ವೇಷದ ಒಳಗೆ ಗುಟ್ಟನ್ನು ಕಾಪಿಡುವ ಬಗೆಯಂತು, ವೇಷದ ವಿಸ್ತರಣೆ ಕಾಲ ಎಷ್ಟು ಅವಧಿಯ ತನಕ, ಅದರ ಬದ್ಧತೆ, ಇದರ ಕುರಿತಾಗಿ ಸ್ಪಷ್ಟ ಗೊತ್ತಿದ್ದೇ ಬಂದದ್ದು. ಆದ್ದರಿಂದ ಎಲ್ಲೋ ಯಾವುದೋ ಕಾರಣದಿಂದ ಏನೋ ಅಪಸ್ವರ ಹೊರಟು ನಾವು ಗುಟ್ಟಾಗಿಟ್ಟದ್ದೆಲ್ಲ ಹೊರಗೆ ಹೋಗಿಬಿಡ್ತದೆ ಅಂತ ಭೀತಿಯೇ ಇಲ್ಲ. ಈಗ ಭೀತಿ ಇಲ್ಲ ಎಂಬುದಕ್ಕೆ ಸ್ಪಷ್ಟ ನಿದರ್ಶನ ಹೇಳಬೇಕು. ಈಗ ನೀನು ಶಂಕಿಸಿದ್ದಲ್ಲ, ಹೌದು ಅಂತ ಒಪ್ಪಿದೆ. ಕೃತ್ರಿಮರು ಎನ್ನುವುದನ್ನು ಸಹಜವಾಗಿ ಒಪ್ಪುತ್ತೀರಿ? ಹೌದೇ ಹೌದು, ಕೃತ್ರಿಮತೆ ಎಂಬುದು ನಮ್ಮಲ್ಲುಂಟು, ಸಂದೇಹವೇ ಇಲ್ಲ. ಈಗ ನಿನಗೆ ತರ್ಕದಿಂದ ಗ್ರಹಿಸುವುದಕ್ಕಾದದ್ದೆಷ್ಟು?
ಕೃತ್ರಿಮರೋ ಸಹಜರೋ. ಹೌದು ಅಲ್ವಾ? ಹೊಯ್ದಾಟ ಹೊಯ್ದಾಟ ದ್ವಂದ್ವ. ನಿನ್ನ ಆ ಒಂದು ದ್ವಂದ್ವವನ್ನು ನಾನು ನಿವಾರಿಸಿದರೆ ಮತ್ತೆ ಹುಟ್ಟನಲ್ಲ, ಮತ್ತೆ ಹುಟ್ಟಿಕೊಳ್ಳುವುದೊಂದುಗಳಿಗೆ ನಾನು ಜನ ಉದ್ದೇಶ. ನನ್ನ ತರ್ಕ, ನಿಮ್ಮ ಕುರಿತಾದ ಗ್ರಹಿಕೆ, ನಿಮ್ಮ ನಿರ್ಣಯಕ್ಕೆ ಅಷ್ಟೇ ಸಾಕಾಗುವುದಿಲ್ಲ ಅಂತಲ್ಲ, ನಿಮ್ಮ ಬಾಯಿಂದಲೇ ಬರಲಿ ಅದು. ಅಲ್ಲ, ನಾವು ಹೇಳಬೇಕಾದಷ್ಟನ್ನೇ ಹೇಳುವುದು ಅಂತ. ಪರಾಧೀನರಾಗಿ ನಮ್ಮ ಮಾತು ಪ್ರವರ್ತಿತವಾಗುವುದಿಲ್ಲ. ಅಯ್ಯೋ, ನೀವು ಹೇಳಬೇಕಾದಷ್ಟನ್ನೇ ಹೇಳಿದ್ರು ನಾನು ಮೂರು ದಿನಕ್ಕೆ ಬೇಕಾದಷ್ಟು ಸಂಗ್ರಹ. ಅಲ್ಲ, ಅದರ್ಥ ಆಗ್ತದೆ ನನಗೆ. ಆದ್ದರಿಂದಲೇ ನಿನಗೆ ಹೇಳಬೇಕಾದಷ್ಟೇ ಹೇಳುವುದು. ನೋಡೋಣ ಬಿಚ್ಚಂತೆ. ಪ್ರವರ ಗೋತ್ರ ಹೇಳಲಿಲ್ಲ, ನಿನ್ನ ಈ ಪ್ರವರ ಆದರೆ ಬಿಚ್ಚಂತೆ. ಪ್ರವರ ಗೋತ್ರ ಅನುಕ್ರಮದಿಂದಲೇ ಕರ್ಮ ಪ್ರವೃತ್ತಿಯನ್ನು ತೋರುವವರ ಮುಂಭಾಗದಲ್ಲಿ ಶುಭ್ರವಾಗಿ ಶ್ವೇತ ಸದೃಶವಾದ ಚಾರಿತ್ರ್ಯವನ್ನು ಪ್ರಕಟಿಸ್ತಾ ಪ್ರವೃತ್ತಿ ಇರಬೇಕಾದ್ದು. ಸರಸ್ವತಿ ನಿನ್ನ ನಾಲಗೆ ಮೇಲಿದ್ದಾಳ ಕೆಳಗಿದ್ದಾಳ ಮಡಚುವುದು ನೋಡು. ಅದಿಲ್ಲದವರ ಮುಂಭಾಗದಲ್ಲಿ ಗೋತ್ರ ಸೂತ್ರ ಪ್ರವರಾದಿಗಳನ್ನು ನಾವು ಹೇಳಬೇಕಾದ ಪ್ರಮೇಯ ಎಂತದ್ದು? ಈಗ ಗೋತ್ರಾನುಸೃತವಾದ ಕರ್ಮವನ್ನು ಆಚರಿಸುವವನ ಮುಂಭಾಗದಲ್ಲಿ, ಸೂತ್ರಾನುಸೃತವಾಗಿಯೇ ವರ್ತನೆಗಳಿರುವವನ ಸಮ್ಮುಖದಲ್ಲಿ, ತನ್ನ ಕುಲಗರಿಮೆಯನ್ನು ಸಾಧಿಸುವಂತಹ ಕರ್ಮಾನುಷ್ಠಾನದಲ್ಲೇ ನಿರತನಾದಂತಹ ನೈಷ್ಠಿಕನಲ್ಲಿ, ಒಂದು ವೇಳೆ ಕಪಟದಿಂದ ವೇಷಧಾರಣೆಯಿಂದ ನಾವು ಪ್ರವರ್ತಿತರಾದ್ರೆ ಆಕ್ಷೇಪಾರ್ಹ ಅಂತ ಅನಿಸಬಹುದೋ ಏನೋ, ನಿರ್ಣಯ ಅಲ್ಲ, ಆಗಲೂ ಕೆಲವು ಸಂದರ್ಭದಲ್ಲಿ ಅನಿಸಲಿಕ್ಕಿಲ್ಲ. ಅದು ಇಲ್ಲದವರ ಮುಂಭಾಗದಲ್ಲಿ ಅಷ್ಟೆಲ್ಲ ಯೋಚಿಸಬೇಕಾಗಿ. ಈಗ ಕಾಲ ಮಿಂಚಿ ಹೋಗಿದೆ, ಆಗಲೇ ಹೇಳಿದ್ರೆ ನಡೆದು ಹೋಗುತ್ತೆ. ಏನಂತ? ಈಗ ಪೇಳಿರೈ ನಿಮಗಾವ ದೇಶ ಅಂತ ಹೇಳಿದ ಮೇಲೆ ಪ್ರಸಂಗ ಅಷ್ಟು ಮುಂದೆ ಹೋಗಿದೆ ಗೊತ್ತಾ? ಆಗಲಿ, ಅಲ್ಲ ನೀನು ಅದು ಬಿಡು, ಅಲ್ಲ ಈಗ ಹೇಳು, ಇದು ಕೃತಕವೋ ಸಹಜವೋ? ಅದೇ ಹೇಳಿದನಲ್ಲ, ಶತ್ರುಗಳು ಈಗ ಕೃತಕತೆ ಸಹಜತೆಯನ್ನು ಗ್ರಹಿಸುವುದು ನಿನ್ನ ಮತೀಯ ಮಿತಿಗೆ ಬಿಟ್ಟದ್ದು. ಶತ್ರುಗಳು ಅಥವಾ ಮಿತ್ರರು, ಸಹಜರು ಕೃತ್ರಿಮರು, ಇಷ್ಟಲ್ವ? ಹೌದು, ಕೃತ್ರಿಮರೇ. ಕೃತ್ರಿಮತೆ ಬಂದದ್ದು ಶತ್ರುತ್ವದಿಂದ. ಅನಿವಾರ್ಯ ಬಂದದ್ದು ಕೃತ್ರಿಮವಾಗಿ ಮುಖವಾಡ ತೊಟ್ಟುಕೊಂಡು ಬರುವುದು ಶತ್ರುಗಳಾದ್ರಿಂದ. ಶತ್ರುಗಳಾದ್ರಿಂದ, ಶತ್ರುಗಳಾದ್ರೆ ಇದ್ಯಾಕೆ ಅಂತ ಮತ್ತೆ ಪ್ರಶ್ನೆ ಅಲ್ವಾ? ಶತ್ರುತ್ವವನ್ನು ಉದ್ಘಾಟಿಸಬಹುದು, ಅದು ನಮಗೆ ತೊಡಕಿಲ್ಲ. ನಿಪುಣನಾದ ಶತ್ರು ಹೇಗಿರಬೇಕು ಅಂತ ನೀತಿ ಹೇಳ್ತದೆ ಗೊತ್ತ? ಏನು ನೀತಿ ಅಂತಂದ್ರೆ, ಯಥಾರ್ಥ ದರ್ಶನವನ್ನು ಮಾಡಿ, ತಾನು ನೋಡಿದಂತಹ ಯಥಾರ್ಥವನ್ನೇ ಹೇಳುವವನಿಗೆ ಆಪ್ತ ಎಂಬ ಅಭಿಧಾನ ಶಾಸ್ತ್ರ ಮುಖದಲ್ಲಿ ಕೊಡಲ್ಪಟ್ಟಿದೆ. ಆ ಆಪ್ತ ಹೇಳುವ ವಾಕ್ಯಗಳು ಪರಮ ಪ್ರಮಾಣ ಅಂತಾಗುತ್ತದೆ. ಚತುರ್ಮುಖನನ್ನು ಪರಮಾಪ್ತನಾಗಿ ಅಂಗೀಕರಿಸಿದ ವೈದಿಕರೆಲ್ಲರೂ ವೇದಗಳನ್ನು ಪರಮ ಪ್ರಾಮಾಣ್ಯಕ್ಕೆ ವಸ್ತು ಅಂತ ಅಂಗೀಕರಿಸ್ತಾರೆ. ಪ್ರಮಾಣ ಪದ್ಧತಿಗಳೆಲ್ಲ ಹೊರಟದಕ್ಕೆ ಮೂಲ ವೇದ, ಅದನ್ನನುಸರಿಸಿ ಅದನ್ನು ವಿಸ್ತರಿಸ್ತಾ ಶಾಸ್ತ್ರ, ಸ್ಮೃತಿಗಳು, ಇದೆಲ್ಲ ಇರುವುದು ಆ ವೇದಾನುಸರಣೆಯಲ್ಲೇ. ಅವಿಚ್ಛಿನ್ನವಾಗಿ ಈ ವೇದ ಪರಂಪರೆಯನ್ನು ಗೌರವಿಸುವಂತಹ ನಾವು ಅನುಸರಿಸುವ ನೀತಿಯನ್ನೇ ಹೇಳುವುದಾದರೆ, ಶತ್ರುತ್ವವನ್ನು ಸಾಧಿಸ ಬಯಸಿದವನು, ಶತ್ರುವಿನೊಂದಿಗೆ ವ್ಯವಹರಿಸುವವನು ಯಾವಾಗಲೂ ಹೇಗಿರಬೇಕು ಅಂತಂದ್ರೆ, ಪರರಂಧ್ರ ಪರಾಕ್ರಾಂತನಾಗಿರಬೇಕು, ಸ್ವರಂಧ್ರಾವರಣದಲ್ಲಿ ಸ್ಥಿತನಾಗಿರಬೇಕು. ಪರರ ರಂಧ್ರದಲ್ಲೇ ಆಸಕ್ತನಾಗಿ ಆ ರಂಧ್ರವನ್ನು ದೊಡ್ಡದು ಮಾಡಿಯೇ ಕಾರ್ಯ ಸಾಧನೆಗೆ ನೋಡಬೇಕಂತ ತನ್ನ ಶತ್ರುವಿನ. ಪರ ಅಂದ್ರೆ ಅಲ್ಲಿ ಶತ್ರು ಅಂತ ಅರ್ಥ. ಸ್ವರಂಧ್ರಾವರಣದಲ್ಲಿ ಸ್ಥಿತನಾಗಬೇಕು. ತನ್ನ ರಂಧ್ರ ಅವನಿಗೆ ಕಂಡ್ರಲ್ಲೂ ಅವನು ಮತ್ತೆ ಕೊರೆದು ದೊಡ್ಡದು ಮಾಡುವುದು, ಅದು ಕಾಣದಂತ ಅದರ ಮೇಲೆ ತಾನೇ ನಿಲ್ಲಬೇಕಂತೆ. ಇದು ಶತ್ರುವಿನ ಸಮ್ಮುಖದಲ್ಲಿ ನಾವು ಗ್ರಹಿಸಬಹುದಾದ ನೀತಿ. ನಮ್ಮ ಕೋಟೆಯ ಹಿಂಬದಿಗೆ ನುಗ್ಗಿದ ಮೂಷಿಕಗಳ ಸಂತೆ ಅಂತ ಮೊದಲೇ ಅರ್ಥ ಆಗಿದೆ. ಅಲ್ಲ, ನಿನಗೆ ಮೊದಲ ಅರ್ಥ ಮಾಡ್ಲಿಕ್ಕೆ ಬಂದವರಲ್ವಾ? ಹೌದು, ಈಗ ನಿನಗೆ ಮೊದಲೇ ಅರ್ಥ ಆದರೂ ಮೂಷಿಕ ಮೂರರ ಮುಂಭಾಗದಲ್ಲಿ ಮಧುಪರ್ಕ ಬಂದಿದೆ ಅಲ್ಲ? ಅದೇ ಗೊತ್ತಾದ ಮೇಲೂ ಕೊಡಬೇಕಾದ ಬದ್ಧತೆ ಉಳ್ಳಂಟೆ ಬಂದಿದ್ದೇವೆ ಎಂದದ್ದು ನಾನು. ಅಲ್ಲ ಆಗಲಿ, ಆದ್ರೆ ಕೊಡುವವನ ವಿವೇಕ ಎಷ್ಟು ಅಂತ ಕೊಟ್ಟದ್ರಿಂದ ನಿರ್ಣಯ ಆಗುತ್ತದೆ. ಇರ್ಲಿ, ಹಾಗೆ ಪರರಂಧ್ರದಲ್ಲೇ ಪರಾಕ್ರಾಂತರಾಗಿ ಸ್ವರಂಧ್ರಾವರಣದಲ್ಲಿ ನಿಂತಿದ್ದೇವೆ, ಇದು ಯಾಕೆ ಅಂತ ಕೇಳಿದ್ರೆ, ಶತ್ರುವಿನಲ್ಲಿ ಕಾರ್ಯ ಸಾಧನೆಗೆ ಇದು ಅನಿವಾರ್ಯವಾಗುತ್ತದೆ. ಯಾಕೆ? ತಮ್ಮ ರಂಧ್ರ ಕಂಡ್ರೆ, ಶತ್ರುತ್ವ ಕಂಡ್ರೆ ಪ್ರಕರಣ ಬೇರೇನೋ ಆಯಾಮವನ್ನು ಹೊಂದುತ್ತದೆ ಎಂಬುದರಿಂದ ಅದನ್ನು ಕಾಣಿಸದೆ ಕಾರ್ಯ ಸಾಧನೆ ಮಾಡುವುದಕ್ಕಾಗಿ ತಮಗೆ ಬೇಕಾದಷ್ಟನ್ನು ಪ್ರಕಟವಾಗಿಸಿ ಉಳಿದಷ್ಟನ್ನು ಪ್ರಚ್ಛನ್ನವಾಗಿಸಿಕೊಂಡು ವ್ಯವಹರಿಸಬಹುದಾದದ್ದು ಕ್ಷತ್ರಿಯೋಚಿತವಾದ, ಬ್ರಾಹ್ಮಣರಿಗೂ ಅನಿವಾರ್ಯವಾದರೂ ಅನುಸರಿಸಬಹುದಾದ ಶತ್ರುವಿನೊಂದಿಗಿನ ನೀತಿಯಾಗುತ್ತದೆ. ಆದ್ದರಿಂದ ಶತ್ರುವಿಗೆ ತಮ್ಮ ನಿಜದ ಸತ್ಯವಚನ ಮಾರ್ಗಗಳನ್ನು ಬಿತ್ತರಿಸಲು ಅರಿದು ಎಂಬುದು ವೇದ ಪರಂಪರೆಯಲ್ಲಿ ಬಂದಂತಹ ಶಾಸ್ತ್ರಾನುಸಾರಿಯಾದಂತಹ ನೀತಿಯುತವಾದ ಮಾತು. ಆದ್ದರಿಂದ ಶತ್ರು ಎಂಬುದು ಪ್ರಕಟಪಡಿಸಿದ್ದೇನೆ. ಇದಕ್ಕಿಂತ ಹೆಚ್ಚಿನದನ್ನು ನಿನ್ನ ಮತಿಗೆ ಬಿಟ್ಟಿದ್ದೇನೆ. ಈಗ ನಾನು ಶತ್ರು ಹೌದೇ? ನಾವು ನಿಮಗೆ
ಕಡೆ ನಾವು ನಿಮಗೆ ವೈರತ್ವಕ್ಕೆ ಕಾರಣವೇನು ಸುರು ಕಾರಣವೇನು ಸುರು ತೋರು ತಲಿದ ಕಪಟ ಕೃತಿಮಿಗೆ ನಿಮ್ಮ ದಾರವು ಹೋಗದಲೆ ಅಯ್ಯ ವೈರಕ್ಕೆ ಈ ಪ್ರಪಂಚದಲ್ಲಿ ಅನೇಕ ಕಾರಣಗಳು ಪ್ರೇರಣೆಗಳು ಪೂರಕವಾದಂತಹ ಸಮರ್ಥನೆಗಳು ಲಭ್ಯವಾಗುತ್ತದೆ ಕೆಲವು ಸಸ್ಯಗಳಲ್ಲೂ ಪರಸ್ಪರ ವಿರೋಧ ಉಂಟಂತೆ ಒಂದು ಬೆಳೆಯುತ್ತಿರುವಂತಹ ಚಿಗುರು ಒಂದು ಸಸಿಯಾದ ಕಾಲದಲ್ಲಿ ಅದನ್ನು ಮತ್ತೊಂದು ಬಳ್ಳಿಯಾಗಿ ಹಬ್ಬಿಕೊಂಡು ತಿಂದು ಮುಗಿಸುವಂತಹ ಶತ್ರುತ್ವ ಪ್ರಾಕೃತಿಕವಾಗಿಯೇ ಕಾಣಿಸ್ತದಂತೆ ಮೊದಲು ನಾನು ಉದ್ಧರಿಸಿದಂತಹ ಮೂಷಿಕ ಮಾರ್ಜಾಲ ಪಾರಸ್ಪರಿಕವಾದಂತಹ ವಿರೋಧವನ್ನೇ ಹೊಂದಿದೆ ಹಾವನ್ನು ಕಂಡಾಗ ನವಿಲು ಹಾವನ್ನು ಕಂಡಾಗ ಮುಂಗಸಿ ಪಾರಸ್ಪರಿಕವಾದಂತಹ ವಿರೋಧ ಭಾವ ಉದ್ದೀಪನಗೊಂಡು ಒಂದನ್ನೊಂದು ಅಟಕಾಯಿಸುವುದಕ್ಕೆ ಪ್ರಾರಂಭಿಸುವುದರಲ್ಲಿ ಹೊಸತನ ಏನೂ ಇಲ್ಲ ಹೆಣ್ಣು ಹೊನ್ನು ಮಣ್ಣು ಕಾರಣವಾಗಿ ಅನೇಕ ಬೇರೆ ಕಾರಣಗಳು ಲಬ್ಧವಾಗಿ ಒಬ್ಬಾತ ಮತ್ತೊಬ್ಬನತನಲ್ಲಿ ವಿರೋಧವನ್ನು ಕಟ್ಟಿಕೊಳ್ಳುವುದಕ್ಕೆ ಬರ್ತದೆ ನಾನು ನಿಮ್ಮ ವೈರಿ ಅಂತ ಹೇಳಿದ್ರೆ ಸಮಷ್ಟಿಯಲ್ಲಿ ಮೂವರಿಗೂ ವೈರಿಯೋ ಅಲ್ಲ ಒಬ್ಬನಿಗೆ ವೈರಿಯಾದ ಕಾರಣದಿಂದ ಅವನು ಉಳಿದವರಿಗೆ ಸಂಬಂಧಿಯಾದ್ದರಿಂದ ಸಹಜಾತರಾದ ಕಾರಣದಿಂದ ಅವರಿಗೂ ಆನುಷಂಗಿಕವಾಗಿ ನಾನು ವಿರೋಧಿಯೋ ಎನ್ನುವ ಪ್ರಶ್ನೆಗೂ ಸ್ಫುಟವಾದ ಉತ್ತರ ನನಗೆ ಪ್ರಾಪ್ತಿಸುವುದು ಅದಕ್ಕೆ ಸ್ಪಷ್ಟೀಕರಣ ಕೊಡಬಹುದು ಸಮಾನ ಕಾರಣದಿಂದ ಮೂವರಿಗೂ ನೀನು ವಿರೋಧಿಯ ಸ್ಥಾನದಲ್ಲಿ ಮೂವರು ಏಕಪ್ರಕಾರವಾಗಿ ನಿನ್ನಲ್ಲಿ ವಿರೋಧವನ್ನು ಈ ಶತ್ರುತ್ವದ ವಿಷಯದಲ್ಲಿ ಹೊಂದಿದ್ದ ಹಾಗಾದರೆ ಒಂದೇ ಮುಳ್ಳು ಮೂವರ ಕಾಲಿಗೂ ಚುಚ್ಚಿದೆ ಮುಳ್ಳಿನ ಬಗ್ಗೆ ಆರೋಪ ಅಲ್ಲ ಒಬ್ಬ ಚುಚ್ಚಿದಾಗ ಅವನಿಗೆ ಹೇಳಬೇಕಿತ್ತು ಆ ದಾರಿಯಲ್ಲಿ ಹೋಗಬೇಡ ಮುಳ್ಳು ಉಂಟು ಅಂತ ಅದನ್ನು ಹೇಳದೆ ಬಿಟ್ಟದ್ದು ನಿನ್ನ ತಪ್ಪು ಅಲ್ಲ ಅವ ತಿಳಿಯದೆ ಮೂವರಿ ತಿಳಿಯದೆ ಬಂದ ಮೂಢತನದಿಂದ ಚುಚ್ಚಿಸಿಕೊಂಡ್ರೆ ಮುಳ್ಳಿನ ಅಪರಾಧ ಅಲ್ಲ ಅವನು ಚುಚ್ಚಿಸಿಕೊಂಡ ನೀವಿಬ್ಬರು ಸೇರಿ ಅವನಿಗೆ ಹೇಳಬೇಕಾಗಿತ್ತು ಪುಣ್ಯಾತ್ಮ ನಮ್ಮ ಕಾಲಿಗೆ ಮುಳ್ಳು ಚುಚ್ಚಿದಲ್ಲಿ ಹೋಗಬೇಡ ಅಂತ ಅದನ್ನು ಹೇಳದೆ ಹೋದ್ರೆ ನೀವು ದುರಾಗ್ರಹಿಗಳು ಪೂರ್ವಾಗ್ರಹ ಪೀಡಿತರು ಅಂತ ಅರ್ಥ ಆಗುತ್ತೆ ನಡೆಯುವವರ ಕಾಲಿಗಲ್ಲ ಏಕಕಾಲದಲ್ಲಿ ಚುಚ್ಚುವ ಮುಳ್ಳನ್ನು ಹಿಡಿದವನು ನೀನು ಆದ್ದರಿಂದ ಮೂವರ ಜೊತೆಯಲ್ಲೂ ಶತ್ರುತ್ವ ಸ್ಥಾಪನೆಯಾದದ್ದಕ್ಕೆ ನಾನಲ್ಲ ಕಾರಣ ನೀನು ಕಾರಣ ಹೇಳಯ್ಯ ಶತ್ರುತ್ವಕ್ಕೆ ಕಾರಣ ಏನು ಅಂತ ಹೇಳಯ್ಯ ಧಾರಾಳ ಹೇಳಬಹುದು ಇದೇ ನನಗೆ ಅಪೇಕ್ಷಿತವಾದದ್ದು ಏನು ಕಾರಣ ಭೂರಿಂದ್ರ ಬರಾಧರೆಯೋಳಿಟ್ಟೂರವಾದ ಗದ್ಯದಿಂದ ಊರಿನ ಬರ ಸೆರೆಯೋಳಿಟ್ಟ ಕ್ರೂರವಾದ ಕೃತ್ಯದಿಂದ ಕ್ರೂರವಾದ ಕೃತ್ಯದಿಂದ ವೈರ ನಿನ್ನೋಳಿನ್ನಾನ್ರ ಬರ ಪಾರುಗೈಯೋ ಮಗದ ವೈರ ನಿನ್ನೋಳಿನ್ನಾನ್ರ ಬರ ಪಾರುಗೈಯೋ ಮಗದ ವೈರ ನಿನ್ನೋಳಿನ್ನಾನ್ರ ಪರ ಪಾರುಗೈಯೋ ಮಗದ ಊರಿನ ಪರ ಸೆರೆಯೋಳಿಟ್ಟ ಕ್ರೂರವಾದ ಕೃತ್ಯದಿಂದ ವೈರ ನಿನ್ನೋಳಿನ್ನಾನ್ರ ಪರ ಪಾರುಗೈಯೋ ವೈರ ನಿನ್ನಾನ್ರ ಪರ ಪಾರುಗೈಯೋ ಮಗದ ನೀನು ಮಾಡಿದಂತಹ ಒಂದು ಪ್ರವೃತ್ತಿಯೇ ಕಾರಣವಾಗಿ ಈ ಶತ್ರುತ್ವ ಹುಟ್ಟಿಕೊಂಡದ್ದು ನನಗೆ ಚುಚ್ಚಿದಾಗ ನಾನು ಉಳಿದವರನ್ನು ಎಚ್ಚರಿಸಬೇಕಿತ್ತು ಅಂತ ನೀನು ಆಡಿದೆ ಸುಮ್ಮನೆ ಹೇಳಿದ್ದಲ್ಲ ನಾನು ನನ್ನಂಥವರಿಗೆಲ್ಲ ಇರಿಗೂ ಏಕಕಾಲದಲ್ಲಿ ಚುಚ್ಚುವಂತಹ ಮುಳ್ಳನ್ನು ಹಿಡ್ಕೊಂಡ ಹಸ್ತ ನಿನ್ನದ್ದು ಆ ಮುಳ್ಳಿನ ಹೆಸರೇನು ಗೊತ್ತಾ ಏನು ನರಬಲಿ ಅಂತ ನನ್ನ ಪ್ರವೃತ್ತಿ ಅಂತ ನೀನು ನಾಂದಿಗಲ್ಲು ಹಾಕಿ ಕಟ್ಟಿದ್ದು ಇದನ್ನೇ ನರಬಲಿ ಭೂರಿನೃಪರನ್ನು ನೀನು ಗೆದ್ದೆಯಂತೆ ಬೇರೆ ಬೇರೆ ಪ್ರಕರಣದಿಂದ ಗೆದ್ದೆಯಂತೆ ಬೇರೆ ಬೇರೆ ವಿಧಾನದಿಂದ ಗೆದ್ದೆಯಂತೆ ಆದರೆ ಪರಿಣಾಮದಲ್ಲಿ ಎಲ್ಲವೂ ಒಂದು ಹಂತಕ್ಕಾಗುವಾಗ ಏಕರೀತಿಯದ್ದಾಗಿ ಪರಿವರ್ತಿತವಾಯಿತು ಅವರೆಲ್ಲರೂ ಕೈ ಸೋತು ನಿರ್ವೀರ್ಯರಾದ ಸ್ಥಿತಿಯಲ್ಲಿ ಪಾದಾಕ್ರಾಂತರಾದರು ತಲೆಯೂ ಕಡಿಯಲಿಲ್ಲಂತೆ ಅವರೆಲ್ಲರನ್ನು ಒಟ್ಟಾಗಿಸಿ ನಿನ್ನೂರಿನಲ್ಲಿರುವ ಕಾರಾಗೃಹಕ್ಕೆ ಅವರನ್ನು ತಳ್ಳಿದೆ ಅಂತ ಸೆರೆಮನೆಯಲ್ಲಿ ಇರಿಸಿದ್ದು ಯಾಕೆ ಅಂತ ವಿವೇಚಿಸಿದರೆ ಅವರ ಮೂಲಕವಾಗಿ ಒಂದು ನರಬಲಿಯನ್ನು ಮಾಡುವುದಕ್ಕೆ ನೀನು ಬಯಸಿದ್ದಿ ಎಂಬುದು ಅರಿತ ವರ್ತಮಾನ ಸೆರೆ ಸಿಕ್ಕಿದಾಗ ಕಡಿಯದೆ ಬಿಟ್ಟದ್ದನ್ನು ನನ್ನ ಇಚ್ಛೆಗೆ ಪೂರಕವಾಗಿ ಸಮಯ ಬಂದಾಗ ಕಡಿಯುತ್ತೇನೆ ಅಂತ ನಿರಾಯುಧರಾಗಿ
ಪ್ರತಿರೋಧವನ್ನು ತೋರಲಾಗದಂತಹ ಅಸಹಾಯಕ ಸ್ಥಿತಿಯಲ್ಲಿದ್ದಂತಹ ಕ್ಷತ್ರಿಯನೋರ್ವನನ್ನು ತಲೆ ಕಡಿದ್ರೆ ಅದಕ್ಕೆ ವಿಚಾರಣೆ ಬೇರೆ, ಅದು ಸರಿಯೋ ತಪ್ಪೋ ಎಂಬ ವಿಮರ್ಶೆ ಬೇರೆ. ಹೀಗೆ ಸೆರೆ ಇಟ್ಟದ್ದೇ ಘೋರವಾದ ಅಪರಾಧವಾಗುತ್ತದೆ, ಘೋರವಾದ ಅಪರಾಧವಾಗುತ್ತದೆ. 84 ಜನ ಅಂತ ನಾನು ಕೇಳಿದ ಸಂಖ್ಯೆ, ತಪ್ಪಿದ್ರೆ ತಿದ್ದಬಹುದು. ಅಯ್ಯೋ, ಎರಡು ಆಚೆ ಆದಿತ್ತ ಅಲ್ಲ. ಆರ್ಯಾವರ್ತದಲ್ಲಿರುವ ಶತಪ್ರತಿಶತದಲ್ಲಿ ನಾವು ಲೆಕ್ಕ ಹಾಕುವುದಿದ್ರೆ 84 ಮಂದಿ. ಅಯ್ಯೋ, ಅದು ಸಂಖ್ಯೆಯ ಬಗ್ಗೆ ಬಿಡು. ಆದ್ದರಿಂದ ಅಷ್ಟು ಮಂದಿಯನ್ನು ನೀನು ಸೆರೆಮನೆಯಲ್ಲಿಟ್ಟು ನರಬಲಿಯ ಮೂಲಕವಾಗಿ ಯಾರೂ ಸಮ್ಮತಿಸಲಾರದ ಅವೈದಿಕವಾದ ಅಶಾಸ್ತ್ರೀಯವಾದಂತಹ ಧಾರ್ಮಿಕರಾದ ಸಕಲರಿಂದಲೂ ಖಂಡನೀಯವಾದಂತಹ ಘೋರ ಕೃತ್ಯವನ್ನೆಸಗುವುದಕ್ಕೆ ನೀನು ಮನ ಮಾಡಿದ್ದೇ ನಿಮಿತ್ತವಾಗಿ ನಮಗೆ ಶತ್ರುತ್ವ ಹುಟ್ಟಿಕೊಂಡದ್ದು. ಈಗ ಶತ್ರುಗಳಾದಂತಹ ನಾವು ನಿಜವನ್ನು ಪ್ರಕಟಿಸ್ತಾ ನಿನ್ನ ಮುಂಭಾಗದಲ್ಲಿ ಪ್ರಕಟವಾದದ್ದಿದ್ರೆ, ಪೂರ್ವದಲ್ಲೇ ಬೇರಾವುದೋ ಕಾರಣಕ್ಕೆ ಸಣ್ಣ ಪುಟ್ಟ ಶತ್ರುತ್ವ ಇದ್ರೆ, ನಿವಾರ್ಯವಾದ ಶತ್ರುತ್ವ ಇದ್ದು ಈಗ ಈ ನಿಮಿತ್ತದಿಂದ ಬಂದದ್ದಾಗಿದ್ರೆ, ಮೊದಲಿನ ಶತ್ರುತ್ವವೇ ಕಾರಣವಾಗಿ ಕಂಡ ಕ್ಷಣದಲ್ಲಿ ಕೆರಳಿ ನಿಂತರೆ ಈ ಸಂವಾದದ ಅವಕಾಶವೇ ತಪ್ಪಿ ಹೋಗುತ್ತದೆ. ನಿನಗೊಂದು ತಿದ್ದು ಅವಕಾಶ ಕೊಡುವ. ಅದಕ್ಕಾಗಿ ಈಗ ನೀನು ಪ್ರಚನ್ನ ವೇಷದಲ್ಲಿ ಬಂದಂತಹ ನಮ್ಮನ್ನು ಶಂಕಿಸ್ತಲೇ ಮಾತಾಡಿಸಿದೆ ನೋಡಿ. ಮಾತಾಡಿಸಿದ್ರಿಂದ ಪ್ರಕರಣವನ್ನು ಹೇಳುವುದಕ್ಕಾಯಿತು. ಈ ನಿಮಿತ್ತದಿಂದ ಶತ್ರುತ್ವ ಬಂದದ್ದು. ಈಗ ಈ ಶತ್ರುತ್ವವನ್ನು ಬೆಳೆಸಬೇಕೋ ಅಥವಾ ಉಳಿಸಿ ಬೆಳೆಸಬೇಕೋ ಅಥವಾ ನಿರಸನಗೊಳಿಸಬೇಕೋ, ಈ ಸ್ವಾತಂತ್ರ್ಯ ನಿನಗೆ ಲಭ್ಯವಾಗುತ್ತದೆ. ಹುಟ್ಟಿಸಿದವನು ನೀನಲ್ವೋ, ಆದ್ರಿಂದ ಒಂದು ಗತಿಯನ್ನು ನೀನೇ ಕಾಣಿಸಬೇಕಾಗುತ್ತದೆ. ಆ ಶತ್ರುತ್ವ ಹೋಗಬೇಕು ಅಂತಾದ್ರೆ ಸೆರೆಯಲ್ಲಿರುವ ಅವರ ಸ್ಥಿತಿಯೇ ಕಾರಣ ನಮಗೆ ಅಂತ ಸ್ಪಷ್ಟಪಡಿಸಿ ಆಗಿದೆ. ಅವರನ್ನು ವಿಮುಕ್ತರನ್ನಾಗಿಸಬೇಕು. 86 84 ನಿನ್ನ ಲೆಕ್ಕಾಚಾರ ಹೇಗೆ ಇರಲಿ, ನಿನ್ನ ಸಂಬಂಧಿಗಳು ಯಾರಿದ್ದಾರೆ ಅಲ್ಲಿ? ನಮ್ಮನ್ನು ಸೋನುವ ಬಾಂಧವನ ಏನೆಂಬೆ ನೈಸರೆ ಬಿಡುಗಡೆಗೆ ಬರೆ ನೀನೆರೆದು ತಲುಪದ ವೈರವೇಶ್ವರನ ಪ್ರೀತ್ಯರ್ಥವಾಗಿ ನಾನು ಸಂಕಲ್ಪಿಸಿರುವ ಕಾಪಾಲಯಾಗ ಇದನ್ನು ನೀನು ಅವೈದಿಕ ಅಂತ ಕರೆಯುತ್ತಿ, ಅಶಾಸ್ತ್ರೀಯ ಅಂತ ಉಲ್ಲೇಖಿಸುತ್ತಿ, ಹೌದು ಪಾಪ ಸಂಭವ ಅಂತ ನೀನು ಉಲ್ಲೇಖಿಸು. ಈ ಮೂರು ಹೆಸರುಗಳಿಂದ ಇದನ್ನು ನೀನು ಉಲ್ಲೇಖಿಸಬೇಕಿದ್ರೆ ಶಾಸ್ತ್ರವನ್ನು ವೈದಿಕ ಪರಂಪರೆಯನ್ನು ಮೀಮಾಂಸಕಾರರ ಸಾನ್ನಿಧ್ಯದಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿದ ವ್ಯಕ್ತಿಯೇ ಇರಬೇಕು. ಬೌದ್ಧಿಕವಾದಂತಹ ಮಾಪನದ ಮೂಲಕವಾಗಿ ಯಾವುದು ಅಶಾಸ್ತ್ರೀಯವೋ ಯಾವುದು ಶಾಸ್ತ್ರೀಯವೋ ಪರಿಗಣಿಸಿ ವ್ಯತ್ಯಾಸವನ್ನು ಮನಗಂಡು ಇದವಿತ್ತಂ ಎಂದು ರೇಖೆ ಹಾಕಿ ನಿರ್ಣಯಿಸಬೇಕಿದ್ರೆ ನೀನು ಅಸಾಧಾರಣವಾದಂತ ಬುದ್ಧಿಕುಶಲಿಗನೇ ಇರಬೇಕು. ನಿನಗಲ್ಲ ನಮಸ್ಕಾರ, ನಿನ್ನ ಗುರುವಿಗೆ ನಮಸ್ಕಾರ ಹೇಳ್ತೇನೆ. ಅಲ್ಲಿ ವರ್ಷ ಪೂರ್ತಿ ಕಲಿತೆಯೋ ಅಲ್ಲ ಮಧ್ಯದಲ್ಲೇ ಬಿಟ್ಟು ಬಂದೆಯೋ ಯಾರಿಗೆ ಗೊತ್ತು. ಅಂತೂ ಕಲಿತದ್ದಷ್ಟು ಸರಿಯಾಗಿಯೇ ಇದೆ ಎನ್ನುವುದಕ್ಕೆ ನಾನು ನರಬಲಿಗೆ ಉಜ್ಜಿಗಿಸಿದ ಪ್ರಕ್ರಿಯೆಯನ್ನು ನೀನು ಪ್ರತಿಭಟಿಸಿದುದೇ ಆಧಾರ. ಅಯ್ಯ, ನೀನಾಡಿದ ಮೂರೂ ಸತ್ಯವೆಂದು ನಾನು ಚೆನ್ನಾಗಿ ಬಲ್ಲೆ. ಅವೈದಿಕವಾಗಿದೆ ನರಬಲಿ, ಅಶಾಸ್ತ್ರೀಯವಾಗಿದೆ ನರಬಲಿ, ಇದು ಪಾಪಹೇತುಕಾರಕವಾಗಿದೆ ಎನ್ನುವುದನ್ನು ನಾನು ಯಾವುದೇ ವಿರೋಧ ಕಾರಣಗಳಿಲ್ಲದೆ ಷರತ್ತುಗಳಿಲ್ಲದೆ ಒಪ್ಪುತ್ತೇನೆ. ಸರಿ, ಹಾಗೆಂದು ಪ್ರಪಂಚದಲ್ಲಿ ಶಾಸ್ತ್ರ ವೇದ ಸಂಬಂಧವಾದ ಉಲ್ಲೇಖ ಅನೇಕ ಕವಲುಗಳ ಮೂಲಕವಾಗಿ ಪ್ರಾದೇಶಿಕವಾದ ಅವಶ್ಯಕತೆಗಳನ್ನು ಪೂರೈಸುವುದಕ್ಕಾಗಿ ಬೇರೆ ಬೇರೆ ಆಯಾಮಗಳನ್ನು ಪಡೆದು ವ್ಯತ್ಯಾಸ ಹೊಂದಿದ್ದನ್ನು ನೀನು ಗಮನಾರ್ಹ ಅಂತ ತಿಳಿಬೇಡುವೆನು. ಈಗ ನಾನು ಗೈಯುತ್ತಿರುವಂತಹ ಸಂಕಲ್ಪಿಸಿರುವ ಭೈರವೇಶ್ವರ ಪ್ರೀತ್ಯರ್ಥವಾದ ಯಾಗ ದೇವತೆಗಳ ಸಂಬಂಧವಾಗಿಯೇ ಇದೆ. ಇದು ದೇವತೆಗಳ ಗಡನದಿಂದ ಪ್ರತ್ಯೇಕವಾಗಿ ಆವರಣವನ್ನು ಛೇದಿಸಿ ಆ ಆವರಣದಿಂದ ಬಹಿಷ್ಕಾರ ಮಾಡಿ ಹೊರಗೆ ಬೇರೆ ಯಾರನ್ನು ಆರಾಧನೀಯ ಅಂತ ತಿಳಿಯುವ ಕ್ರಮ ಅಲ್ವಲ್ಲ ಭೈರವೇಶ್ವರ. ಹಾಗಾದರೆ ಈಶ್ವರ ಸಾನ್ನಿಧ್ಯ ಭೈರವ ಸ್ವರೂಪದಿಂದ ಉಂಟು ಅಂತಾದರೆ ಅವನ ಪ್ರೀತ್ಯರ್ಥವಾಗಿಯೇ ಕಾಪಾಲಯಾಗವನ್ನು ನೀನು ಹೇರುವ ನರಯಾಗವನ್ನು ನಾನು ಮಾಡುವುದಕ್ಕೆ ಹೊರಟಿದ್ದೇನೆ ಅಂತಾದರೆ ಅದನ್ನು ಅಶಾಸ್ತ್ರೀಯ ಅವೈದಿಕ ಅಂತ ನೀನು ಹೇಳುವ ಮೊದಲು ಆಕ್ಷೇಪಿಸಬೇಕಾದದ್ದು ಆ ದೇವರೇ ಅಲ್ವ. ನಿನಗೆ ವ್ಯವಧಾನ ಇದ್ರೆ, ನಿನಗೆ ಕಾಯುವ ತಾಳ್ಮೆ ಇದ್ರೆ ನಾನು 86 14 ಸೇರಿಸಿ ನರಬಲಿಯನ್ನು ಪೂರ್ಣ ಮಾಡುವ ಕಾಲದಲ್ಲಿ ನನ್ನ ಇಚ್ಛಿತಾರ್ಥ ಈಡೇರುವುದಿಲ್ವೇ ಇಲ್ಲವೇ ಅಂತ ನೀನು ಕಾದು ನೋಡು. ಆ ಕಾಲದಲ್ಲಿ ಅದು ಅಶಾಸ್ತ್ರೀಯವೇ ಹೌದು ಅಂತಾದರೆ, ಅವೈದಿಕ ಹೌದು ಅಂತಾದರೆ ನಿನ್ನ ಅಹವಾಲನ್ನು ಆ ದೇವತೆಗೆ ಹೇಳು. ಎಲೆ ಈ ದೇವತೆಯೇ, ನೀನು ಯಾವುದರಿಂದ ಸಂಪನ್ನನಾಗಿ ಯಾವುದರಿಂದ ಪರಿಪುಷ್ಟನಾಗಿ
ಯಾವುದರಿಂದ ತೃಪ್ತನಾಗಿ ನರಬಲಿಗಾಗಿ ವಿವೇಕ ಇಲ್ಲದೆ ಒಬ್ಬನಿಗೆ ಕೊಡುಗೆ ಕೊಡಲಿಕ್ಕೆ ಹೊರಟಿದ್ಯೋ, ನೀನು ಯಾವ ದೈವ ಅಂತ ದೈವವನ್ನು ಕೇಳುವುದಕ್ಕೆ ನಿನಗೆ ವ್ಯವಧಾನ ಇರಬೇಕಾದದ್ದು. ಅದು ಬಿಟ್ಟು ಮಾಧ್ಯಮವಾದಂಥ ನನ್ನನ್ನು ಆಕ್ಷೇಪಿಸುವ ಧೈರ್ಯ ನಿನಗೆ ಯಾಕೆ ಬರಬೇಕು? ಇನ್ನು ಪಾಪ ಸಂಭವವಾದಂಥ ಕಾರ್ಯ ಅಂತ ನೀನು ಆಡುವುದಿದ್ರೆ, ಇದು ಪಾಪ ಪುಣ್ಯ ಎನ್ನುವುದು ನನ್ನ ಪರಿಕಲ್ಪನೆಗೆ ಸಂಬಂಧಪಟ್ಟದ್ದಲ್ವೋ, ಇದರಿಂದ ಪುಣ್ಯವೇ ಬರುತ್ತದೆ ಎನ್ನುವ ಪರಿಕಲ್ಪನೆ ನನಗುಂಟು ಅಂತಾದರೆ ಏನಪ್ಪ ಸಂಬಂಧದಲ್ಲಿ ನನಗೇನು ಮೊಮ್ಮಗನೋ ನೀನು, ಅಲ್ಲ ಸಂಬಂಧದಲ್ಲಿ ನನಗೇನು ಹೊರಗೆಯವನ ನೀನು, ಅಲ್ಲ ನನ್ನ ಸಂಬಂಧಿಗಳ ಸಂಬಂಧಿಯೋ ನೀನು, ನನ್ನ ಬಗ್ಗೆ ಒಂದು ಭೂತ ದಯಾಪರತೆ, ಒಂದು ಅನುಕಂಪೆ, ಒಂದು ವಾತ್ಸಲ್ಯ, ಓ ಮುದುಕನಾದಂಥ ಮಾಗದನಿಗೆ ಏನು ಪಾಪ ತಟ್ಟ ಕೂಡದು ಅಂತ, ಏನು ನನ್ನ ಪಾಪದ ಹೊರೆ ಬಿಚ್ಚಿ ನಿನ್ನ ಜೋಳಿಗೆಗೆ ತುಂಬಿಸಿಕೊಂಡು ಹೋಗುವುದಕ್ಕೆ ಬಂದ ದಾನಶೂರನೋ ನೀನು, ಅಂತಹದ್ದೇನು ಅಲ್ವಲ್ಲ. ಆದ ಕಾರಣದಿಂದ ನೀನು ರೇಖೆಯನ್ನು ಮೀರಿ ಸೀಮೋಲ್ಲಂಘನವನ್ನು ಮಾಡಿ ನನ್ನ ತಿಳುವಳಿಕೆಯ, ನನ್ನ ಗ್ರಹಿಕೆಯ, ಅದಕ್ಕೆ ಸಾಕ್ಷಿ ಹೇಳುತ್ತಿರುವ ಋತ್ವಿಕರ ಒಪ್ಪಿಗೆಯ ಮಿತಿಯನ್ನು ಮೀರಿ ನೀನು ಏನನ್ನು ಹೇಳಕೂಡದು. ಹಾಗೆಂದು ವೈಯಕ್ತಿಕವಾಗಿ ಬ್ರಾಹ್ಮಣ ವೇಷದಲ್ಲಿ ಹೋದರೆ ಕ್ಷತ್ರಿಯನಾದಂಥ ನನ್ನ ಪರಂಪರೆಗೆ ಸೇರಿದ ನನ್ನ ಮೊಮ್ಮಗ, ನನ್ನ ಸಂಬಂಧದಲ್ಲಿ ಮಗ, ನನ್ನ ಅಕ್ಕನ ಮಗ ಯಾರಾದರೂ ಇದ್ದಾರೆ ಎನ್ನುವ ಗ್ರಹಿಕೆ ನಿನಗಿದ್ರೆ ಅದಕ್ಕೆ ವೇಷ ಯಾಕೆ? ನೇರ ಬಂದು ಕೇಳಲಿಕ್ಕೆ ಆಗುದಿಲ್ಲ. ಕೇಳಿದ್ರೆ ನನ್ನ ಮೊಮ್ಮಗ ಇದ್ರೆ ಕೇಳಿದ್ರೆ, ನಾನು ಕೇಳಿದ್ರೆ ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿ ಏನು ಪ್ರತ್ಯೇಕಿಸಿ ಮೂವರಿಗೂ ಕೊಟ್ಟು ಪ್ರತ್ಯೇಕ ಬಳುವಳಿ ಕೊಟ್ಟು ಕಳುಹಿಸಿ ಏನು? ಅದು ಬಿಟ್ಟು ದಾನ ಮಾತ್ರ ಅಲ್ಲ, ದಾನ ಕೊಟ್ಟ ತಟ್ಟೆಯೂ ಬೇಕು ಅಂತ ಹೇಳೋ ಸ್ವಭಾವದನಾಗ ಕೂಡದು. ಈಗ 5 ಮಂದಿಗೆ ನಾವು ವಿಶೇಷ ವಸ್ತು ಕೊಡುವಾಗ ಹರಿವಾಣದಲ್ಲಿಟ್ಟು ಕೊಡುತ್ತೇವೆ, ಮೊದಲೇ ಸೂಚನೆ ಕೊಡ್ತೇವೆ ಇದು ಹರಿವಾಣ ಸಮೇತ ನಿಮಗೆ ತಕೊಂಡು ಹೋಗಿ ಅಂತ. ಕೆಲವು ಆಗಲ್ಲ, ಹರಿವಾಣದಲ್ಲಿ ಕೊಟ್ಟ ಮೇಲೆ ಅವ ಹರಿವಾಣ ಬಿಟ್ಟು ಎರಡನೇದಕ್ಕೆ ಆಸ್ಪದ ಮಾಡಿ ಕೊಡಬೇಕು. ನೀನು ಆಗಲ್ಲ, ಇದು ಹರಿವಾಣ ಸಮೇತ ತಕೊಂಡು ಹೋಗೋ ಅಭಿಪ್ರಾಯ ಅದೆಲ್ಲ ಬೇಡ. ನಿನ್ನ ಸಂಬಂಧದವರಿದ್ರೆ ಹೇಳು, ನಾಳೆ ಸ್ನಾನ ಮಾಡಿಸಿ 3 ತಿಂಗಳು ಊಟ ಮಾಡಿಸಿ ಕಳಿಸ್ತೇನೆ ಅದೇಳು. ಅಷ್ಟು ಮಂದಿಯು ನನ್ನ ಸಂಬಂಧಿಕರು, ನೀನು ಸೆರೆಯಲ್ಲಿಟ್ಟ ಅಷ್ಟೂ ಮಂದಿಯು ನನ್ನ ಸಂಬಂಧಿಕರು ಬಿಡು. ವಿಚಿತ್ರವೇ, ಅದು ಹೇಗಯ್ಯ ಸಂಬಂಧ? ನೀನಿಲ್ಲ ಲೋಕಾಧ್ಯಕ್ಷನೋ, ಅಲ್ಲ ದೇವೇಂದ್ರನ ಮರಿಮೊಮಗನ ನೀನು. ಆದ್ರೆ ಆದ್ರೆ ನೀನು ಹೇಳಿ ನೋಡಂತ, ಸ್ಪಷ್ಟವಾಗಿ ಹೇಳುವ. ಅದಕ್ಕೇನಂತೆ, ಎಲ್ಲವೋ ತಲೆಯ ಧರ್ಮಾದಿಗಳ ಸಲಹೆಗಳರೋ ತಲೆಯ ಗೊಂಬುಲು, ಎಲ್ಲವೋ ತಲೆಯ ಧರ್ಮಾದಿಗಳ ಸಲಹೆಗಳರೋ ತಲೆಯ ಗೊಂಬು ಕಳಲೆ ಸಲಗಿ ಕಳರ ತಲೆಯ ಗೊಂಬುದು. ಇಳೆಯ ಶಿಕ್ಷೆ ರಕ್ಷೆ ನಮಗೆ ತಿಳಿದು ಕೋ ಮಗಧ, ಇಳೆಯ ಶಿಕ್ಷೆ ರಕ್ಷೆ ನಮಗೆ ತಿಳಿದು ಕೋ ಮಗಧ, ನಮಗೆ ತಿಳಿದು ಕೋಮಗದ. ಭೈರವ ಪ್ರೀತ್ಯರ್ಥವಾಗಿ ಕೈಗೊಂಡಂತಹ ನರಬಲಿಯ ಪ್ರವೃತ್ತಿ ವಿರೋಧಿಸಬೇಕಾದ್ರೆ ನಿನಗೆ ಭೈರವ ಮೂರ್ತಿಯ ಕಣ್ಣ ಮುಂದೆ ಕಾಣಿಸಬೇಕಲ್ವ? ಮೊತ್ತ ಮೊದಲಿಗೆ ದೇವನೇ ಬಂದು ಹೇಳಬೇಕು. ಅದಕ್ಕೆ ಹೇಳಿದ್ದು, ನನಗೆ ಕಲಿಸಿದ ಗುರುವಿಗೆ ಪ್ರಣಾಮ ಮಾಡುತ್ತಿ, ನೀನಿಗೆ ಕಲಿಸಿದ ಗುರುಗಳನ್ನು ನೀನು ನೆನಪಿಟ್ಟಿದ್ರೆ ಈ ಮಾತು ಬರ್ತಿರ್ಲಿಲ್ವಲ್ಲ. ಯಾಕೆ ಅಂತಂದ್ರೆ ಅವರು ಹೇಳಿರಬೇಕು ಅಂತ ನನ್ನ ನಿರೀಕ್ಷೆ. ಅವರಲ್ಲಿ ಗುರುತ್ವ ಇದ್ರೆ ದೇವಾಹ ದಂಡಮಾದಾಯ ರಕ್ಷಂತಿ ಪಶುಪಾಲವತಿ. ದೇವನು ದೇವಾನುದೇವತೆಗಳು ದಂಡವನ್ನು ಹಿಡ್ಕೊಂಡು ಪಶುಪಾಲನೆ ಮಾಡುವವರ ಹಾಗೆ ದನವನ್ನು ದಂಡದಿಂದ ಹೊಡೆಯುವುದು, ತನಗೆ ಬೇಕಾದ ಹಾದಿಯಲ್ಲಿ ಹೋಗುವಂತೆ ಮಾಡುವುದು, ಹೋಗಬಾರದ ಹಾದಿಯಲ್ಲಿ ಹೋದಾಗ ಆಗಲೂ ಹೊಡೆಯುವುದು, ಮತ್ತೆ ಹಾದಿಗೆ ಬರುವಂತೆ ಮಾಡುವುದು. ಈ ಪ್ರವೃತ್ತಿ ದೇವತೆಗಳದ್ದಲ್ಲ. ತ್ರಿಪುರವತನದ ಕಾಲದಲ್ಲಿ ಉಯಿಲಿಟ್ಟ ದೇವತೆಗಳಿಗೆ ಈಶ್ವರ ಹೇಳಿದನಂತೆ, ನೀವೆಲ್ಲ ಪಶುಗಳಾಗಿ ನಾನು ಪಶುಪತಿ ಆಗುತ್ತೇನೆ ಅಂತ. ಅವನು ಪಶುಪಾಲನೆ ಮಾಡುವ ಕ್ರಮ ದಂಡ ಹಿಡ್ಕೊಂಡಲ್ಲ ಅಂದದ್ದು, ಅವನು ಪಶುಪತಿ ಅಲ್ಲ ಅಂತ ನಾನು ಹೇಳಿದ್ದಲ್ಲ. ಈಗ ದೇವತೆಗಳಿಗೆ ದಂಡ ಹಿಡ್ಕೊಂಡು ಹೊಡೆದನು ಅವನು ಪಶುಪತಿಯಾಗಿ. ಹಾಗೆಂತ ದೇವತೆಗಳನ್ನು ಪಶುಗಳನ್ನು ಆಗಿಸಿದ್ದು ಸುಳ್ಳು? ಅದು ಹೌದು ಅಂತ ಆದ್ರೆ ದಂಡ ಇರುವುದಿಲ್ಲ ಅಂದದ್ದು. ನೀನು ಯಾಕೆ ಇದನ್ನು ಹೇಳ್ತೇನೆ ಅಂದ್ರೆ, ಪ್ರಕಟವಾಗಿ ಪ್ರತ್ಯಕ್ಷನಾಗಿ ಬಂದು ಅದು ಮಾಡು ಇದು ಮಾಡಬೇಡ ಅಂತ ವಿಧಿ ನಿಷೇಧಗಳನ್ನು ಹೇಳುವುದಕ್ಕೆ ದೇವರು ಅಂತ ಹೆಸರಲ್ಲ, ಬುದ್ಧ್ಯಾ ಸಂಯೋಜಯಂತಿ. ಸಜ್ಜನರಾದ ಧಾರ್ಮಿಕರಾದ ಧರ್ಮ ಸಂರಕ್ಷಕರಾದವರ ಬುದ್ಧಿಯನ್ನು ಆ ದೇವನೇ ಪ್ರಚೋದಿಸ್ತಾನೆ. ನೀನಾರಾಧಿಸುವ ಭೈರವ ಪ್ರಚೋದನೆಯಿಂದಲೇ ಬಂದು ನಿಂತಹ ಪ್ರಭೃತಿ ನಾನು ಆ ನೆಲೆಯಲ್ಲೇ ದೃಢವಾಗಿ ನಿಂತು ನಾನು ಆಡ್ತಾ ಇರುವ ಮಾತುಗಳಿದ್ದು ಏನು ಸಂಬಂಧ ಅಂತ. ಇದು ಸತ್ಯವಾದದ್ದು, ಇದಲ್ಲ
ಇದು ನನ್ನವರು, ಇದು ಪರರದ್ದು, ಅದಷ್ಟು ನಮ್ಮದ್ದು, ಇದಷ್ಟು ಇನ್ನೊಬ್ಬರದ್ದು. ಹೀಗೆ ಲೆಕ್ಕ ಮಾಡುವವರು ಯಾರು? ಸಾಮಾನ್ಯರಾದ ಉದಾರ ಚರಿತಾನ ಅಂತೂ ವಸುದೈವ ಕುಟುಂಬಕಂ. ವಸುಧಾ ವನಿತೆಯ ಒಡಲಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಚರಾಚರ ವಸ್ತುವಿಶೇಷ ವ್ಯಕ್ತಿ ವೈಶಿಷ್ಟ್ಯಗಳನ್ನು ಕೂಡ ತನ್ನ ಕುಟುಂಬದ್ದೇ ಸಂಪತ್ತು ಅಂತ ತಿಳಿಯುವಂತಹ ಔದಾರ್ಯ ವೈಶಾಲ್ಯ ಯಾರಲ್ಲುಂಟೋ ಅವನಿಗೆ ವಿಶ್ವ ಕುಟುಂಬಿ ಅಂತ ಹೆಸರು. ನೀನು 84 ಜನರ ತಲೆ ಕಡಿಯಲಿಕ್ಕೆ ಹೊರಟ್ರೆ ಅದು ಅರ್ಥ ಆಗುವುದಿಲ್ಲ. ನೀನು 8 ಮಂದಿಯನ್ನಾದರೂ ಬದುಕಿಸ್ತೇನೆ ಅಂತ ಹೊರಡು, ಇದರ ವೈಶಾಲ್ಯ ಎಷ್ಟು ಅಂತ ಅರ್ಥ ಆಗುತ್ತದೆ. ವಸುದೈವ ಕುಟುಂಬಕಂ ಎಂಬ ತತ್ವವನ್ನು ಅಂಗೀಕರಿಸಿದವರಾದ್ದರಿಂದ ವಯಂ ಹಿ ಶಕ್ತಾಹ ಧರ್ಮಸ್ಯ ರಕ್ಷಣೆ ಧರ್ಮಚಾರಿಣ. ನಾವು ಧರ್ಮವನ್ನು ರಕ್ಷಿಸುವುದಕ್ಕೆ ಪರ್ಯಾಪ್ತರಿದ್ದೇವೆ, ಶಕ್ತರಿದ್ದೇವೆ. ಯಾವುದರ ಬಲದಿಂದ? ಕೈಯಲ್ಲಿ ಕೈದುವನ್ನು ಹಿಡಿದುಕೊಂಡದ್ದರ ಬಲದಿಂದಲ್ಲ. ನಾವು ಇದು ತನಕ ಧರ್ಮದಲ್ಲಿ ಭ್ರಷ್ಟರಾಗಲಿಲ್ಲ, ಚ್ಯುತರಾಗಲಿಲ್ಲ ಎಂಬುದರಿಂದ ಅಚ್ಯುತ ತತ್ವವನ್ನು ಅನುಸರಿಸ್ತಾ ಇದ್ದೇವೆ ಎಂಬ ನೆಲೆಯಲ್ಲೇ ಧರ್ಮ ರಕ್ಷಣೆಗೆ ನಾವು ಪರ್ಯಾಪ್ತರಿದ್ದೇವೆ. ಆದ್ದರಿಂದಲೇ ಲೋಕದಲ್ಲಿ ಧರಿಸಬೇಕಾದ ಧರ್ಮಕ್ಕೆ ಭಂಗ ಬಂದ ಕಾಲದಲ್ಲಿ, ಆಚರಿಸಬೇಕಾದ ಕರ್ಮಕ್ಕೆ ಭಂಗ ಬಂದ ಕಾಲದಲ್ಲಿ ಅವನಿಗೆ ಅಧಿಕಾರ ಬೇರೆ ಬೇಕು ಅಂತಿಲ್ಲ. ತಾವು ಆಚರಿಸಿದ ಧರ್ಮದ ನೆಲೆಯೇ ಸಾಕಾಗುತ್ತದೆ. ಆ ಧಾರ್ಮಿಕ ನೆಲೆಯಲ್ಲಿ ನಿಂತು ಅಧರ್ಮಿಗಳನ್ನು, ಅನ್ಯಾಯಯುತರಾದವರನ್ನು, ಕುಕರ್ಮಿಗಳನ್ನು ಪ್ರಶ್ನಿಸುವ ಅಧಿಕಾರ ಬರ್ತದೆ. ಧಾರ್ಮಿಕರಾದವರಿಗೆ ಪೋಷಣೆಯನ್ನು ಕೊಡುವಂತಹ ಅಧಿಕಾರವು ಸಿದ್ಧಿಸ್ತದೆ. ಸ್ಪಷ್ಟವಾಗಿ ಇನ್ನೂ ಹೇಳುವುದಾದರೆ, ಸಂತ್ರಸ್ತರಾಗಿ ಸೆರೆಯಲ್ಲಿರುವಂತಹ ನಿನ್ನವರ ದೂರನ್ನಾಧರಿಸಿಯೇ ಬಂದು ನಿಂತದ್ದು ನಾನು. ನಿನ್ನ ಸೆರೆಯಲ್ಲಿರುವ ಆ ಕ್ಷತ್ರಿಯರ ದೂರುಗಳನ್ನು ಆಲಿಸಿಯೇ ಬಂದು ನಿಂತವನು ನಾನು. ಅರ್ಥ ಆಯ್ತಾ ನೆಲೆ ಏನು ಅಂತ? ಅದು ನನ್ನ ಅರಿವಿಗೆ ಬಂದದ್ದು ಹೌದು, ನಿನಗೆ ಅರಿವಿಲ್ಲದೆ ಬಂದದ್ದು ಹೇಗೆ ಎಂಬುದು ನನ್ನ ವಿವೇಚನೆಗೆ ವಿಷಯ ಅಲ್ಲ. ಆದ್ರೆ ಬಂದದ್ದಂತೂ ಸತ್ಯ. ಆ ನೆಲೆಯಿಂದ ಧರ್ಮ ರಕ್ಷಣೆಯ ದೀಕ್ಷೆಯನ್ನು ಹೊತ್ತಂತಹ ನಮಗೆ ಅಲ್ಲಿದ್ದವರೆಲ್ಲರೂ ಕೂಡ ಸ್ವಕುಟುಂಬದ ಸದಸ್ಯರೇ. ಆದ್ದರಿಂದ ಅಷ್ಟು ಮಂದಿಯನ್ನು ಸಂಬಂಧ ಹೇಳಿದ್ರೆ ಬಿಡ್ತೇನೆ ಎಂಬ ನಿನ್ನ ಮಾತಿಗೆ ನೀನು ಬದ್ಧನೇ ಹೌದು ಅಂತಾದ್ರೆ ಬಿಡಬೇಕು. ಮತ್ತೆ ಮತ್ತೆ ಮಾತಿನಿಂದ ಹೇಳ್ತೇನೆ, ದೌರ್ಬಲ್ಯದಿಂದಲ್ಲ ಪ್ರಾಬಲ್ಯದಿಂದಲೇ. ಈಗ ಲೋಕದಲ್ಲಿ ಕೊಲೆಯನ್ನು ಮಾಡುವುದು ತಪ್ಪು ಅಂತ ಸಾಧಿಸುವುದಕ್ಕೆ ಹೊರಟವನು ಕೊಲೆ ಮಾಡಿದವರನ್ನೆಲ್ಲ ಕೊಲ್ಲಿಸಿದ ಅಂತಾದರೆ ಈಗ ಇವೇನನ್ನು ಹೇಳಿದಾಗಾಯ್ತು ಅಲ್ವಾ? ನೀನು ಮಾಡುವ ಕೃತ್ಯ ತಪ್ಪು ಅಂತ ಹೇಳಿ ಸಾಧಿಸುವುದಕ್ಕೆ ಅವನು ಮಾಡಿದ ಪ್ರವೃತ್ತಿಯನ್ನೇ ನಾನು ಮಾಡಿದರೆ ನನ್ನದ್ದು ಅದೇ ಅಂತ ಆಗಲಿಲ್ಲ. ಆದ್ದರಿಂದ ನಿವಾರಿಸುವುದಕ್ಕೆ ಪ್ರಾಮಾಣಿಕವಾಗಿ ಬೇರೆ ಮಾರ್ಗದಲ್ಲಿ ಪ್ರಯತ್ನಿಸಿ ಅನಿವಾರ್ಯ ಆಪದ್ಧರ್ಮ ಅಂತ ಅಂಗೀಕೃತವಾದ ಕಾಲದಲ್ಲಿ ಮಾತ್ರ ಅವನದ್ದನ್ನು ಅವನಿಗೆ ತಿರುಗಿಸಬೇಕು. ಈ ನೆಲೆಯಲ್ಲಿ ನಿಂತು ಮಾತಿನ ಮೂಲಕವಾಗಿ ಅವರನ್ನು ಸೆರೆಬಿಡುತ್ತಿ ಅಂತಾದರೆ ಸುಗಮವಾಗಿ, ಸುಲಲಿತವಾಗಿ ಶತ್ರುತ್ವ ನಿರಸನವಾಗುತ್ತದೆ ಎಂಬ ನೆಲೆಯಿಂದ ಆಡ್ತಾ ಇದ್ದೇನೆ. ಆದ್ದರಿಂದ ಸೆರೆ ಬಿಡೋ ಮಗದ ಎಂಬ ಅಧಿಕಾರ ತಾನಾಗಿ ಧರ್ಮಚಾರಿಗಳಾದ ನಮಗೆ ಸಿದ್ಧಿಸಿದೆ. ಬಿಡು, ಬಾಯಿಗೆ ಬಂದ ಹಾಗೆ ಮಾತಾಡಬೇಡಿ. ಬಾಯಿಗೆ ಬಂದಂತೆ ಬಾಯಿಗೆ ಬಂದಂತೆ ಬಾಯಿಗೆ ಬಂದಂತೆ ಪರಿ ಬಗುಳದೆ ಸಾಯದಿರ ಬರೀರ ನೀವು ಸಾಯದಿರ ಧಮದಿರ ನಾಯಕ ರೈಸನೇ ನಿಜವಿದು ನಿಮ್ಮ ಅಭಿಪ್ರಾಯವ ಪ್ರಕಟಿಸಿರ ಹೇಳಿ ಹಾಯಾಯಿತು ಅಂತ ಕಾಣಿಸ್ತದೆ. ಈಗಲಾದರೂ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಇಲ್ಲಿಯವರೆಗೆ ಕೃತ್ರಿಮದಿಂದ ನನ್ನನ್ನು ಮಣಿಸುವ ಆಲೋಚನೆ ಮಾಡಿದ್ದೀರಿ. ಇಲ್ಲಿಯವರೆಗೆ ನನ್ನಲ್ಲಿ ಹೊಯ್ದಾಟ ಆಂದೋಲನ ಉಂಟಾಗುವ ಹಾಗೆ ಮಾಡಿದ್ದೀರಿ. ಈಗ ನೇರ ಹೇಳ್ತೇನೆ ನಾನು. ಏನು? ಮಾಗಧ ಸೆರೆ ಬಿಡೋ 86 ಮಂದಿಯನ್ನು ಅಂತ ಆಜ್ಞಾವಾಕ್ಯವನ್ನು ಹೇಳಿದ್ಯಲ್ಲ, ಅಧಿಕೃತವಾಗಿ ಇಷ್ಟು ಕರ್ತೃತ್ವ ಶಕ್ತಿಯನ್ನು, ವಿಶ್ವದ ಹೊಣೆಗಾರಿಕೆಯನ್ನು ಹೊಂದಿ ಯಾರೋ ಘೋಷಣೆ ಮಾಡಿದ್ದಾರೆ ವಸುದೈವ ಕುಟುಂಬಕಂ. ನಮಗೆ ನೆನಪಾಗ್ತದ ಘೋಷಣೆ? ಅದರ ಮುಖವಾಣಿಯ ಹಾಗೆ, ಅದು ಪ್ರತಿಧ್ವನಿಸುವ ಹೆಬ್ಬಂಡೆಯ ಹಾಗೆ ಮಾತಾಡ್ತೀಯಲ್ಲ, ಅದು ಬೇಡ. ನೀನು ಯಾರು, ಅವನು ಯಾರು, ಅವನ ಜೊತೆಗಿರುವ ಮತ್ತಪ್ಪನಾರು, ಇಷ್ಟನ್ನು ಹೇಳಿಯೇ ಮುಂದುವರಿಯುವುದು ಒಳ್ಳೆಯದು. ಸುಗಮವಾಗಿ ಕೇಳಿದಾಗ ಬಿಡುವುದಿಲ್ಲ ಅಂತಾದರೆ ನಿನ್ನೊಳಗುಂಟಾದ ಪ್ರಕಂಪನಗಳು, ಅದು ಆಲೋಚನೆಯಲ್ಲಿರಲಿ, ಧೈರ್ಯದಲ್ಲಿರಲಿ, ದಾರ್ಢ್ಯದಲ್ಲಿರಲಿ, ಅದೇ ನಮ್ಮ ಈ ತನಕದ ವ್ಯವಹಾರದ ಪರಮಾರ್ಥ ಅಂತ ಭಾವಿಸಿ ಹೇಳಬಹುದು ನಿಜವನ್ನು. ಆದ್ರೆ ಕೇಳಿ ನೀನೇನು ಮಾಡುವುದು? ಧಾರಾಳ ಹೇಳ್ತೇನೆ. ಕೇಳಿ ಮಾಡುವುದೇ ತಾನ ಸುರಾರಿ ಧೂಳಿ ಪಟಲ ವೈರಿ
ನಬಲ ಚೌಪಟ ಮಲ್ಲ ನೀತನು ಭೀಮಸೇನ ಗಣ ನಬಲ ಚೌಪಟ ಮಲ್ಲ ನೀತನು ಭೀಮಸೇನ ಗಣ ಬಾಳ ನೇತ್ರನ ಭುಜ ಬಲದ ಸಮಪಾಳಿ ಅರ್ಜುನ ಬಾಳ ನೇತ್ರನ ಭುಜ ಬಲದ ಸಮಪಾಳಿ ಅರ್ಜುನ ದೇವ ನೋಡಿ ಕಾಳಗವ ಕೊಡು ನಮ್ಮೋಳ ನೀ ಬಾರೋಳು ಎಂದ ನಸುರಾರೇ ಪ್ರಶ್ನಿಸ್ತಾ ಇರುವವನಲ್ಲಿ ಮಾತು ಬಿರುಸಾಗುತ್ತಾ ಇದ್ದದ್ದನ್ನು ಗಮನಿಸಿದೆ. ಒಳಗಿನ ಭಾವವೇ ಹೀಗೆ ಈ ಮಾತಿನಿಂದ ಪ್ರತಿಫಲಿತವಾಗುತ್ತದೆ ಅಂತ ನಾನು ಅರ್ಥೈಸಿಕೊಂಡಿದ್ದೇನೆ. ನೀನೊಳಗಾದ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಯಾರು ಅಂತ ಗೊತ್ತಾಗದೆ ಏನು ಮಾಡುವುದಕ್ಕೂ ಆಗದ ಅಸಹಾಯಕತೆಯನ್ನು ಮಾನಿಸಿ ಹೇಳ್ತೇನಪ್ಪ, ಹೇಳಿ ನೀನೇನು ಮಾಡ್ತಿ ಅಂತ ನನಗೆ ಗೊತ್ತುಂಟು. ಏನು ಮಾಡಿ ಏನು ಮಾಡುವಿ, ಎಷ್ಟನ್ನು ಮಾಡಿ, ಏನನ್ನಾದರೂ ಮಾಡಬೇಕು ಎನ್ನುವ ನಿರೀಕ್ಷೆಯಲ್ಲಲ್ವ ನೀನು ಇಷ್ಟು ಮಾಡಿದ್ದು? ನಾನು ನಿರೀಕ್ಷಿಸಿದ ಹಾಗೆ ನೀನು ಮಾಡುವುದಿಲ್ಲ ಅಂತಾದಾಗ ನೋಡೋಣ. ನಿನಗೆ ಬೇಕಾದ ಹಾಗೆ ನಾನು ಮಾತಾಡಿದ್ರೆ ಅದು ನನಗೆ ಬೇಕಾದ ಹಾಗೆ ನೀನು ಮಾಡ್ತೀಯ? ಹೂ ಹಾವುಂಟು ಅಂತ ನೀನು ಹೇಳಿದ್ದೆ, ಹೂ ಇರುವುದು ಅಂತ ತಪ್ಪಾಗಿ ನಾನು ತಿಳಿದೆ. ಈಗ ಬುಟ್ಟಿಯ ಬಾಗಿಲು ತೆರೆ, ಹಾವು ಬಂದು ನೋಡ್ಲಿ, ಆಮೇಲೆ ನೋಡೋಣ. ಉರಿಯುತ್ತದೆ ಕೈಕ್ಕೆ ಬೇಡ ಅಂತ ಎಚ್ಚರಿಸುವುದು ಮೊದಲು. ಆದರೆ ಉರಿ ನನಗೆ ಅನುಭವ ವೇದ್ಯವಲ್ಲದೆ ಶರೀರಕ್ಕೆ ಅದು ತಾಗದೆ ನಾನು ನಂಬುವುದಿಲ್ಲ ಅಂತ ಹೇಳಿದರೆ ಸುಡಿಸಿಕೊಳ್ಳುವ ದುರ್ಯೋಗ ಉಂಟು ಅಂತ ತಿಳಿದು ಮತ್ತೆ ಸುಮ್ಮನೆ ಬಿಟ್ಟು ಬಿಡು. ನಮ್ಮ ಗುಡ್ಡದಲ್ಲಿ ಎಂತೆಂತದ್ದೋ ಬೆಳೆದಿದ್ದೇವೆ, ಅಗ್ನಿ ನಿರೋಧಕವನ್ನು ಬೆಳಿಲಿಕ್ಕಿಲ್ವ? ನಿನ್ನ ನಿರೋಧಕ್ಕೊಳಗಾಗುವ ಅಗ್ನಿ ಇದು ಅಂತ ತಿಳಿಯುವುದೇ ಬೇಡ. ನೋಡೋಣ, ನಿಮ್ಮ ಪರಿಚಯ ಒಬ್ಬೊಬ್ಬರದೇ ಬರಲಂತೆ. ಇದು ಇಲ್ಲಿದ್ದವನನ್ನು ನೋಡಿದ್ಯೋ, ಅದೇನು ಅಲ್ಲಿಂದಲೇ ಪ್ರಾರಂಭ ಮಾಡಿದ್ದೀನಿ. ಅವನಿಂದಲೇ ತೊಡಗುವಂಥದ್ದು, ಎಲ್ಲಿಂದ ತೊಡಗಿದ್ರು ಅದೇ ಪ್ರಶ್ನೆ ಅಲ್ವೋ. ಯಾರೋ ಕೇಳಿದ್ರಂತೆ ಸೀತೆಯನ್ನು ಅಶೋಕವನದಲ್ಲಿ ಅಶೋಕ ವೃಕ್ಷದ ಅಡಿಯಲ್ಲೇ ಯಾಕೆ ಇಟ್ಟದ್ದು ಅಂತ. ಯಾವ ಮರದಲ್ಲಿ ಇಟ್ಟರು ಆ ಪ್ರಶ್ನೆ ಬರುವುದಿಲ್ಲ. ಅಧ್ಯಕ್ಷರು ಹಾಗೆ ಹೇಳು, ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದವರು ಪದಾಧಿಕಾರಿಗಳು ಅಂತ ನನ್ನನ್ನು ಹೇಳಿಕೊಳ್ಳುವುದಿಲ್ಲ. ಹೌದೌದು, ನೀನು ಈ ಕೂಟಕ್ಕೆ ಅಧ್ಯಕ್ಷ ಅಂತ ಗೊತ್ತಾಗ್ತದೆ ನನಗೆ? ಅಲ್ಲ, ಯಾರವ ಹೇಳು. ಪುತ್ರನಿಗಿಂತ ಪ್ರಿಯನಾಗಿ ಗುರುಗಳಿಂದ ಪ್ರೀತಿಸಲ್ಪಟ್ಟಂತಹ ಶಿಷ್ಯೋತ್ತಮ, ಆ ಗುರುಗಳಿವನಿಗೆ ದೀಕ್ಷೆಯನ್ನು ಕೊಟ್ಟದ್ದು ಧನುರ್ವೇದದ ದೀಕ್ಷೆಯನ್ನು. ಚಾಪವಿದ್ಯಾಪಾರಂಗತನಾದಂತಹ ಇವನು ಪಾಲನೇತ್ರನ ಭುಜಬಲದ ಸಮಪಾಳಿ, ಪೃಥ್ವಿಯಲ್ಲಿ ಪ್ರತಿ ಇಲ್ಲದ ಪರಾಕ್ರಮಿ ಎನಿಸಿದಂತಹ, ಪಶುಪತಿಯನ್ನೇ ಬೇಕಾದರೆ ಪರಾಕ್ರಮದ ಮೂಲಕವಾಗಿ ಮೆಚ್ಚಿಸಬಲ್ಲ ಬೆಚ್ಚಿಸಬಲ್ಲಂತಹ ಯೋಗ್ಯತಾ ವಿಶೇಷವನ್ನು ಹೊಂದಿದ, ಆರ್ಯಾವರ್ತದಲ್ಲಿ ಅಗ್ರಮಾನ್ಯನಾದಂತಹ ಧನುರ್ವೇದ ವಿಧನಾದಂತಹ ಅಸಮ ವಿಕ್ರಮಿ ಗಾಂಡೀವಧಾರಿ ಇವನು ಮಧ್ಯಮ ಪಾಂಡವನಾದ ಪಾರ್ಥ. ಪಾಂಡುವಿನ ಮಗ, ಹೌದು, ಕುಂತಿಯ ಮಗ, ನಮ್ಮ ಜಾತಿ ಮಗ. ಅವನದ್ದು ಬಿಡು, ಈಜವನದ್ದು ಹೇಳು. ಆದೀತು, ನಾನು ಇಷ್ಟು ಹೇಳಿದ್ದೇನೆ, ನಿನಗೆ ಕಂಡದ್ದು ಒಂದೇ ಅಲ್ಲ. ಅಯ್ಯೋ ಸಾಕಲ್ಲ, ನಾವೆಲ್ಲ ಎಷ್ಟೆಷ್ಟು ಇಷ್ಟೇ ಹೇಳುವವರು, ಅದೇ ಅವನದ್ದು ಈಗ ಇಷ್ಟು ಅಷ್ಟು ಹೇಳ್ತೀಯಲ್ಲ ನೀನು. ನಾನು ಯಾಕೆ ಹೇಳಿದೆ ಅಂದ್ರೆ, ಜನ್ಮದಿಂದ ಸಿದ್ಧವಾಗುವುದದು ನೀನು ಹೇಳಿದ್ದು, ಆದರೆ ಜನ್ಮದಿಂದ ತಾನು ಎಲ್ಲಿ ಪ್ರಕಟನಾಗಿದ್ದೇನೋ ಅದನ್ನು ಸಾರ್ಥಕಗೊಳಿಸುವುದಕ್ಕಿದ್ದಂತಹ ಕರ್ಮಗಳನ್ನು ಎಷ್ಟು ಆಚರಿಸಿದ್ದಾನೆ ಅಂತ. ಬಿಟ್ಟ ಅವನ ಬಗ್ಗೆ ನಾನು ಸಾವಿರ ಪುಟ್ಟದ ಹೊತ್ತಗೆ ಬರ್ದೇನೆ, ಅಷ್ಟು ಗೊತ್ತುಂಟು. ಇವ ಯಾರು ಹೊಂತಕಾರಿ ಮಗ? ವೈರಿ ನೃಪಾಲ ಚೌಪಟಮಲ್ಲ, ಹೋದಲ್ಲಿ ದಾರಿಯನ್ನು ನಿರ್ಮಿಸಬಲ್ಲಂತಹ ಯೋಗ್ಯತಾ ವಿಶೇಷವು ಹಾಗೆ ಅಂತ. ಅವನು ನಿರ್ಮಿಸಿದ್ದನ್ನು ದಾರಿ ಅಂತ ಅನುಸರಿಸುವವರ ಸಂಖ್ಯೆಗೆ ಕಡಿಮೆ ಇಲ್ಲ. ಅವನನ್ನು ನೆಲ ಬದಲಿಸಿ ನಿಲ್ಲುವುದಕ್ಕೆ ಹೇಳು ಪುಣ್ಯಾತ್ಮ. ಹೊಂಡ ಬಿದ್ದಿತ್ತು, ಕಾಲು ಕಾಣಿಸುವುದಿಲ್ಲ. ಅಲ್ಲ, ನಿನ್ನ ನೆಲೆ ದೃಢವಾಗಿಲ್ಲದಕ್ಕೆ ಅವನನ್ನು ಯಾಕೆ ದೂರುವುದು? ಆದ್ರೆ ಅವನು ಊರಿ ನಿಂತಹ ನಿಲುವುಂಟಲ್ಲ, ಅದು ಸದೃಢವಾಗಿಯೇ ಉಂಟು. ನೋಡೋಣ ಅವನ ಪರಿಚಯ. ದಶ ಸಹಸ್ರ ಗಜತ್ರಾಣಿ, ಒಂದಲ್ಲ ಎರಡಲ್ಲ 10,000 ಆನೆಗಳ ಬಲವನ್ನು ಎರಡು ತೋಳದಂಡೆಗಳಲ್ಲಿ ಹೊಂದಿದಂತಹ ಅವನು ಎದುರಿಸುವುದಕ್ಕೆ ನಿಂತ ಅಂತಾದರೆ, ಆರ್ಯಾವರ್ತ ಅಂತಲ್ಲ ಲೋಕಲೋಕಾಂತರದಲ್ಲಿರುವ ಯಾವ ಮಲ್ಲರೂ ಕೂಡ ಬೆವರನ್ನು ನೊಸಲಲ್ಲಿ ಒಸರುವಂತೆ ಮಾಡಿಕೊಳ್ಳುವುದು ಮಾತ್ರ ಅಲ್ಲ, ಹತಪ್ರಭಾರಾಗಿ ಗತಪ್ರಾಣರಾಗಬೇಕಾದ ಅನಿವಾರ್ಯತೆಗೊಳಗಾಗುತ್ತಾರೆ. ಅಂತಹ ಅಸಾಮಾನ್ಯ ಶೂರನಾದಂತಹ ವೀರಯೋಧನಾದಂತಹ ಅವನು ದ್ವಿತೀಯ ಪಾಂಡವನಾದ ಕೌಂತೇಯ ಭೀಮಸೇನ. ಅಯ್ಯೋ ಧರ್ಮರಾಜನ ತಮ್ಮ ಅಂತ ಹೇಳು, ನೀನು ಯಾರು ಪರಿಚಯ ಭಾಷಣ ಮಾಡುವ?
ಪರಿಚಯ ನಾನೇ ಮಾಡಬೇಕಾದ್ರಿಂದ ಕೊನೆಗೆ ಹೇಳುವ ಅಂತ ಮೊದಲಿಗೆ ನೀನು ನಾನೇ ಹೇಳಬೇಕಾಗಿತ್ತು, ಅನುಕೂಲಕ್ಕೆ ಬದಲಿಸಿಕೊಂಡದ್ದಷ್ಟೇ. ಅಸುರಾಳಿ ಧೂಳೀಪಟಲ. ಅಸುರರು ಅಂತಂದ್ರೆ ನನಗಾಗುವುದಿಲ್ಲ, ಸುರಭಾವವನ್ನು ಹೊತ್ತವರು ಮನುಷ್ಯ ರೂಪದಲ್ಲಿದ್ರು ನನಗಾಗುತ್ತದೆ, ಅಸುರಭಾವವನ್ನು ಹೊತ್ತವರು ಮನುಷ್ಯರಾಗಿದ್ರು ಕೂಡ ಕಂಡ್ರಾಗುವುದಿಲ್ಲ ನನಗೆ. ಅವ ಸಂಬಂಧಿಗಳಾಗಿರಲಿ ಏನಾಗಿದ್ರು ಅವರನ್ನು ಸಹಿಸುವುದಿಲ್ಲ ನಾನು. ಇದು ನನ್ನ ಕೃತ್ಯದಿಂದ ನನ್ನನ್ನು ಲೋಕ ಗುರುತಿಸಿದ ವಿಧಾನ. ಹುಟ್ಟಿದ್ದು ಮಥುರೆಯಲ್ಲಿ, ಬೆಳೆದದ್ದು ಗೋಕುಲದಲ್ಲಿ. ಅಪ್ಪನಿಂದ ಒಂದು ಹೆಸರು, ಅಪ್ಪನ ಮಗನಾದದ್ದು. ತಾಯಿಯ ಪುತ್ರನಾದದ್ದಕ್ಕೆ ಮತ್ತೊಂದು ಹೆಸರು. ಕರೆಯುವುದಕ್ಕೆ ಹೊರಟವರು ಸಾವಿರದ ತನಕ ತಲುಪಿದರು. ಹಾಗೆ ಕರೀತಾ ಕರೀತಾ ಅಸಂಖ್ಯ ನಾಮಗಳಿಂದ ಗುರುತಿಸಲ್ಪಟ್ಟಂತಹ ನಾನು ಆರ್ಯಾವರ್ತದ ಧರ್ಮಾಧರ್ಮ ವಿವೇಚನೆಯನ್ನು ಮಾಡಿ ನ್ಯಾಯಾನ್ಯಾಯ ನಿರ್ಣಯವನ್ನು ಮಾಡುವ ಕರ್ತೃತ್ವವನ್ನು ಸ್ವಯಂ ಆರೋಪಿತವಾಗಿ ಹೊಂದಿದ ಅಸುರಾಳಿ ಧೂಳೀಪಟಲನಾದ ನನಗೆ ಕೃಷ್ಣ ಅಂತ ಹೆಸರು, ವಾಸುದೇವ ಅಂತ ಕರೀತಾರೆ. ಕಂಸ ನನಗೆ ಮಾವನಾಗಿದ್ದು ಸತ್ತ. ಕಂಸನ ಅಜ್ಜನ ಮುಂಭಾಗದಲ್ಲಿ ನಿಂತು, ಕಂಸನ ಮಾವನ ಮುಂಭಾಗದಲ್ಲಿ ನಿಂತು ಅವನ ಅಜ್ಜನೆಂಬುದನ್ನು ತಿಳಿದು ಇಷ್ಟನ್ನ ಆಡ್ತಾ ಇರುವ ನಾನು, ನಾನು ಗೋಪಾಲ ಕೃಷ್ಣ. ಹೌದೌದು, ಹಂಸ ದಿಬಿಗರ ಕಂಸ ಬಲಗಳ ಹೊಲಿಗೆ ಪಶುಗಳ ಧ್ವಂಸ ಮಾಡ್ಬೇನು, ಹೊಲಿಗೆ ಪಶುಗಳ ವಂಶ ಸಿಕ್ಕಿದ ತೆರದಿ ಕೆಟ್ಟಲ ಮತ್ತೆ ಅದು ಹೇಳಲಿಲ್ಲ ಇದು ಹೇಳಲಿಲ್ಲ ಅಂತ ಹೇಳಬಾರದು. ಇಲ್ಲಿಗೆ ಎಷ್ಟನಿವಾರಿ ಅಷ್ಟನ್ನು ಹೇಳಿದ್ದೇನೆ. ನಿನ್ನನ್ನು ಮೊಮ್ಮಗ ಅಂತ ಪ್ರೀತಿಯಿಂದ ಕರೆಯಬೇಕಾಗಿತ್ತು ನಾನು. ಏನು ಮಾಡೋಣ ಹೇಳು, ಆ ಸುಸಂಧಿಯನ್ನು ಸೌಭಾಗ್ಯವನ್ನು ಕಳಕೊಳ್ಳುವ ಸ್ಥಿತಿಯನ್ನು ನೀನಾಗಿಯೇ ತಂದುಕೊಂಡು ಹೋದೆಯಲ್ಲ, ತಂದು ಕಟ್ಕೊಟ್ಟು ಬಿಟ್ಟೆಯಲ್ಲ. ನನ್ನ ಅಳಿಯನಾದಂತಹ ಪ್ರಿಯ ಕಂಸನನ್ನು ವಧಿಸಿದ ಕಥೆ ಬಿಡು, ಅದಕ್ಕಿಂತಲೂ ನನಗೆ ಆಘಾತಕಾರಿಯಾವುದು ಹಂಸ ಡಿಬಿಕರನ್ನು ವಧಿಸಿದ ಪ್ರಕರಣ. ಒಬ್ಬರಿಗೆ ಮತ್ತೊಬ್ಬರಿಗೆ ಇಬ್ಬರಿಗೂ ಇರಬಹುದಾದ ಸಾಂಗತ್ಯದಲ್ಲಿ ಅಪ್ರಿಯವಾದ ವಾರ್ತೆಯನ್ನು ಕೇಳಿದರೆ ಪ್ರಾಣ ಬಿಡುತ್ತೇವೆ ಅಂತ ಒಪ್ಪಂದ ಇದ್ದದ್ದು. ಅವಸತ್ತ ಅಂತ ಇವನಲ್ಲಿ ಪ್ರಚಾರ ಮಾಡಿ ಇವನೂ ನೀರಿಗೆ ಬಿದ್ದು ನಾಲಗೆ ಎಳಕೊಂಡು ಸಾಯುವ ಹಾಗೆ ಮಾಡಿದೆಯಲ್ಲ ನೀನು. ಹಂಸ ಡಿಬಿಕರನ್ನು ಕೊಂದಂತಹ ಕೊಲೆಗಡುಕತನ ಇನ್ನೂ ನನ್ನ ಎದೆಯಲ್ಲಿ ಹಬೆಯಾಡುತ್ತಿದೆ, ಹೊಗೆಯಾಡುತ್ತಿದೆ. ಅದನ್ನು ತೀರಿಸುವುದಕ್ಕಾಗಿ ಕಾಯುತ್ತಿದ್ದವ ನಾನು. ಒಳ್ಳೆಯದಾಯಿತು ಈ ಸಂಧಿಯನ್ನು ನೀನಿಟ್ಟುಕೊಂಡು ಬಂದದ್ದು. ನನ್ನ ಆಪ್ತನಾಗಿ ಆ ಕಂಸನಿಗೆ ಪ್ರಿಯ ಅಳಿಯನಾಗಿ ನನ್ನ ಅಳಿಯನ ಅಳಿಯನಾಗಿ ನನಗೆ ಮೊಮ್ಮಗುವಾಗಿ ನೀನೇನಾದರೂ ಬಂದಿದ್ರೆ ನನ್ನ ಶತ್ರುವಾದರೂ ನಿನ್ನನ್ನು ಘಾತಿಸದೆ ಬಿಡಬೇಕಾದಂತಹ ಸ್ಥಿತಿ ನನ್ನ ಪಾಲಿಗೆ ಬಂದು ಬಿಡುತ್ತಿತ್ತು.
ಆದ್ದರಿಂದ ಹಂಸ ಡಿಪಿಕರನ್ನು ಕೊಂದು ಆ ಮೂಲಕವಾಗಿ ನನ್ನ ಭಾವನೆಗಳನ್ನು ನಾಶ ಮಾಡಿ ನನ್ನ ಬಲಗೈಗಳನ್ನೇ ಮುರಿದ ನಿನ್ನನ್ನು ಸುಲಭದಲ್ಲಿ ಬಿಟ್ಟೇನು ಅಂತ ತಿಳಿದಿದ್ಯೋ? ಪಶು ಒಂದು ವ್ಯಾಘ್ರನ ಮನೆಗೆ ಹೋಗಿ ಸತ್ಕಾರವೇ ನನಗೆ ಅಂತ ಕೇಳಿದ ಹಾಗೆ ಮೊಲವೊಂದು ಹೋಗಿ ಒಂದು ದೊಡ್ಡದಾದಂತಹ ಸಿಂಹದ ಮುಂದೆ ನಿಂತುಕೊಂಡ ಹಾಗೆ ನೀನಾಗಿ ನನ್ನ ಬಳಿಗೆ ಬಂದಿದ್ದೀಯಲ್ಲ ಮಾಯಗಾರ ಮಾಟಗಾರ ಮೋಸಗಾರ ಕುತಂತ್ರದ ಪರಮಾವಧಿ ತೋರಿಸುವ ಜಾದುಗಾರ ನಿನ್ನನ್ನು ಸುಲಭದಲ್ಲಿ ಬಿಟ್ಟೇನು ಅಂತ ತಿಳಿದಿದ್ಯೋ? ಏನು ಮಾಡ್ತೀಯ? ತಲೆ ಕಡಿತಾನೆ ಮುಚ್ಚಬಾಯಿ ಮದ ಮುಖನ ಕೇಳ್ಬಿತ್ತವ ನಾನು ಯಾರು ಅಂತ ತಿಳಿಯುವ ಹಪಹಪಿಕೆಯಿಂದಲೇ ಮತ್ತೆ ಮತ್ತೆ ಪ್ರಶ್ನಿಸ್ತಾ ಇದ್ದಾಗ ಇಲ್ಲಿಗೆಷ್ಟು ಪ್ರಸ್ತುತವೋ ಅಷ್ಟನ್ನೇ ಸ್ಪಷ್ಟವಾಗಿ ಆಡಿದ್ದೇನೆ. ಮೊಮ್ಮಗ ಅಂತ ಒಪ್ಪಿಕೊಳ್ಳುವ ಅಜ್ಜನಾಗಬೇಕಾಗಿತ್ತು, ಪ್ರವೃತ್ತಿಯಿಂದ ಹಾಗೆ ಆಗಲಿಲ್ಲ ಅಂತ ಆಕ್ಷೇಪಿಸಿದೆ. ಮಾವ ಅಂತ ಲೋಕ ಒಪ್ಪಿದವನನ್ನು ಕೊಂದು ಕಳೆದದನ್ನು ಸಾಂದರ್ಭಿಕವಾಗಿಯೇ ನಾನು ಉಲ್ಲೇಖಿಸಿದ್ದು, ಅದನ್ನು ಉಲ್ಲೇಖಿಸಿಯೇ ನೀನು ಅಜ್ಜನ ಸ್ಥಾನದಲ್ಲಿದ್ದೀನಿ ತಂದದ್ದು. ಹಾಗಾದರೆ ಸಾಂಸಾರಿಕವಾದ ಸಂಬಂಧಾನುಬಂಧಗಳಿಂದ ಒಬ್ಬಾತ ಸುರಕ್ಷಿತ ಅಂತ ಆಗುವುದಿಲ್ಲ, ಅವನ ವೃತ್ತಿ ಪ್ರವೃತ್ತಿಗಳಿಂದಲೇ ಅದು ನಿರ್ಣಯ ಆಗುವುದು ಅಂದದ್ದು. ಇದನ್ನು ಗ್ರಹಿಸದೆ ನಿನ್ನವರಾದ ಹಂಸಡಿಬಿಕರು, ಅವರು ಹಂಸಡಿಬಿಕರು ಏನು ಮಹಾ, ನೀನು ಮಾಡಿದ ದುಷ್ಟ ಕಾರ್ಯಗಳಿಗೆ ಸಹಯೋಗವನ್ನು ಕೊಡ್ತಾ ಇದ್ದವರು ತಾನೆ, ನಿನ್ನದ್ದಾದಂತಹ ದುಷ್ಟ ಮಹತ್ವಾಕಾಂಕ್ಷೆಯನ್ನು ಸಾಧಿಸುವುದಕ್ಕೆ ಸತತವಾಗಿ ಶ್ರಮಿಸ್ತಾ ಇದ್ದವರು ತಾನೆ, ಅವರನ್ನು ಕೊಂದು ಕಳೆದದ್ದರಲ್ಲಿ ತಪ್ಪೇನು? ನಿನ್ನ ಅಳಿಯನನ್ನು ಕೊಂದು ಕಳೆದದ್ದರಲ್ಲಿ ಅವನು ಮಾಡಿದಂತಹ ದುಷ್ಟ ಪ್ರವೃತ್ತಿಯ ಕಾರಣ ಸ್ಥಾನದಲ್ಲಿ ನಿಲ್ತದೆ ಹೊರತು ಬಾಲಕನಾಗಿದ್ದಂತಹ ನನ್ನ ಪ್ರವೃತ್ತಿಯಲ್ಲ. ಆದ್ದರಿಂದ ಅವರಿಗೆ ಹಾಗೆ ಮಾಡಿದ್ದನ್ನು ಇವರಿಗೆ ಹೀಗೆ ಮಾಡಿದ್ದನ್ನೆಲ್ಲವನ್ನು ನಾನೀಗ ಪರಿಹರಿಸಿಕೊಳ್ಳುತ್ತೇನೆ ಅಂತ ಹೇಳುವುದಿದ್ದರೆ, ಇದು ಅಸಹಾಯಕನಾದ ನೀನು ಮಾತನ್ನೇ ಮರೆಯಾಗಿಸಿಕೊಳ್ಳುವ ವಿಧಾನ ಅದಲ್ಲ ಅಂತಾದರೆ, ಮದವೇ ಮುಖವಾಗುಳ್ಳಂತಹ ನೀನು ಎಂತಹ ಸೋಲಿನ ಸ್ಥಿತಿಯಲ್ಲೂ ಆ ಮದದ ಬಲದಿಂದ ಮಾತ್ರ ಹೀಗೆ ಮೆರೆಯುವುದಕ್ಕೆ ಸಾಧ್ಯ? ಮಾತಿನ ಮೂಲಕವಾಗಿ ಆದ ಅಲ್ಲದಿದ್ರೆ ಪಿತ್ತೇರಿರಬೇಕು, ವಾಸ್ತವ ಏನು ಅಂತ ಅರಿಯದ ಸ್ಥಿತಿಗೆ ನೀನು ಬಂದಿರಬೇಕು. ಅಲ್ಲದಿದ್ರೆ ಮದ್ಯವೋ ಭಂಗಿಯೋ ಇಂಥದ್ದರ ಸೇವನೆಯಿಂದ ಉಂಟಾದಂತಹ ಚಿತ್ತಬೌದ್ಧಿಕ ವಿಕಾರಗಳೇ ಕಾರಣವಾಗಿ ಇಂತಹ ಮಾತುಗಳು ಬರಬೇಕು. ಮೊಲ ಬಂದ ಹಾಗಾಯ್ತಂತೆ, ಯಾವುದರ ಗವಿಗೆ ಅಲ್ಲೋ, ಸಿಂಹದ ಗವಿಗೆ ಬಂದಂತಹ ಮೊಲ ಅಟ್ಟಾಸವನ್ನು ಕೊಡ್ತದೆ. ಅದೇ ಹೇಳಿದ್ದು ನಾನು. ಹಾಗಾದರೆ ಮೊಲವಾದ ನೀನು ತಿನ್ನನ್ನು ನೀನು ಸಿಂಹವಾಗಿ ಭ್ರಮಿಸುವಂತಹ ಯತ್ನ ಬೇಡ, ಅದನ್ನು ಬಿಂಬಿಸುವ ಪ್ರಯತ್ನವೂ ಬೇಡ. ನೀನು ಭಟನೇ ಹೌದು ಅಂತಾದರೆ, ಮಾಡಿದ್ದನ್ನು ಬಲದಿಂದ ದಕ್ಕಿಸಿಕೊಳ್ಳಬಲ್ಲಂತಹ ಛಾತಿಯನ್ನು ಉಳಿಸಿದ್ದು ಹೌದು ಅಂತಾದರೆ, ನೋಡುವ ವಿಘಾತದಲ್ಲಿ ರಣ ಕೊದಕಿ ಬಾ. ಗೋಪಕುಮಾರ ನಿನ್ನ ಕುತ್ತಿಗೆಯನ್ನು ಕಡಿದು ನನ್ನ ಹೆಮ್ಮಕ್ಕಳಿಗೆ ತಂದಂತಹ ವೈಧವ್ಯಕ್ಕೆ ಸರಿಯಾದ ಪ್ರಾಯಶ್ಚಿತ್ತ ಮಾಡ್ತೇನೆ. ಹಾಗೆಂದು ಈ ಮಕ್ಕಳು ಹೇಗೆ ಬಂದ್ರು ಅಂತ ಒಮ್ಮೆ ಯೋಚಿಸಬೇಡುವ. ಓ ಮಕ್ಕಳೇ, ನಿಮ್ಮ ಪರಿಚಯವನ್ನು ಸರಿಯಾಗಿಯೇ ಮಾಡಿದ್ದಾನೆ ಶ್ರೀಕೃಷ್ಣ. ಈಗ ನಿಮ್ಮಲ್ಲಿ ನಾನು ಸ್ಪಷ್ಟವಾಗಿ ಹಿರಿತಲೆಯಾಗಿ ಆಡ್ತೇನೆ. ಗೋವಳರು ನಿರ್ಲಜ್ಜರು, ಅದರಲ್ಲೂ ಈ ಕೃಷ್ಣನ ಕಾಯಕ ಎನ್ನುವುದೇ ಲೋಕಕ್ಕೆ ಅತ್ಯಂತ ಅಹಿತಕಾರಿ ಮಾತ್ರ ಅಲ್ಲ, ಅವಮರ್ಯಾದೆಯ ಸಂಗತಿ. ಅಂಥವನ ಜೊತೆಗೆ ನನ್ನ ಜಾತಿಯಲ್ಲಿ ವರ್ಣದಲ್ಲಿ ಉಚ್ಚತಮವಾದಂಥ ಕ್ಷಾತ್ರಕುಲ ಸಂಭೂತರಾದ ನೀವು ಪ್ರಚೋದನೆಗೆ ಒಳಗಾಗಿ ಹಿಂದೂ ಮುಂದು ನೋಡದೆ ಬರಬಹುದೇ? ಮಾಗದ ಅಂದರೆ ಉರುಟು ಅಂತ ಅವ ಹೇಳಿರಬೇಕು, ಮಾಗದ ಅಂದರೆ ಚಪ್ಪಟೆ ಅಂತ ಅವ ಹೇಳಿರಬೇಕು, ಮಾಗದ ಅಂದರೆ ಒಂದು ಉದ್ದದ ಗಡಿ ಇದರಾಗೆ ಇದ್ದಾನೆ ಅಂತ ಹೇಳಿರಬೇಕು. ಮಾಗದನ ಬಗ್ಗೆ ಇಲ್ಲ ಸಲ್ಲದ ಕಲ್ಪನೆ ಮಾಡಿಕೊಂಡು ಬಂದಿದ್ದೀರಿ, ಈಗ ಗೊತ್ತಾಗಲಿಲ್ವೇ? ಅವಿಚ್ಛಿನ್ನವಾಗಿ ಉಳಿಯಬಹುದಾದ ಸಾಧಾರಣವಾದ ಪ್ರಹಾರಕ್ಕೆ ಸಿಗದ ಕಲ್ಲಿನ ಕಂಬದ ಹಾಗಿರುವವನು ನಾನು, ವಜ್ರ ಕಂಬ ಅಂತ ಅರ್ಥ ಆಯ್ತಲ್ಲ. ಇರಲಿ, ದೊಡ್ಡದಲ್ಲ, ಬಂದದ್ದಕ್ಕೆ 4 ದಿನ ನಮ್ಮಲ್ಲಿ ಆತಿಥ್ಯ ಸ್ವೀಕಾರ ಮಾಡಿ ಗೋವಳನೊಟ್ಟಿಗೆ ಬಂದದ್ದಕ್ಕೆ ಪ್ರಾಯಶ್ಚಿತ್ತ ಮಾಡಿ ಬುದ್ಧಿವಂತಿಕೆ ಮಾಡಿದ್ದಾನವ. ಭೀಮಾ ಅಂದ್ರೆ ಅವನಿಗೆ ಆಗುವುದಿಲ್ಲ, ನಾಳೆ ಯಾದವರಿಗೆ ವಿರುದ್ಧ ನಿಂತು ಬಿಟ್ರೆ ಅಂತ ಅವನಿಗೆ ಹೆದರಿಕೆ. ಅರ್ಜುನನ ಬಗ್ಗೆಯೂ ಅವನಿಗೆ ಚೆನ್ನಾಗಿ ಮುಂದಾಲೋಚನೆ ಉಂಟು. ನಿಮ್ಮನ್ನು ತಕ್ಕ ಆಯುಧವಾಗಿ ಬಳಸುವುದಾ? ಆಯುಧವಾಗಿ ಬಳಸುವವನಿಗೆ ಒಂದು ಸ್ವಾತಂತ್ರ್ಯ ಇರ್ತದೆ, ಬೇಕಾದ್ರೆ ಬಳಸುವುದು, ಇಲ್ಲದೆ ಹೋದ್ರೆ ಮೇಲುಪ್ಪರಿಗೆ ಬಿಸಾಡುವುದು, ಕಿಲುಬು ಕಟ್ಟುವುದಕ್ಕೆ, ಮತ್ತೆ ಬೇಕಿದ್ರೆ ಹರಿತ ಮಾಡುವುದಕ್ಕೆ, ಉಜ್ಜುವುದಕ್ಕೆ. ಆದ ಕಾರಣದಿಂದಲೇ ಆಯುಧವಾಗಿ ಬಳಸುವವನ ಬಗ್ಗೆ ನೀವು ಸಂಭಾವಿತತನ ಗುರುತಿಸಬೇಡಿ. ಮಕ್ಕಳೇ, ಅವಂತೂ ನಿರ್ಲಜ್ಜ, ನೀವಂತೂ ಒಳ್ಳೆಯ ಲಜ್ಜೆ ಇತ್ಯಾದಿ ಮಾನವ ಗೌರವ ಉಳ್ಳವರು. ಆದ ಕಾರಣದಿಂದಲೇ ಹೀಗೆ ಬಂದವರಿಗೆ ಸ್ವಾಗತ ಕೊಡ್ತೇನೆ, ನಿಮ್ಮ ದಾರಿಯನ್ನು ಬದಲಾಯಿಸಿ. ಮುಚ್ಚಬಾಯಿ ಕೃಷ್ಣ
ಬಿಡುತ್ತದೆ ಎನ್ನುವ ಕಲ್ಪನೆಯಲ್ಲಿ ಆಡ್ತಾ ಇದ್ದೆ. ಕೃಷ್ಣ ಹೀಗೆ ಹೇಳಿದ್ದಾನೆ ನಿನ್ನ ಬಗ್ಗೆ ಅಂತ. ನನಗೆ ತಿಳಿದದ್ದು ನೀನಾಡಿದ ಮಾತುಗಳಿಂದ ಒಂದೇ, ಏನು ಹೆಸರು ಮಾತ್ರ ಮಾಗದ, ಆದರೆ ನೀನಿನ್ನು ಮಾಗದ, ಪರಿಪಕ್ವವಾಗದ್ದು ಅಂತ ನನಗೆ ಚೆನ್ನಾಗಿ ಮಾತಾಡ್ತಾನೆ ನನ್ನ ಜಾತಿ ಮಾಗ. ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಿದ್ದಿ, ಹಾಗಾಗಿ ನಮ್ಮನ್ನು ಜಾತಿ ಮಕ್ಕಳು ಅಂತ ಗುರುತಿಸಿ. ಒಂದು ಪ್ರೀತಿಯ ಸಂಬೋಧನೆ, ಅದು ಅಡ್ಡ ವಾಕ್ಯ ಅಲ್ಲ. ಅದು ನೀವು ಕಿರಿಯರಾದದ್ದರಿಂದ ನಿಮಗೆ ಬುದ್ಧಿಯನ್ನು ಹೇಳ್ತಾ ಇದ್ದೇನೆ, ಕೇಳಿ ಮಕ್ಕಳೇ ಅಂತ ಆಡಿದೆ. ನನ್ನ ಜಾಯಮಾನ ಅದು, ನನ್ನ ಹಿರಿತನಕ್ಕೆ ಶೋಭೆ ಅದು. ಆದರೆ ಒಂದು ನೆನಪಿನಲ್ಲಿರಬೇಕು, ಯಾವುದನ್ನು? ನಿನಗಿಂತ ಹೆಚ್ಚಾದ ಪ್ರಾಯದವರು ಇನ್ನೂ ನಮ್ಮ ಹಸ್ತಿನಾವತಿಯಲ್ಲಿ ಜೀವಂತದಲ್ಲಿದ್ದಾರೆ. ಯಾರವರು? ಆಚಾರ್ಯ ಭೀಷ್ಮ. ಅವರು ಹೇಳಿದ ಮಾತುಗಳನ್ನು ನಾವು ಕೇಳುತ್ತಾ ಬದುಕಿದವರು ಇದುವರೆಗೆ. ಹಾಗಾಗಿ ಬುದ್ಧಿ ಹೇಳುವುದಕ್ಕೆ ನೀನು ಜನ ಅಲ್ಲ. ಓ ಬೇಡ, ಕ್ಷತ್ರಿಯನಾಗಿದ್ದೀಯೋ, ಶುದ್ಧ ಕ್ಷತ್ರಿಯನಾಗಿಯೋ ಹುಟ್ಟಿದ್ದಿ, ಬೆಳೆದಿದ್ದೀಯೋ, ಬಾಳಿದ್ದೀಯೋ ಕೇಳಿದ್ರೆ ಅದಿಲ್ಲ. ಈಗ ಬುದ್ಧಿ ಹೇಳುವುದಕ್ಕೆ ನಾನಲ್ಲ, ತಿದ್ದಿ ಹೇಳುವುದಕ್ಕೆ ನಾನಾದೀತ. ತಿದ್ದಿ ಹೇಳುವುದಕ್ಕೆ ನೀನು, ತಿದ್ದಿ ಹೇಳುವುದಕ್ಕೆ ಪ್ರಯತ್ನ ಪಟ್ಟರೆ ನಾನು ನಿನಗೆ ಬುದ್ಧಿ ಹೇಳಬೇಕಾದೀತು. ಅಯ್ಯೋ, ಹಾಗಾದ್ರೆ ಬುದ್ಧಿಯು ನಿನಗೆ ಹಿಡಿಸುವುದಿಲ್ಲ ಅಂತ ಆಯ್ತು. ನಮಗೆ ಉಂಟಯ್ಯ ಬುದ್ಧಿ, ನೀನು ಹೇಳಬೇಕಾದ ಬುದ್ಧಿ ಅವಶ್ಯಕತೆ ನಮಗಿಲ್ಲ. ಅಷ್ಟು ಮಾತ್ರವೂ ಅಲ್ಲ, ಕ್ಷತ್ರಿಯನಾಗಿ ಬೆಳೆದಿದ್ದಿ ಅಂತ ಆಡುತ್ತೆ. ಕ್ಷತ್ರಿಯರು ಮಾಡುವ ಯಾವುದೇ ಕೃತ್ಯವನ್ನು ನೀನು ಇದುವರೆಗೆ ಮಾಡಿದವನಲ್ಲ. 84 ಜನರ ಅರಸರನ್ನು ಬಂಧನದಲ್ಲಿ ಇಟ್ಟಿದ್ದಿ, ಅವರನ್ನು ಯುದ್ಧ ಮೂಲಕವಾಗಿಯೂ ಸೋಲಿಸಿದ್ದಿ. ನಿಜವಾದ ಕ್ಷತ್ರಿಯನಾದವನು ಮಾಡಬೇಕಾದ ಕರ್ತವ್ಯ ಏನು? ಸೋತ ಅವರನ್ನು, ಅವರು ಸೋತರು ಅಂತ ಒಪ್ಪಿಕೊಂಡಾಗ ಪ್ರಾಮಾಣಿಕವಾಗಿ ಅವರನ್ನು ಸೆರೆ ಬಿಟ್ಟು ಕಳುಹಿಸಬೇಕು. ನಾವು ನೀವು ಸೋತಿದ್ದೀರಿ, ಶರಣಾಗತರಾಗಿದ್ದೀರಿ, ಹೋಗಿ ಬದುಕಿಕೊಳ್ಳಿ ಅಂತ ಅವರನ್ನು ಬಿಡಬೇಕು. ಇದು ನಿಜವಾದಂತಹ ಕ್ಷಾತ್ರ ತೇಜಸ್ಸು. ಯಾವನು ಮೊರೆ ಹೊಕ್ಕವನನ್ನು ಕೈ ಬಿಡುವ ಪ್ರಯತ್ನವನ್ನು ಕ್ಷತ್ರಿಯನಾದವನು ಮಾಡುತ್ತಾನೋ ಅವನು ಕೆಟ್ಟವನಿಸಿಕೊಳ್ತಾನೆ ಲೋಕದಲ್ಲಿ. ನಿನ್ನನ್ನು ನಾನು ಗುರುತಿಸಿದ್ದು ಕೆಟ್ಟವ ಅಂತಲೇ. ನೀನು ಶುದ್ಧ ಕ್ಷತ್ರಿಯನೂ ಆಗಲಿಲ್ಲ, ಅತ್ತ ಶುದ್ಧ ಬ್ರಾಹ್ಮಣನೂ ಆಗಲಿಲ್ಲ, ಅತ್ತ ಶುದ್ಧ ಮಾಟ ಮಾಡುವವನು ಆಗಲಿಲ್ಲ. ಎಲ್ಲ ಒಟ್ಟು ಒಂದು ಕಲೆಬರೆಕಾಗಿ 84 ಜನರನ್ನು ನರಮೇಧ ಕೊಡುವುದರ ಮೂಲಕವಾಗಿ ತನ್ನ ಕ್ಷೇತ್ರ ತೇಜಸ್ಸನ್ನು ಬೆಳೆಸ್ತೇನೆ ಅಂತ ಹೊರಟ ನೀಚ ಏನು ಅಂತ ಗ್ರಹಿಸಿದಿ ನೀನು? ದಿನ ಒಂದಕ್ಕೆ 1000 ಬ್ರಾಹ್ಮಣರಿಗೆ ದಾನ ಮಾಡ್ತಿ. ಜ್ಞಾತ ಅಜ್ಞಾತ ಕೃತದೋಷ ಪರಿಹಾರಾರ್ಥ ಸಿದ್ಧಾರ್ಥಂ ಇದೆಲ್ಲ ಮಾಮ ಅಂತಲ್ವ ಕೊಡುವುದು? ಇಷ್ಟು ಜನ ಬ್ರಾಹ್ಮಣರಿಗೆ ದಾನ ಮಾಡಿಯು ನೀನು ಮಾಡಿದ ಪಾಪ ಹೋಗಿಲ್ಲ ಅಂತ ಆದ್ರೆ ಪಾಪಿ ಮಗನೇ, ಯಾರ ಹತ್ರ ಮಾತಾಡ್ತೀನಿ ನೀನು? ಸರಸವೇನೋ ಶ್ರೀಕೃಷ್ಣನಲ್ಲಿ ಸರಸವೇ ಶ್ರೀಕೃಷ್ಣನೋ ಸರಸವೇ ಶ್ರೀಕೃಷ್ಣನೋ ಶ್ರೀಹರಿನ ಗೆಳೆಯೇ ತಾಳು ಶ್ರೀಹರಿನ ಗೆಳೆಯೇ ತಾಳು ಅದೇ ನಿಮಿಷದಿ ನಿನ್ನು ಬಂದು ಪಡಿದುರುಳಿ ಬೇಳಿದರು. ಸರಸಾಡುವುದಕ್ಕೆ ಮುಂದಾಗಿದ್ದೀಯಲ್ಲ, ಇಷ್ಟು ಪ್ರಾಯ ಆಗಿ ಫಲ ಏನು ಬಂತು ನಿನಗೆ? ಅವನು ಸಂಬಂಧದಲ್ಲಿ ನಿನಗೆ ಮೊಮ್ಮಗನಿರಬಹುದು, ಅವನು ಆಡಿ ಬೆಳೆದ ನಿನಗಿನ್ನ ಕಣ್ಣೆದುರು ಹುಟ್ಟಿದವನಿರಬಹುದು, ಆದ್ರೆ ಅವನು ಪುರುಷೋತ್ತಮನಿದ್ದಾನೆ ಅಂತ ತಿಳುವಳಿಕೆ ನಿನಗೆ ಇಲ್ಲದೆ ಹೋಯಿತಲ್ಲ ಕೆಟ್ಟವನೇ. ಕೃಷ್ಣನಲ್ಲಿ ಸರಸಾಡುವುದಕ್ಕೆ ಮುಂದಾಗಿದ್ದು ದೇವದೇವೋತ್ತಮನಲ್ಲಿ ಅವನನ್ನು ಹೇಗೆ ಕಾಣಬೇಕಾಗಿತ್ತು ಎನ್ನುವ ಪ್ರಜ್ಞೆಯನ್ನು ಕಳಕೊಂಡವನು. ಇಷ್ಟು ವಯಸ್ಸಾಗಿ ಏನು ಬಂತೋ ಸಾರ್ಥಕತೆ ನಿನಗೆ? ಅತ್ಲಾಗಿ ಜಾತಿಯ ಮರ್ಯಾದೆಯನ್ನು ತೆಗೆದಿ, ಇತ್ತಲಾಗಿ ಕೃಷ್ಣನ ಮರ್ಯಾದೆ ತೆಗೆಯುವುದಕ್ಕೆ ಮುಂದಾಗಿದ್ದಿ. ನಿನ್ನನ್ನು ಬಿಡುವುದಿಲ್ಲ, ಹಾಗಾಗಿ ಆಡಿದ್ದು ನಾನು. ನೀನಾಡಿದ ಇಷ್ಟು ಮಾತು ನನಗೆ ಮಾತಿನ ಹಾಗೆ ಕೇಳಲಿಲ್ಲ, ಬೊಗಳಿಯುವುದು ಅಂತಲೇ ಆಡಿದ್ದು ನಾನು. ಉನ್ನಿ ನನ್ನ ಮುಂದೆ ಆಡುವುದಕ್ಕೆ ಹೊರಡ್ತಿ? ಭುಜದಂಡಗಳಲ್ಲಿ ನಿಕ್ಷೇಪಿಸಲ್ಪಟ್ಟ ಶಕ್ತಿಯ ಭಂಡಾರವನ್ನು ನಮ್ಮ ನೋಡು. ಭುಜ ಕುಣಿಸ್ತಾ ಕುಣಿಸ್ತಾ ಹೋರಾಟಕ್ಕೆ ನಿಂತೆ ಅಂತ ಆದ್ರೆ ನಿನ್ನ ಕುಟುಂಬವನ್ನು ಸರ್ವನಾಶ ಮಾಡಿಯನು ಪಾಪಿ, ಚಾಂಡಾಲ, ಅಧಮ, ನೀಚ, ಮೂರ್ಖ ಬರ್ಲಿಯ ನಿನ್ನವರು ಬರ್ಲಿ ನೋಡಿಕೊಳ್ತೇನೆ ನಾನು. ಕೃಷ್ಣ ನಿನ್ನ ತಲೆಗೆ ಮದ್ದು ಹಾಕಿದ್ದಾನೆ ಅಂತ ತಿಳಿದದ್ದು ನಾನು. ಯಾಕೆ? ಅದಾದ್ರೆ ತೆಗಿತಿದ್ದೆ, ಇದು ಹೊಟ್ಟೆಗೆ ಔಷಧಿ ಹಾಕಿದ್ದಾನೆ, ನಿನ್ನನ್ನು ವಾಂತಿಯೇ ಮಾಡಿಸಿದ್ದು. ವಾಂತಿ ನಿನ್ನ ಹೊಟ್ಟೆಗೆ ಮಾಡಬಹುದು. ನೀವೀಗ ಯುದ್ಧಕ್ಕೆ ಬಂದದ್ದು? ಹೌದು, ಯುದ್ಧಕ್ಕೆ ಸಿದ್ಧರ. ಯುದ್ಧಕ್ಕೆ ಸಿದ್ಧರ ಸಮೇತ ಬನ್ನಿ, ನಿಮ್ಮಲ್ಲಿಲ್ಲದ ಹೋದ್ರೆ ನಾನು ಕೊಡ್ತೇನೆ. ಒಂದಕ್ಷೋ ಹಿಣಿಬೇಕು, ಎರಡಕ್ಷೋ ಹಿಣಿಬೇಕು. ತಡಿಯೋ ತಡಿಯೋ, ಏನ್ ತಡೆಯುವುದು? ವೈರವನ್ನು ಸಾಧಿಸುವುದಕ್ಕೆ ಯುದ್ಧವೇ ಮಾರ್ಗ ಅಂತ ನೀನು ಅಂಗೀಕರಿಸ್ತೀಯ, ಆದ್ರೆ ಆಕ್ಷೇಪ ಇಲ್ಲ. ಅದಕ್ಕೆ ಅಡಗಿ ನಾನು ನಿಲ್ಲುವವನು ಅಲ್ಲ, ಆದ್ರಿಂದಲೇ ಪ್ರಕಟವಾಗಿ ಹೇಳಿದ್ದು. ಆದ್ರೆ ಮಾಗಧ, ಅನುಚಿತವಾದ ವಿಧಾನದಲ್ಲಿ ನೀನು ಸೆರೆಯಲ್ಲಿಟ್ಟಿರಬಹುದು ರಾಜಕುಮಾರರನ್ನು, ಅನುಚಿತವಾದ ವಿಧಾನದಲ್ಲಿ ನಿನ್ನನ್ನು ಹೊಡೆದು ಕೊಲ್ಲುವುದು ಇಲ್ಲ. ನಾವು ಮೂವರಿದ್ದೇವೆ, ದೇವರ ಶ್ರೀಮುಖದಿಂದ ಬರಬಹುದಾದ ಆಯ್ಕೆ ನಿನಗೆ ಬಿಟ್ಟಿದ್ದೇನೆ. ನೀನೊಬ್ಬ ಹೋದರೆ ಎಲ್ಲ ಸರಿಯಾಗುತ್ತದೆ ಅಂತ ನಮ್ಮ ನಿಲುವು. ನಿನ್ನ ನಿಲುವನ್ನು ನೀನು ಮುಂದುವರಿಸಬೇಕಾದ್ರೆ ನಮ್ಮ ಮೂವರನ್ನು ಯಾರನ್ನಾದ್ರೂ ಒಬ್ಬರನ್ನು ತೆಗೆಯಬೇಕಾಗುತ್ತದೆ, ಉಳಿದ ಇಬ್ಬರು ಸೋಲನ್ನು ಅಂಗೀಕರಿಸುತ್ತೇವೆ. ಆದ್ದರಿಂದ ಆಯ್ಕೆ ನಿನಗೆ ಬಿಟ್ಟಿದ್ದೇನೆ. ಮೂವರಲ್ಲಿ ಯಾರು ಅಂತ ಹೇಳಿದ್ರೆ ಅವರೇ ನಿನ್ನ ಜೊತೆಯಲ್ಲಿ ಹೋರಾಟ ಮಾಡುತ್ತಾರೆ. ನಾನಾದೀತೋ?
ನಿನ್ನ ಶೌರ್ಯ ಏನು ಅಂತ ಪ್ರಕಟ ಆಗಿದೆ. ಪಲಾಯನ ಪಂಡಿತ ಅಂತ ವರ್ಷದ ಪ್ರಶಸ್ತಿ ಪಡೆಯುವುದಕ್ಕೆ ನೀನು ಅರ್ಹ. ಆದೀತು. ನಮ್ಮಲ್ಲಿ ನಾವು ವರ್ಷಕ್ಕೆ ವಿಶೇಷವಾದಂತಹ ಒಂದು ಸ್ವಾತಂತ್ರ್ಯದ ಹೆಗ್ಗುರುತಾಗಿ ಒಂದು ಆಚರಣೆ ಸಂಭ್ರಮ ಮಾಡುವ ಏನು ಅಂತ ಬೃಹದ್ರಥ ಮಹಾರಾಜರು ವೃಷಭ ನಿಬದ್ಧವಾದಂತಹ ವಿಶೇಷವಾದ ಬೇರಿತ್ರಯಗಳನ್ನು ಪಡೆದುಕೊಂಡಂತಹ ದಿನ ಅದನ್ನೇ ಆಚರಣೆ ಮಾಡು. ಅಂತಹ ಸಂದರ್ಭದಲ್ಲಿ ಬಂದಿದ್ರೆ ವರ್ಷದ ಪಲಾಯನ ಪಂಡಿತ ಅಂತ ನಿನಗೊಂದು ಪ್ರಶಸ್ತಿ ಕೊಡಬಹುದಾಗಿತ್ತು. ಬಿಡು, ನಿನ್ನ ಪರಾಕ್ರಮ ಪ್ರಕಟವಾಗಿದೆ. ಅರ್ಜುನ ಸಣ್ಣವ ಎತ್ತಿ ಬಗಲಲ್ಲಿಟ್ಟು ನಾಲ್ಕು ಸಿಹಿ ತಿನಿಸು ತಿನ್ನಿಸಿ ಏನು, ಹೊಂತಕಾರಿ ಹುಲಿ ಹಿಡಿದ್ರೆ ಮೂರು ವಾರ ತಿನ್ನಬೇಕು. ಹಿಮಾದಿ ತಕ ಹೊಟ್ಟೆಗೆ ಮದ್ದು ತೆಕ್ಕೊಂಡವ. ಚೆನ್ನಾಗಿಯೇ ಮಾತಾಡ್ತಾನೆ, ಮಾತಿನಲ್ಲಿ ಇಷ್ಟುಂಟಂತೆ, ಕೃತಿಯಲ್ಲಿ ಎಷ್ಟಿರ್ಲಿಕ್ಕಿಲ್ಲ. ಆದ ಕಾರಣದಿಂದಲೇ ಈ ಭೀಮನನ್ನು ಬಿಡು ಹೋರಾಟಕ್ಕೆ. ಹುಟ್ಟಿದಾಗ ಬಿದ್ದದ್ರಿಂದ ಬಂಡೆ ಹೊಡೆದಿದೆ. ಅವನು ಯಾವ ಮದ್ದು ತಿಂದರೂ ಅವನಿಗೆ ಅದು ಅಮೃತವಾಗಿದೆ, ಕೊಟ್ಟವರಿಗೆ ವಿಷವಾಗಿ ಪರಿಣಮಿಸಿದೆ. ಅಲ್ಲ, ಅವ ಬಿದ್ದದ್ದು ಬಂಡೆ ಹೊಡಿಯಾಗಿದೆ. ನಾನು ಎರಡು ಸೀಳಾಗಿ ಬಿಸುಡಲ್ಪಟ್ಟವ, ತಿರಸ್ಕೃತನಾದವ ಪುರಸ್ಕೃತ ಆಗಿದ್ದೇನೆ ಗೊತ್ತುಂಟಾದಿನಿಗೆ. ಆ ಪುರಸ್ಕಾರದ ಆಯುಷ್ ಎಷ್ಟು ಮಿತವಾದದ್ದು ಅಂತ ನಾನು ತೋರಿಸಿಕೊಡ್ತೇನೆ. ನೀನು ಮಾಡಿದ ಆಯ್ಕೆಯ ಬಗ್ಗೆ ಆಕ್ಷೇಪ ಇಲ್ಲ. ಏನು ಈಗ ಆರೋಗ್ಯ ಪೂರ್ಣವಾದಂತಹ ಸ್ಪರ್ಧೆ. ನೀವಿಲ್ಲಿಗೆ ಬರುವಾಗ ಯಾವುದೇ ಉದ್ದೇಶದಿಂದ ಬನ್ನಿ, ಪ್ರಚ್ಛನ್ನವಾಗಿ ಯಾವುದೇ ಅಭಿಲಾಷೆಯನ್ನಿಟ್ಟುಕೊಳ್ಳಿ. ಮಗಧೇಶನ ಸಾರ್ವಭೌಮನ ಅರಮನೆಗೆ ಬಂದಿದ್ದೀರಿ. ಇಲ್ಲಿಗೆ ಬಂದ ಮೇಲೆ ನೀವು ಅತಿಥಿಗಳೇ, ಯಾವ ಕಾರಣಕ್ಕೂ ವಿರೋಧವನ್ನು ನಾನು ಮಾಡುವ ಹಾಗಿಲ್ಲ. ತಂಗುವುದಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ. ಯುದ್ಧ ಯಾವಾಗ? ಚೈತ್ರ ಶುದ್ಧ ಪಾಡ್ಯದ ದಿನ ಯುದ್ಧ ಪ್ರಾರಂಭ ಆಗಬೇಕು. ಅಲ್ಲಿಯವರೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ನಿಮಗೆ ಮಾಡಿದ್ದೇನೆ. ಬೇಕಾದಂತಹ ಜಗಜಟ್ಟಿಗೆ ಆಸ್ಪದವಾಗುವಂತಹ ಮಂಗಳ ದ್ರವ್ಯಾದಿಗಳನ್ನು ಪೂಸಿಕೊಂಡೇ ಸಿದ್ಧಗೊಂಡರಾಯಿತು. ಅಕೋ ದಿನ ಪ್ರಕಟ ಆಗಿದೆ ಅಲ್ಲ. ಹೌದು ತಾನೆ. ನೀನು ಇದಕ್ಕೆ ಅಧ್ಯಕ್ಷನಾಗಿ ನಿಲ್ಲಬೇಕು. ಹೋರಾಟ ಮಾಡುವಾಗ ಮಲ್ಲಯುದ್ಧದ ಪೆಟ್ಟು ಗುಟ್ಟು ಪಟ್ಟುಗಳನ್ನು ಕರತಲಾಮಲಕಗೊಳಿಸಿಕೊಂಡ ಪ್ರವೃತ್ತಿ ನೀನು. ಕೃಷ್ಣನಾಗಿ ನಿನ್ನನ್ನು ನಾನು ಆವೇಶದಿಂದ ಎಷ್ಟೇ ಛೇಡಿಸಲಿ, ನನ್ನ ಹೆಮ್ಮಕ್ಕಳಿಗೆ ಬಂದ ವೈಧವ್ಯ ಅಂತ ಮಾತುಗಳನ್ನು ನನ್ನಲ್ಲಿ ಆಡಿಸಲಿ, ನಿಕೃಷ್ಟ ಪ್ರಜ್ಞೆಯನ್ನು ನಿನ್ನ ಕುರಿತಾಗಿ ಮೂಡಿಸಲಿ. ಪ್ರಪಂಚದ ಪ್ರಭಾವಿ ಮಲ್ಲಯುದ್ಧ ಪಟು ಯಾರು ಅಂತ ಕೇಳಿದ್ರೆ ನೀನೇ. ನೀನು ಅಧ್ಯಕ್ಷನಾಗಿ ನಿಲ್ಲಬೇಕು. ಪೂರ್ವಾಗ್ರಹಗಳಿಲ್ಲದೆ ಇಬ್ಬರ ವರಸೆಗಳನ್ನು ನೋಡಿ ಪ್ರಶಸ್ತಿಯನ್ನು ಕೊಡುವಂತ ಪ್ರಯತ್ನ ಮಾಡಬೇಕು. ಮಹಾಮಲ್ಲರಿಬ್ಬರು ಕೂಡ ಯೋಧರಾಗಿ ಕಾದುವುದಕ್ಕೆ ಸಿದ್ಧರಾಗಿದ್ದೀರಿ ಅಂತಾದ್ರೆ ನಾನು ನೀನು ಹೇಳಿದ್ರಿಂದ ಅಧ್ಯಕ್ಷನಾಗುತ್ತೇನೆ. ಉಳಿದ ನಮ್ಮ ಪಾಳೆಯದವರು ಬಂದಿದ್ದಾರೆ, ನಿಮ್ಮವರು ನೆರೆದಿದ್ದಾರೆ. ನೋಡೋಣ, ಪ್ರಾರಂಭ ಪ್ರಪಂಚದಲ್ಲಿರುವಂತಹ ಅರಿಗಳನ್ನೆಲ್ಲ ಕದಳಿ ವೃಕ್ಷಗಳು ಅಂತ ಭಾವಿಸಿದ್ರೆ ಅದಕ್ಕೆ ಮೃತ್ಯುಪ್ರಾಯವಾಗಿ ಕಾಣಿಸಿಕೊಳ್ಳಬಲ್ಲ ಭೀಮಗಜ ನೀನು. ಹಾಗೆ ಕ್ಷತ್ರಿಯ ಸಂದೋಹದಲ್ಲಿ ನನ್ನ ವರ್ಣದ ಕುವರನಾಗಿ ಭೀಮಗಜನಾಗಿ ಉಳಿದಿದ್ದಂತೆ. ಅದು ಕೇವಲ ಗಾವುದದ ಅಳತೆಯೋ ಗಜದ ಅಳತೆಯೋ, ಅದನ್ನು ಮತ್ತಗಜನಾದಂತಹ ಪಾರ್ಥಿವಾಗ್ರಣಿಯಾದ ಈ ಮಾಗಧನ ಮುಂದೆ ನೀನು ಸೆಣಸಾಟದಲ್ಲಿ ತೋರಿಸಬೇಕು. ಯಲವ ಭೀಮ ಗಜ ಸಹಸ್ರ ತ್ರಾಣಿ ನೀನು ಹೌದಾ ಅಲ್ಲುವ ಅದನ್ನು ಪರೀಕ್ಷೆ ಮಾಡಬೇಕಾದದ್ದು ಬಂಡಕಲ್ಲಿಗೆ ಮೈ ಉಜ್ಜಿ ಅಲ್ಲ, ನಿನ್ನ ದಾಡೆಯನ್ನು ಕದಳಿ ವೃಕ್ಷಕ್ಕೆ ತಿವಿದಿಯಲ್ಲ, ಹೆಬ್ಬಂಡೆಯ ಹಾಗಿರುವ ವಜ್ರಕಾಯವನ್ನು ಹೊಂದಿರುವ ಈ ಮಾಗದನ ಮದಿಸಿದ ಮುದಿ ಶರೀರಕ್ಕೆ ನಿನ್ನ ಹಾಯ್ದು ಪರೀಕ್ಷೆಯನ್ನು ಮಾಡು. ಒಂದು ವೇಳೆ ನೀನು ಗೆದ್ದೆ ಅಂತಾದರೆ ನಿನ್ನ ಕೈಗೆ ದೀಕ್ಷಾ ಕಂಕಣ ನಾನು ಕಟ್ಟುತ್ತೇನೆ. ನಾನು ಮಾಡಿದಂತ ದಾರಿ ಕ್ರೌರ್ಯದ ದಾರಿ ಆದರೆ ಅದನ್ನು ಮುಚ್ಚಿ ಅದನ್ನೊಂದು ಸಾಹಸದ ಕಾರ್ಯ ಅಂತ ಹೌದಾದರೆ ಮುಂದುವರಿಸಿಕೊಂಡು ಹೋಗುವಂತ ಭವಿಷ್ಯದ ನೇತಾರನ ಕಿರೀಟ ನಿನ್ನ ತಲೆಯ ಮೇಲೆ ಇಡುತ್ತೇನೆ. ಏನು ನಿನ್ನ ಗದೆಗೆ ಬೆದೆ ಬಂತು ಅಂತ ತಿಳಿದಿದ್ಯೋ? ನನ್ನ ಗದೆಯ ಶಕ್ತಿ ನಿನಗೆ ಗೊತ್ತುಂಟೋ? ಒಂದು ಕಾಲದಲ್ಲಿ ಯಾದವ ಸೇನೆಯನ್ನು ನಾಶ ಮಾಡುವುದಕ್ಕಾಗಿ ನನ್ನ ಗದೆಯನ್ನು ರಿವ್ವನೆ ತಿರುಗಿಸಿ ಬಿಸಾಡಿದಾಗ ಯೋಜನಾಂತರಕ್ಕೆ ಚಿಮ್ಮಲ್ಪಟ್ಟು ಇವರನ್ನು ನಾಶ ಮಾಡುವ ಮೊದಲು ಮಣ್ಣಿನಲ್ಲಿ ಕುಳಿ ನಿರ್ಮಾಣ ಮಾಡಿದೆ, ಅದಕ್ಕೆ ಗದಾವಸಾನ ಅಂತ ಹೆಸರು. ಆ ಗದೆಯಿಂದ ಸೃಷ್ಟಿಯಾದಂತಹ ಹೊಂಡ ದೊಡ್ಡದ, ನೀನು ನನ್ನ ಮುಂದೆ ಹಿಡಿದಿರುವ ಗದೆಯ ಭಾರ ದೊಡ್ಡದ. ಸಾಕು ಮಾಡು. ಅದಕ್ಕೆ ತನ್ನ ತೊಳೆಯನ್ನ
ಕಂಡು ಸುರರಥನ ಭಕ್ತರು ಮಗಧ ಭೀಮಸೇನ ಹೋರಾಡುವುದಕ್ಕಾಗಿಯೇ ಕಾಯ್ತಾ ಇದ್ದವನು ನಾನು. ಕೇವಲ ಮಾತಿನಿಂದಲೇ ಮುಗಿಸಬಹುದು ಎನ್ನುವ ಪ್ರಸಂಗ ಎಲ್ಲಿ ಹೋರಾಟಕ್ಕೆ ಸನ್ನದ್ಧವಾಗಿ ನಿಲ್ತದೋ ಅಂತ ತುಳಿಯುತ್ತಾ ಇದ್ದವ ನಾನು. ಹೋರಾಟ ಅಂತಂದ್ರೆ ನನ್ನ ಶರೀರದ ರೋಮಗಳು ರೋಮಾಂಚನಗೊಳ್ಳುತ್ತಾ ಇವೆ. ಅಲ್ಲರೆ ಕಾಯುತ್ತಾ ಇದ್ದವ ನಾನು, ಯಾರು ತಾಗುವುದಕ್ಕೆ ಸಿಕ್ಕುತ್ತಾರೆ ಅಂತ. ಅದರಲ್ಲಿಯೂ ನಿನ್ನಂತಹ ಅನುಭವಿ, ವಯಸ್ಸು ಎಷ್ಟಾದ್ರೆ ಏನು, ನಿನ್ನ ಮನಸ್ಸಿನಲ್ಲಿರುವ ಅದಮ್ಯವಾದಂತಹ ಉತ್ಸಾಹ, ಹೋರಾಟಕ್ಕೆ ಮುಂದಾಗುತ್ತಾನೆ ಎನ್ನುವಂತಹ ಸಾಮರ್ಥ್ಯದ ಮಾತುಗಳು ಬಹಳ ಸಂತೋಷವಾಯಿತು. ಇಲ್ಲದೇ ಇದ್ರೆ ಮುದುಕನನ್ನು ಕೊಲ್ಲಬೇಕಲ್ಲ ಕೊಲ್ಲಬೇಕಲ್ಲ ಅಂತ. ಯಾಕಂದ್ರೆ ಕೃಷ್ಣನಿಗೆ ಅಜ್ಜನಂತೆ ನೀನು ಕೇಳಿದವ ನಾನು. ಆದರೆ ನಿನ್ನನ್ನು ಕಂಡಾಗ, ನಿನಗಿರುವ ಸಾಮರ್ಥ್ಯ, ನಿನ್ನ ಭುಜಸ್ಕಾಲನವನ್ನು ನೋಡಿದಾಗ ಹಾಗೆ ಬೀಳುವ ಅಂತ ಆವತ್ತಿನಿಂದ ಇವತ್ತಿನವರೆಗೂ ಆಗುತ್ತೆ ಉಂಟು. ತೊಡಗಿದೆಯಲ್ಲ ಕೃಷ್ಣನ ಜೊತೆಯಲ್ಲಿ ಮಾತುಗಾರಿಕೆ, ಆಗಲೇ ಅನ್ನಿಸ್ತಾ ಇತ್ತು ಈಗಲೇ ಹೋಗಿ ಇವನ ಎದೆಗೆ ಒತ್ತುವೆ ಏನು ಅಂತ. ಆದ್ರೆ ಏನು ಮಾಡುವ, ಕೃಷ್ಣ ತಡೆದಿದ್ದಾನೆ, ನಾನು ಹೇಳುವಲ್ಲಿವರೆಗೆ ನೀನು ಮುಂದೆ ಹೋಗಬಾರದು ಭೀಮ ಅಂತ. ಹಾಗಾಗಿ ಇದುವರೆಗೆ ತಡೆದುಕೊಂಡಿದ್ದಂತಹ ನಿನ್ನ ಕುರಿತಾದ ದ್ವೇಷ ಇದು ನನ್ನ ಬಲಗೈ ಮುಷ್ಟಿಯ ಮೂಲಕವಾಗಿ ನಿನ್ನ ಶರೀರವನ್ನೇ ನಾಶ ಮಾಡುವುದಕ್ಕಾಗಿ ಮುಂದಾಗುತ್ತೆ. ಅಯ್ಯ, ಭಾಷೆಯ ಸಂಪತ್ತು ನಮ್ಮದು ದೊಡ್ಡದು. ಭಾಷಾ ವಿನಿಮಯವಾದ್ರೆ ಒಂದು ಸಾಂಸ್ಕೃತಿಕವಾದ ಕೊಡುಪಡೆ ಆಗಲಿ, ಮಾಗದನ ಜೊತೆಗೆ ಪರ್ಯವಸಾನವಾಗದೆ ಹೋಗಲಿ. ಇನ್ನೂ ಒಂದಿದೆ, ತೃಣಪೀಠ ಮುಷ್ಟಿಕ ಮೊದಲಾದಂತಹ ಹೋರಾಟದ ಪಟ್ಟು ಪೆಟ್ಟು ಗುಟ್ಟು ಅದು ಮಾಗದನಲ್ಲೇ ಮಾರಾಟವಾಗಿ ನಿಕ್ಷೇಪಿತವಾಗಿ ಸಾಯ ಕೂಡದು. ವಿನಿಮಯವಾಗಲಿ ನಿನ್ನ ಕೈಗೆ, ನಿನ್ನ ತೋಳದಂಡೆಯ ಮೂಲಕವಾಗಿ ಒಂದು ವಾಹಿನಿಯಾಗಿ ಮುಂದುವರಿತದೆ ಅಂತಾದರೆ ಅದರ ಬಗ್ಗೆ ನಾನು ಜಿಪುಣನಾಗುವುದಕ್ಕಿಲ್ಲ. ಕೊಡುಗೈ ದಾತಾರನಾಗಿ ಸಾಯುವುದಕ್ಕೂ ಸಿದ್ಧನಿದ್ದೇನೆ. ನಿರ್ಣಯ ಮಾಡಬೇಕಾದವನು ವಿಧಿಯಲ್ವೇ? ವಿಧಿಯನ್ನೇ ಸಾಕ್ಷಿಯಾಗಿಟ್ಟುಕೊಂಡು ವಿಧಿಗೆ ಸರಿಯಾದಂತಹ ಸಾಕ್ಷ್ಯವನ್ನು ಹೇಳಬಲ್ಲಂತ ಕೃಷ್ಣ ಅಧ್ಯಕ್ಷನನ್ನಾಗಿಟ್ಟುಕೊಂಡು ಹೋರಾಟ ಮಾಡಬೇಕಾದ ಸಂಧಿ ಕಾಲ ಸಿದ್ಧನಾಗಿದ್ಯಲ್ಲ. ಕೃಷ್ಣನನ್ನು ಪಲಾಯನ ಪಂಡಿತ ಅಂತ ಆಡಿದವನು, ಕೃಷ್ಣ ನಿನ್ನನ್ನು ಕೊಲ್ಲದೆ ಬಿಟ್ಟದಕ್ಕೆ ಅವನಿಗೆ ಸಾವಿರ ನಮಸ್ಕಾರ ಮಾಡ್ತೇನೆ. ಯಾಕೆ ಗೊತ್ತೋ, ನಿನ್ನನ್ನು ಕೃಷ್ಣ ಕೊಲ್ಲದೆ ಬಿಟ್ಟದ್ದು, ಕೃಷ್ಣನ ಕೈಯಲ್ಲಿ ಸತ್ತವರೆಲ್ಲ ಮೋಕ್ಷ ಪಡೀತಾರೆ, ನನ್ನ ಕೈಯಲ್ಲಿ ಸತ್ತವರೆಲ್ಲ ಮಣ್ಣು ತಿಂತಾರೆ. ಈಗ ಒಂದುಂಟು, ಏನು ಮಣ್ಣು ತಿಂದ್ರು ನನ್ನವಣ್ಣೇ ಅಲ್ವ? ಹೌದು, ನಿನ್ನ ಮಣ್ಣನ್ನು ನಿನಗೆ ತಿಳಿಸುವುದಿಲ್ಲ. ಯಾಕಂದ್ರೆ ನಿನ್ನ ಮಣ್ಣನ್ನು ನಿನಗೆ ತಿಳಿಸುವುದು ಯಾಕೆ ಗೊತ್ತಾ, ಇನ್ನೊಬ್ಬರ ಮಣ್ಣನ್ನು ತಿಂದ್ರೆ ಮಣ್ಣು ಹಾಳಾಗುತ್ತೆ. ಪುಣ್ಯಾತ್ಮ, ನಿಮ್ಮೊಳಗೆ ಎಷ್ಟು ಒಳ ಜಗಳ ಉಂಟು ಅಂತ ಹೇಳಿದ್ರೆ ನಿಮ್ಮ ಮಣ್ಣಿನ ಮೇಲೆ ನಿಮ್ಮ ಶವ ಸುಡಲಾರದ ಸ್ಥಿತಿ ಉಂಟು. ನಿಮಗೆ ಮಾಟ ಮಾಡಿ ನಿಮ್ಮ ಮನೆ ಬಿಡಿಸುವ ಸ್ಥಿತಿ ಬಂದಿದೆ. ಮಣ್ಣಿಲ್ಲದ ಪರಕೀಯನೇ ನನ್ನ ಮಣ್ಣಿಗೆ ಬಂದು ಹೋರಾಟ ಮಾಡುವುದು. ನಮ್ಮ ಧರ್ಮವನ್ನು ನಾವು ಬಿಡ್ಲಿಲ್ಲ, ನಮ್ಮ ಸತ್ಯವನ್ನು ಬಿಡ್ಲಿಲ್ಲ, ಯಾರ್ಯಾರನ್ನು ಸೆರೆಮನೆಯಲ್ಲಿಟ್ಟು ತಲೆ ಕಳೆಯುವುದಕ್ಕೆ ಮುಂದಾಗಲಿಲ್ಲ ಅಂತ ನಿನ್ನನ್ನು ಬಿಟ್ಟನು ಅಂತ. ಗೌರವ ಹೀಗೆ ಮಾಡಿದ್ದು ಸಾಲಲಿಲ್ಲ ನಿನಗೆ, ನಾನಾದ್ರೆ ಇಷ್ಟು ಉಂಡೆ ಕಟ್ಟಿಸಿದ್ದೀನಿ ಸ್ಥಿತಿ. ಹಲವು ಬಾರಿಗೆ ಸೀಳಿ ದಣಿಯುತ ಬಲಿ ಮಾತನಾಡ, ಹಲವು ಬಾರಿ ಸೀಳಿದ್ರೆ ಏನಾಯ್ತು ನೋಡು, ತಿಳಿದು ಕರಗಳ ತಾನು ಪಲ್ಲಟಗೊಳಿಸಿ ಭೀಮಗೆ ಹೇಗೆ ಹೋರಲು ಎಷ್ಟು ಸಲ ಸೀಳಿದ್ರು ಮತ್ತೆ ಮತ್ತೆ ಬದುಕುತ್ತಾ ಇದ್ದಾನೆ. ಹಾಗಿದ್ರೆ ತಿಳಿಯಿತು, ಕೃಷ್ಣ ನೋಡಿದ, ಕೃಷ್ಣ ಸೂಚನೆಯನ್ನು ಕೊಟ್ಟಿದ್ದಾನೆ, ಇವನನ್ನ ಸೀಳಿ ತಿರುಗಿಸಿ. ಭೀಮಸೇನ, ಕೃಷ್ಣ ಅವಿರತವಾಗಿ ಹಲ ದಿನಗಳ ಕಾಲ ಸಾಗಿದಂತಹ ಯುದ್ಧ ಕೊನೆಗೂ ನಿರ್ಣಾಯಕವಾದ ತಾರ್ಕಿಕವಾದ ಒಂದು ಅಂತ್ಯವನ್ನು ಕಂಡಿತು. ಅದರ ಜೊತೆಯಲ್ಲಿ ಅವನನುಸರಿಸ್ತಾ ಇದ್ದ ದುಷ್ಟ ಪ್ರವೃತ್ತಿಯು ಕೂಡ ಪಲಾಯನ ಮಾಡಿದ್ದ. ಹೌದು, 23 ಅಕ್ಷೌಹಿಣಿಯಂತೆ ಪ್ರತಿ ಬಾರಿ ಬಂದು ದಂಡೆತ್ತಿ ಬರ್ತಾ ಇದ್ದ ಅವನು ಮಿತ ಸಂಖ್ಯೆಯ ಪರಿವಾರದ ಜೊತೆಯಲ್ಲಿ ಮರಳುತ್ತಾ ಇದ್ದ. ಅಷ್ಟನ್ನು ನಾಶ ಮಾಡಿ ಇವನನ್ನು ಉಳಿಸಿದ್ದು ನಿನಗಾಗಿ. ಯಾಕೆ ಅಂದ್ರೆ ಮೊದಲ ಬಾರಿಯೇ 4 ದಶೆಯಿಂದಲೂ ಮಥುರೆ ಮೇಲೆ ದಂಡೆತ್ತಿ ಬಂದ ಕಾಲದಲ್ಲಿ ಅಣ್ಣನಾದ ಹಲಭದ್ರ, ಹಲಧರನಾದಂತಹ ಬಲಭದ್ರ, ಅವನೇ
ವರುಣ ಪಾಶದ ಮೂಲಕವಾಗಿ ಮಾನುಷ ಪಾಶದ ಮೂಲಕವಾಗಿ ಬಂಧಿಸಿ ತಲೆ ಕಡಿಯುವುದಕ್ಕೆ ಹೊರಟದ್ದು. ಆಗಲೇ ಆ ಶರೀರವಾಣಿಯಾಗಿತ್ತು, ನೀನಲ್ಲ ಜನ, ಯಾರು ಜನ ಅಂತ ಲೋಕಕ್ಕಿದ್ದ ಕುತೂಹಲ ಇವತ್ತು ಪರ್ಯವಸಾನ ಆಯಿತು. ಭೀಮಸೇನೇ ಅದಕ್ಕೆ ತಕ್ಕುದಾದ ಜನ ಅಂತ ಮಾತ್ರವಲ್ಲ, ಅಧರ್ಮಿಗಳಾದ ಮಲ್ಲರು ಮಲ್ಲತನದಿಂದ ವಿಖ್ಯಾತರಾದರೂ ಲೋಕಕ್ಕೆ ಪ್ರಯೋಜನ ಇಲ್ಲ, ಆದರೆ ಧಾರ್ಮಿಕರಾದವರು ಮಹಾಮಲ್ಲರು ಅಂತ ಅನ್ನಿಸಿದ್ರೆ ಲೋಕಕ್ಕೆ ಎಷ್ಟು ಪ್ರಯೋಜನ ಉಂಟು ಎಂಬುದಕ್ಕೆ ಸೆರೆಯಿಂದ ಬಿಡುಗಡೆಯನ್ನು ಹೊಂದಿದ 84 ಮಂದಿಯು ಬಂದು ಪಾದಮೂಲಕ್ಕೆ ಆನತರಾದದ್ದನ್ನು ಗಮನಿಸಿದ್ಯಾ? ಹೌದು ಸ್ವಾಮಿ. ಆ ಕಾಲದಲ್ಲಿ ನಾನು ಹೇಳಿದ್ದು, ನೀವು ನಮಿಸಬೇಕಾದದ್ದು ಧರ್ಮಜನ ಪಾದಕ್ಕೆ ಅಂತ. ಎಲ್ಲ ರಾಜರುಗಳ ಅನುಮತಿಯಿಂದ ನಡೆಯಬೇಕಾದ ರಾಜಸೂಯದಲ್ಲಿ 84 ಮಂದಿಯನ್ನು ಒಂದೇ ಏಟಿಗೆ ಸ್ವವಶವಾಗಿಸಿಕೊಂಡದ್ದು ಸಣ್ಣ ವಿಕ್ರಮವೇನೂ ಅಲ್ಲ. ನಮಗೆ ಈ ರಾಜ್ಯದ ಮೇಲೆ ಮೋಹವೂ ಇಲ್ಲ. ಜರಾಸಂಧನ ಪುತ್ರನಾದ ಸಹದೇವನಿಗೆ ಪಟ್ಟ ಅಂತ ನಿರ್ಣಯಿಸಿ ಅಳತಾ ಇರುವ ಸತಿಯನ್ನು ಸಾಂತ್ವನಗೊಳಿಸಿ ಈ ರಾಷ್ಟ್ರದ ಪ್ರಜೆಗಳಿಗೆ ಒಂದು ಅರ್ಥದಲ್ಲಿ ಇವನ ದೌಷ್ಟ್ಯದಿಂದ ಸ್ವಾತಂತ್ರ್ಯ ಸಿಕ್ಕಿದ್ದು, ಇದನ್ನು ಮಾನಸಿಕವಾಗಿ ಉತ್ಸವವಾಗಿ ಆಚರಿಸಿ ಅಂತ ಹೇಳುತ್ತಾ ನಾವು ಹಸ್ತಿನೆತ್ತ ಪ್ರಯಾಣಿಸೋಣ. ಕುಮುದ ದಳಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲೆ ಗಾತ್ರ ದರ್ವಾಣಿಗೆ ಅಮಿತ ಗುಣ ಸಂಪನ್ನ ಕಖಿಲಾಂಡ ನಾಯಕಿ ತ್ರಿಮಣಿಗದ ಕೋಟಿ ತೇಜೋ ರಾಜಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಆದಿದೇವ ಸಕಲಾಗಮ ಪೂಜಿತ ನಾರಾಯಣ ತೇ ನಮೋ ನಮೋ ವೇದೋದ್ಧಾರ ಶ್ರೀ ವೆಂಕಟ ನಾಯಕ ಯಾದವ ಕುಲ ಮಂಗಲ ರೂಪ ನಾರಾಯಣ ದೇ ನಮೋ ನಮೋ ಭವ ನಾರದ ನಮೋ ನಮೋ